ಇವತ್ತು ಪ್ರಕಾಶಿಕ ಮೂರನೇ ಅಧ್ಯಾಯದ ಎರಡನೇ ಪಾದದ ಅನುವಾದವನ್ನ ಮಾಡಲಿದ್ದಾರೆ ಅವರಲ್ಲಿ ಸವಿನಯವಾಗಿ ಪ್ರಾರ್ಥಿಸುತ್ತೇನೆ ಆರಂಭನ ಮಾಡಬೇಕಂತ ಸವಿನಯವಾಗಿ ಪ್ರಾರ್ಥಿಸುತ್ತೇನೆ ಶ್ರೀ ಗುರುಭ್ಯೋ ಶ್ರೀ ಗುರುಭ್ಯೋ ನಮಃ ಶ್ರೀ ಪರಂ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ बहुलोदार्य विद्युतिलबहुलदार्य वीरियाहम चिंता संतापलपो भवमुतिमुखराशेषदोषातिदूरम सद्भिर्वैराग्यभक्तिश्रुतिमती दोगा गम वंदे मुकुंद विदम ब्रह्म वेदात यांचाबंदोलिता निर्जल जातपारीजात सुतर सब्रम्ह सुप्राममृत आसी तंद्रपुराण सन्मणिगणो जात शुकेन्दु सदा सोयम व्यासुदा निर्भवत मे भूत सताबोचिता स्वाम तद्भांत निकृतने चित महावैकर्तनाशव्रज निर्दोषम जितचंद्रचंद्रकमल तापत्रोन्मूल गाम वीर्ये दत सिंधुराज वनित बाह्यम विधायां बुधा कृपालवत्पङ्कजनापतीर्थां कृपालवस्यामि नित्यमेषां श्रीमद्वमारमणसङ्गिरिपादसङ्गीव्याख्यादिनादीता कृष्णदर्पं दुर्वादिवारणविदारणदक्षदीक्षमक्षोभ्यतीर्थं मृगराजमहं नमामि अथ तत्कृपया ब्रह्मसूत्रभाष्यं यतामति व्याकुर्वे श्रीमदानन्दतीर्थ्यमुकनिःसृतं गङ्गासङ्गीतनिर्मल्यं रत्याब्धिर्लभ्यते यथा वाचो विशुद्धिसिद्ध्यर्थं सङ्गम्यन्ते गुरोर्गिरः नारायणं गुणे सर्वे रुधिर्णं दोषवजितं नियमगम्यं गुरुं श्रेयः ॐ ॐ तथा तोर मुझे ज्ञासाव ॐ नमस्तुतार्जिका देवाः विष्णुभक्तिपदायणाः धर्ममार्गे प्रेरयन्तु भवन्त सर्वयेवहि वक्तुंडमहाकाय सूर्यकोटि समप्रभ निर्विघ्नं कुरुमे देव सर्वकार्ये सर्वदा आनंद तीर्थो प्रतिष्ठो नर नारायणः वयः प्रदशितो इरे संज्ञे चित्रइपै गंभीरेरवाक्यनेर खंडित गुरुभां व्यंजयती भातिश्रीजती नौमीनियाजयमीं श्रीपादराश्रमणीन व्यासारियागम्दरा श्रीवाजराजानी वंदेहुंसवरान रघुत्मगुम वेद ग्यारा निधी श्री सत्यव्रतरागवेंद्रमण सदूत सद्यानवाम विद्याचार्य वेदज्ञाभचंद्रम दुर्मदंडम सत्य ध्यान मजे सत्याकोत्ता पंचाश्वर्ष पूजकां सत्य प्रमोद तीर्थ नौमिन्यायसुदार शास्त्रेषु पारश्वाण शास्त्रुच्व वत्सल धीनभक्तोद्धारक सत्यात्म गुरभ वजे वेदेशुम सत्दसेवा संाप्तरी भवान्यादीकाकाराव नुम विद्यावारी विद विद्याचंद्रम विद्यार्तिवत्सल महामयम सद्गु मध्य सिद्धांतपुक्त तत्पीयूषक तापम हर तो मे नि ज्ञानपंचाचंद्रमा श्रीगुरभ्यो नम हरि ओं ಓಂ ತದವ್ಯಕ್ತಂ ಆಹಹಿ ಓಂ ಶ್ರೀ ಗುರುಭ್ಯೋ ನಮಃ ಪರಮ ಪೂಜ್ಯ ಪ್ರತಸ್ಮರಣೀಯರಾಗಿರ್ತಕ್ಕಂತಹ ಸ್ವಾಮಿಗಳ ಪಾದಾರವಿಂದಗಳಲ್ಲಿ ಭಕ್ತಿ ಶ್ರದ್ಧಾಪೂರ್ವಕವಾದ ಅನಂತ ಶಿರಷಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ನಮ್ಮ ಸ್ವರೂಪೋದ್ಧಾರಕ ಗುರುಗಳಾಗಿರ್ತಕ್ಕಂತಹ ಪೂಜ್ಯ ಮಾಹುಲಿ ಆಚಾರ್ಯರ ಪಾದಕಮಲಗಳಲ್ಲಿ ಭಕ್ತಿಶ್ರದ್ಧಾಪೂರ್ವಕವಾಗಿ ನಮಸ್ಕಾರವನ್ನು ಸಲ್ಲಿಸುತ್ತಾ ಇದನ್ನು ಪ್ರಾಯೋಜಿಸಿರ್ತಕ್ಕಂತಹ ಇದರಲ್ಲಿ ನನಗೂ ಭಾಗಿಯಾಗಲು ಅವಕಾಶ ಮಾಡಿ ಎಲ್ಲ ಪ್ರಯೋಜಕರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತ ನನಗೆ ಕೊಟ್ಟಿರ್ತಕ್ಕಂತಹದ್ದು ತೃತೀಯ ಅಧ್ಯಾಯ ದ್ವಿತೀಯ ಪಾದದ ಹದಿನಾಲ್ಕು ಮತ್ತು ಹದಿನೈದನೆಯ ಅಧಿಕರಣಗಳು ಅವ್ಯಕ್ತ ಅಧಿಕರಣ ಮತ್ತು ಅಹಿಕುಂಡಲಾಧಿಕರಣ ಎಂಬತಕ್ಕಂತಹ ಎರಡು ಅಧಿಕರಣಗಳು ಈ ಎರಡು ಅಧಿಕರಣಗಳನ್ನ ಯಥಾಮತಿಯಾಗಿ ಅನುವಾದವನ್ನು ಮಾಡ್ತಾ ಇದ್ದೇನೆ ಶ್ರೀ ಗುರುಬ್ಬಿಯವರ ಹರಿ ಓಂ ಈ ಅವ್ಯಕ್ತ ಅಧಿಕರಣದಲ್ಲಿ ಪ್ರಮುಖವಾಗಿ ಸಾಧನೆ ಮಾಡಲಿಕ್ಕೆ ಹೊಂಟಿರತಕ್ಕಂಥದ್ದು ಪರಮಾತ್ಮನ ಸ್ವರೂಪ ಇದು ಅವ್ಯಕ್ತವಾಗಿರ್ತಕ್ಕಂತಹ ಸ್ವರೂಪ ಆ ಅವ್ಯಕ್ತವಾಗಿರ್ತಕ್ಕಂತಹ ಪರಮಾತ್ಮನ ಸ್ವರೂಪ ಜೀವನ ಶಕ್ತಿಯಿಂದ ಅದು ವ್ಯಕ್ತವಾಗೋದಿಲ್ಲ ಅಂದರೆ ಪರಮಾತ್ಮ ನಮಗೆ ಆಗೋದಿಲ್ಲ ಕಿಂತೂ ಆ ಪರಮಾತ್ಮ ಆ ಪರಮಾತ್ಮ ಅವನ ಪ್ರಸಾದದಿಂದಾಗಿ ಅವನ ಅಪರೋಕ್ಷವನ್ನು ನಮಗೆ ಮಾಡಿಸಿಕೊಡಬೇಕು ಅವನ ಪ್ರಸಾದ ಅಂತನ್ನೋದು ಭಕ್ತೀಕ ಸಾಧ್ಯವಾಗಿದೆ ಅಂತನ್ನೋದಕ್ಕೋಸ್ಕರವಾಗಿ ಅದನ್ನು ನಾವು ಇಲ್ಲಿ ಸಾಧನೆ ಮಾಡ್ತಾ ಇದ್ದೇವೆ ಇದು ಪ್ರಮುಖವಾಗಿರ್ತಕ್ಕಂತಹ ವಿಷಯ ಶ್ರೀ ಗುರುಭ್ಯೋ ನಮಃ ಪ್ರಾಪ್ತಿ ಸಾಧನ ಭಕ್ತ್ಯರ್ಥಂ ತಸ್ಯ ತಪಲಬ್ಧಿ ಯೋಗ್ಯತ್ವ ಸಮರ್ಥನಾಥ ಅಸ್ಥಿಶಾಸ್ತ್ರ ಸಂಗತಿ ಇಲ್ಲಿ ಮೊದಲಿಗೆ ಶಾಸ್ತ್ರ ಶಾಸ್ತ್ರ ಸಂಗತಿ ಪೂರ್ವಪಕ್ಷ ಅದಕ್ಕೆ ಸಂದೇಹ ಬೀಜ ಪೂರ್ವಪಕ್ಷ ಇತ್ಯಾದಿಗಳನ್ನೆಲ್ಲ ಮೊದಲಿಗೆ ತೋರಿಸ್ಕೊಡ್ತಾ ಇದ್ದಾರೆ ಇಲ್ಲಿ ಭಗವಂತನ ಪ್ರಾಪ್ತಿ ಅಂದರೆ ಭಗವಂತನ ಅಪರೋಕ್ಷ ಜ್ಞಾನಕ್ಕೆ ಪ್ರಮುಖವಾಗಿ ಸಾಧನವಾಗಿರ್ತಕ್ಕಂಥದ್ದು ಭಕ್ತಿ ವೈರಾಗ್ಯತೋ ಭಕ್ತಿ ಯದಾ ತೇನೋಪಾಸ ಅಂತ ಅಂತಹ ಅನುವ್ಯಾಖ್ಯಾನಾದಿಗಳಲ್ಲಿ ಈ ಹೇಳಿದ ಹಾಗೆ ಇದು ದ್ವಿತೀಯ ಪಾದ ವೈರಾಗ್ಯಪಾದವಾದ ಮೇಲೆ ಭಕ್ತಿಪಾದ ಭಕ್ತಿಪಾದದಲ್ಲಿ ಭಕ್ತಿಯನ್ನೇ ಸಮರ್ಥರ ಮಾಡಬೇಕು ಆದ್ದರಿಂದಾಗಿ ಆ ಭಕ್ತಿಯೇ ಈ ವಿಷಯವಾಗಿದೆ ಭಕ್ತಿಯನ್ನು ಸಮರ್ಥ ಮಾಡ್ತಾ ಇದ್ದಾರೆ ಈ ಭಕ್ತಿ ಅಂತ ಅನ್ನೋದು ಇಲ್ಲಿ ವಿಷಯವಾಗಿದೆ ಅಂತಂದ ಮೇಲೆ ಆ ಭಗವಂತನ ಪ್ರಾಪ್ತಿಗೆ ಸಾಧನವಾಗಿರ್ತಕ್ಕಂಥದ್ದು ಮುಖ್ಯವಾದದ್ದು ಭಕ್ತಿ ಆ ಭಕ್ತಿ ಇದು ತಸ್ಯ ಉಪಲಬ್ಧಿ ಯೋಗ್ಯತ್ವ ಸಮರ್ಥನಾಥ್ ಶಾಸ್ತ್ರ ಸಂಗತಿ ಅಂತಂದ್ರು ಉಪಲಬ್ಧಿಯೋಗ್ಯತ್ವ ಅಂತಂದ್ರೆ ಆ ಪರಮಾತ್ಮ ನಮಗೆ ಭಕ್ತಿಯಿಂದ ಉಪಲಬ್ಧನಾಗ್ತಾನೆ ಉಪಲಬ್ಧನಾಗ್ತಾನೆ ಆದ್ದರಿಂದಾಗಿ ಈ ಭಕ್ತಿಯನ್ನ ಇಲ್ಲಿ ನಾವು ಸಮರ್ಥನೆ ಮಾಡೋದು ಇಲ್ಲಿ ಶಾಸ್ತ್ರ ಸಂಗತಿ ಅಂತ ಇದೆ ಅಂತ ಹೇಳ್ತಾ ಇದ್ದಾರೆ ಉಪಲಬ್ಧಿ ಯೋಗ್ಯತ್ವೇ ಭಕ್ತಿ ವೈಯತ್ಯ ಪ್ರಸಂಗಾತ್ ತದಭಾವ ಸಮರ್ಥನೀಯ ಇನ್ನ ಪರಮಾತ್ಮ ಅವನು ಉಪಲಬ್ಧಿಗೆ ಯೋಗ್ಯನಾಗಿದ್ದ ಅಂದ್ರೇನು ಈ ಪ್ರತ್ಯಕ್ಷಕ್ಕೆ ಯೋಗ ಆಗಬೇಕಾದರೆ ಮಹತ್ವ ವ್ಯವಸ್ಥೆ ಉದ್ಭೂತ ರೂಪವತ್ತಾಗಿರಬೇಕು ಹಾಗೆ ಪರಮಾತ್ಮ ಮಹತ್ವ ವ್ಯಕ್ತಿ ಉದ್ಭೂತ ರೂಪವತ್ತಾಗಿದ್ದ ಅಂತ ಆಗಿದ್ರೆ ಆಗ ಅದಕ್ಕೆ ನಾವು ಭಕ್ತಿ ಹಾಕಬೇಕು ಭಕ್ತಿಯಿಂದ ಪ್ರಸಾದ ಹಾಕಬೇಕು ಬೇಕಾಗೇ ಇಲ್ಲ ಪ್ರತ್ಯಕ್ಷದಿಂದಲೇ ಬಿಡ್ತದೆ ಆದ್ದರಿಂದಾಗಿ ಭಗವಂತ ಘಟಪಟಾದಿಗಳಂತೆ ಅಥವಾ ಈ ಮನುಷ್ಯರ ಪ್ರಾಕೃತವಾದ ದೇಹದಂತೆ ಅವನು ವ್ಯಕ್ತ ಸ್ವಭಾವನಲ್ಲ ಕಿಂತು ಅವ್ಯಕ್ತ ಸ್ವಭಾವನಾಗಿದ್ದಾನೆ ಅಂತ ಸಮರ್ಥನೆ ಮಾಡಬೇಕಾಗಿದೆ ಇಲ್ಲಿ ಪ್ರಕೃತವಾಗಿರತಕ್ಕಂಥದ್ದು ಭಕ್ತಿಯೇ ವಿಷಯವಾಗಿದೆ ಆ ಭಕ್ತಿ ಇದು ಕರ್ತವ್ಯಾನವ ಅಂತ ರೀತಿಯಾಗಿ ಸಂದೇಹ ಸಂದೇಹವನ್ನ ಸಂದೇಹದ ಆಕಾರವನ್ನು ತೋರಿಸ್ತಾ ಇದ್ದಾರೆ ಆ ಭಕ್ತಿ ಇದು ಮಾಡಬೇಕು ಮಾಡಬಾರದು ಅಂತ ತೋರಿಸ್ತಾ ಇದ್ದಾರೆ ಸಂದೇಹ ಯಾಕೆ ಬಂತು ಅಂತ ಪ್ರಶ್ನೆ ಮಾಡಿದ್ರೆ ಕರ್ತವ್ಯ ಅಕರ್ತವ್ಯ ವ್ಯಾಪಾರ ದರ್ಶನ ಸಂದೇಹ ಬೀಜಂ ಕರ್ತವ್ಯ ಅಕರ್ತವ್ಯ ರೂಪವಾಗಿರ್ತಕ್ಕಂತಹ ಉಭಯವಿಧವಾಗಿರ್ತಕ್ಕಂತಹ ವ್ಯಾಪಾರಗಳು ಕಂಡಿದೆ ಅದಕ್ಕೆ ಭಾವದೀಪದಲ್ಲಿ ಹೇಳ್ತಾ ಇದ್ದಾರೆ ಈಗ ಭೋಜನಾಧಿಕಂ ಕರ್ತವ್ಯ ಕರ್ತವ್ಯಂ ಯಾಕೆ ಪ್ರಶ್ನೆ ಮಾಡಿದ್ರೆ ಸಫಲ ವ್ಯಾಪಾರತ್ವಾ ಅಂತ ಹೀಗೆ ಕರ್ತವ್ಯತ್ವವು ನಮಗೆ ಕಂಡಿದೆ ಅದೇ ರೀತಿಯಾಗಿ ಶಿರೋವೇಷ್ಟನ ಸಮಯ ನಾಸ್ತಿಕ ಗ್ರಹಣಂ ಅಕರ್ತವ್ಯಂ ಯಾಕೆ ನಿಷ್ಫಲ ವ್ಯಾಪಾರತ್ವಾತ್ ಅಂತ ಅಕರ್ತವ್ಯವೂ ಕಂಡಿದೆ ಆದ್ದರಿಂದಾಗಿ ಇದು ಕರ್ತವ್ಯವೋ ಅಕರ್ತವ್ಯವೋ ಅಂತ ಸಂದೇಹ ಬಂದೇ ಬರ್ತದೆ ಯಾಕೆಂದ್ರೆ ಸಂದೇಹಕ್ಕೆ ಬೇಕಾಗಿರತಕ್ಕಂಥದ್ದು ಸಮಾನ ಧರ್ಮ ದರ್ಶನ ವಿಶೇಷ ಅದರ್ಶನ ಇಲ್ಲಿ ವಿಶೇಷ ದರ್ಶನವಾಗ್ತಾ ಇಲ್ಲ ಸಮಾಧಾನ ದರ್ಶನ ಆಗ್ತಾ ಇದೆ ಆದ್ದರಿಂದಾಗಿ ಸಂದೇಹಕ್ಕೆ ಬೀಜ ಇದೆ ಅಂತ ಸಂದೇಹವನ್ನು ತಂದೆಯದ ಆಕಾರವನ್ನು ತೋರಿಸ್ಕೊಟ್ರು ಪೂರ್ವ ಪಕ್ಷ ಏನು ಅಂತ ಕೇಳಿದ್ರೆ ನಕಾರ್ಯ ಇತಿ ಪೂರ್ವ ಪಕ್ಷ ಸಂದೇಹಿ ಈ ಭಕ್ತಿಯನ್ನ ಮಾಡಬಾರದು ಯಾಕೆ ಯಾಕೆ ಮಾಡಬಾರದು ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಹೇಳ್ತಾರೆ ಎಲ್ಲರಿಗೂ ಸಿದ್ಧವಾಗಿರ್ತಕ್ಕಂಥದ್ದು ಪ್ರಯೋಜನ ಮನೋದ್ದೇಶ ನಮಂದೋಪಿ ಪ್ರವರ್ತತೆ ಯಾವ ಪ್ರಯೋಜನವಿಲ್ಲದೆ ಸಣ್ಣ ಕೆಲಸವನ್ನು ನಾವು ಮಾಡೋದಿಲ್ಲ ಹಾಗ ಇಂತಹ ಅಧಿಕಾರಿಗಳು ಉತ್ತಮ ಅಧಿಕಾರಿಗಳಾಗಿರ್ತಕ್ಕಂಥವ್ರು ಈ ಶಾಸ್ತ್ರದಲ್ಲಿ ಅವರು ಭಕ್ತಿಯನ್ನ ಮಾಡಬೇಕು ಅಂತ ಆದರೆ ಅವರಿಗೆ ವಿಶಿಷ್ಟವಾದ ಪ್ರಯೋಜನ ಇರಲೇಬೇಕು ಇಲ್ಲ ಅಂತಂದ್ರೆ ಅದನ್ನ ಸರ್ವತ ಆಚರಣೆ ಮಾಡೋದಿಲ್ಲ ಅಂತಂದ ಮೇಲೆ ಆ ಭಕ್ತಿಗೆ ಯಾವ ಪ್ರಯೋಜನ ಹೇಳ್ತೀರಿ ಯಾವ ಪ್ರಯೋಜನವೂ ಇಲ್ಲ ಇಲ್ಲ ಹಂಗೇನು ಬ್ಯಾಡ್ರಿ ಭಗವಂತನ ಭಕ್ತಿಯನ್ನು ಮಾಡ್ಲಿಕ್ಕೆ ಪ್ರಯೋಜನ ಇದೆ ಏನು ಪ್ರಯೋಜನ ಅಂತಂದ್ರೆ ಭಗವಂತನ ಅಪರೋಕ್ಷ ಜ್ಞಾನವೇ ಪ್ರಯೋಜನ ಭಗವಂತನ ಅಪರೋಕ್ಷ ಜ್ಞಾನವೇ ಪ್ರಯೋಜನ ಹ್ಮ್ ಆದ್ದರಿಂದಾಗಿ ಆ ಭಗವಂತನ ಅಪರೋಕ್ಷ ಜ್ಞಾನವೇ ಪ್ರಯೋಜನ ಅಂತ ಹೇಳ್ತೇವೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಹಾಗೆ ಹೇಳಿ ಬರೋದಿಲ್ಲ ಯಾಕೆ ಅಂತ ಕೇಳಿದ್ರೆ ಆ ಅಪರೋಕ್ಷ ಜ್ಞಾನದಿಂದ ಸಾಧ್ಯವಾಗಿದೆ ಭಕ್ತಿ ಅಂತ ಅನ್ನೋದು ನೀವೇನು ಮಾಡಿದಿರಿ ಭಕ್ತಿಯಿಂದ ಅಪರೋಕ್ಷ ಜ್ಞಾನ ಬರ್ತದೆ ಅಂತ ಹೇಳ್ತಾ ಇದ್ದೀರಿ ಹಾಗಲ್ಲ ಪರೋಕ್ಷ ಜ್ಞಾನವಾದ್ರೆ ಭಕ್ತಿ ಬರ್ತದೆ ನಮಗೆ ಆದ್ದರಿಂದ ಅದು ಪ್ರಯೋಜನ ಅಂತ ಹೇಳಿ ಬರೋದೇ ಇಲ್ಲ ತಥಾಚ ಸ್ತಂಭ ದಿವತ್ ಪುರುಷರ ಪ್ರಯತ್ನ ಅಪರೋಕ್ಷ ಸಂಭವಾತ ಇಲ್ಲಿ ಒಂದು ವಿಕಲ್ಪವನ್ನು ಮಾಡಿಕೊಳ್ಬೇಕು ಈಗ ಪರಮಾತ್ಮ ವ್ಯಕ್ತ ಸ್ವಭಾವನಾಗಿದ್ದಾನೋ ಅಥವಾ ಅವ್ಯಕ್ತ ಸ್ವಭಾವನಾಗಿದ್ದಾನೋ ಭಗವಂತ ವ್ಯಕ್ತ ಸ್ವಭಾವನೇ ಆಗಿದ್ದಾನೆ ಅಂತ ಹೇಳಿಬಿಟ್ರೆ ಸ್ತಂಭಾದಿಗಳಂತೆ ಪುರುಷ ಪ್ರೇತನದಿಂದಲೇ ಅವನ ಅಪರೋಕ್ಷ ಅಂತ ಒಂದು ಆಗಿಬಿಡ್ತದೆ ಸ್ತಂಭಾದಿಗಳನ್ನು ನಾವು ದರ್ಶನ ಮಾಡ್ಕೋಬೇಕಾದ್ರೆ ಅಂದರೆ ಸ್ತಂಭಾದಿಗಳು ನಮಗೆ ಕಣ್ಣಿಗೆ ಕಾಣಬೇಕಾದರೆ ಸಮನಸ್ಕಿಯಂದರೆ ಸನ್ನಿಕೃಷ್ಟವಾದ ಮಧ್ಯವರ್ತಿ ಮಧ್ಯವರ್ತಿಯಾಗಿರ್ತಕ್ಕಂತಹ ಆ ಸ್ತಂಭ ಘಟ ಅವುಗಳ ಜ್ಞಾನವಾಗೋದಕ್ಕೋಸ್ಕರವಾಗಿ ನಮಗೆ ಭಕ್ತಿ ಬೇಕೆ ಬೇಕಾಗಿಲ್ಲ ಹಾಗೆ ಪರಮಾತ್ಮ ಸ್ತಂಭಾದಿಗಳಂತೆ ವ್ಯಕ್ತನಾಗಿದ್ದ ಅಂತಾದರೆ ಆಗ ಅವನ ಅಪರೋಕ್ಷಕ್ಕಾಗಿ ನಮಗೆ ಭಕ್ತಿ ಇದು ಬೇಕಾಗಿಲ್ಲ ಇನ್ನು ಆದ್ರಿಂದಾಗಿ ಪರಮಾತ್ಮ ವ್ಯಕ್ತನಾಗಿದ್ದಾನೆ ಅಂತಂದ್ರೆ ಈ ಬಾಧಕ ಕೊಟ್ಟರು ಇನ್ನು ಪರಮಾತ್ಮ ಅವ್ಯಕ್ತನಾಗಿದ್ದಾನ್ರಿ ವ್ಯಕ್ತ ಅಲ್ಲ ಅವ್ಯಕ್ತ ಅಂತ ಪ್ರಶ್ನೆ ಮಾಡಿದ್ರೆ ವ್ಯರ್ಥ ಭಕ್ತಿ ಆಗಲೂ ಭಕ್ತಿ ಬೇಕಾಗಿಲ್ಲ ಯಾಕೆ ಬೇಡ ಅಂತ ಪ್ರಶ್ನೆ ಮಾಡಿದ್ರೆ ಅವ್ಯಕ್ತ ಸ್ವಭಾವಸ್ಯ ಸಾಧನ ಶತೇನಾಪಿ ದರ್ಶನ ಅಯೋಗಾತ ಯಾವುದು ಅವ್ಯಕ್ತ ಸ್ವಭಾವವಾಗಿದೆಯಲ್ಲ ಅದು ಅಂದ್ರೆ ವ್ಯಕ್ತ ಸ್ವಭಾವವಾಗಿತ್ತು ಈಗ ಅವ್ಯಕ್ತವಾಗಿದೆ ಅಂದ್ರೆ ಇಲ್ಲ ಅದು ಅವ್ಯ ವ್ಯಕ್ತವಾಗುವ ಸ್ವಭಾವ ಅಂತೂ ಉಳ್ಳದ್ದಾಗಿದೆಯಲ್ಲ ಆದ್ದರಿಂದಾಗಿ ಅದನ್ನ ನಾವು ಹೇಗೋ ಭಕ್ತಿಯಾದಿಗಳಿಂದಾಗಿ ವ್ಯಕ್ತಗೊಳಿಸಿಕೊಳ್ಬಹುದು ಪರಮಾತ್ಮ ಅವ್ಯಕ್ತೀಕ ಸ್ವಭಾವನಾಗಿದ್ದಾನೆ ಅಂತ ಹೇಳಿಬಿಟ್ರಿ ಅಂತಂದ್ರೆ ಆಗ ಶತ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅವನ ಅಪರೋಕ್ಷ ಆಗೋದೇ ಇಲ್ಲ ಇನ್ನು ಪರಮಾತ್ಮ ಅವ್ಯಕ್ತನಾಗಿದ್ರು ಅಸ್ತು ಅವ್ಯಕ್ತತ್ವಂ ಮಾಸ್ತು ಅಪರೋಕ್ಷತ್ವಭಾವ ಕಿಂತೂ ಅಪರೋಕ್ಷತ್ವಮೇವ ಅಸ್ತು ಅಂತ ಪ್ರಿಯೋಶಂಕ ಮಾಡ್ತೀನಿ ಅಂತಷ್ಟೇ ಮಾಡಿದ್ರೆ ಯುಕ್ತಿ ವಿರೋಧ ಕೊಡ್ತೇವೆ ಏನು ಯುಕ್ತಿ ವಿರೋಧ ಅಂತ ಮಾಡಿದ್ರೆ ಈಶ್ವರ ನ ಪ್ರತೀಯತೆ ಯಾಕೆ ಅವ್ಯಕ್ತ ಸ್ವಭಾವತ್ವಾ ಅದೃಷ್ಟಾದಿವತ ಅದೃಷ್ಟಾದಿಗಳು ಅಂತ ಕೊಟ್ಟಿದ್ದಾರೆ ಅದೃಷ್ಟಾದಿಗಳು ಯಾವ ರೀತಿಯಾಗಿ ಅದು ಅವ್ಯಕ್ತ ಸ್ವಭಾವವಾಗಿದೆ ಅದೃಷ್ಟ ಅಂತ ಅದೃಷ್ಟ ಕಣ್ಣಿಗೆ ಕಾಣಿಸೋದಿಲ್ಲ ಕಣ್ಣಿಗೆ ಕಾಣಿಸಂಗಿಲ್ಲ ಆದ್ರಿಂದ ಅದಕ್ಕೆ ಅದೃಷ್ಟ ಅಂತ ಕರೀತೇವೆ ಅಂದಮೇಲೆ ಅಂತ ಅದೃಷ್ಟಗಳು ಏನಾಗಿದೆ ಅವ್ಯಕ್ತ ಸ್ವಭಾವ ಆಗಿದೆ ಅದು ನಮ್ಗೆ ಹೇಗೆ ಪ್ರತಿಯಮಾನವಾಗೋದಿಲ್ಲವೋ ಹಾಗೆ ಪರಮಾತ್ಮನು ಕೂಡ ಅವ್ಯಕ್ತ ಸ್ವಭಾವ ಅಂತ ಹೇಳ್ತಾ ಇದ್ದೀರಿ ಎರಡನೇ ವಿಕಲ್ಪ ಅವ್ಯಕ್ತ ಸ್ವಭಾವನಾಗಿದ್ದಾನೆ ಅಂತಂದ ಮೇಲೆ ಅವನು ನಮಗೆ ಪ್ರತಿಯಮಾನ ಆಗೋದಿಲ್ಲ ಆದ್ದರಿಂದಾಗಿ ಎಶವಾದ ಪರಮಾತ್ಮ ಅವ್ಯಕ್ತನಾಗ ವ್ಯಕ್ತ ಸ್ವಭಾವನಾಗಿದ್ರೂ ವ್ಯಕ್ತನಾಗ್ತಾನೆ ಅಂತಂದ್ರೆ ಈ ಯುಕ್ತಿ ವಿರೋಧ ಅಂತ ಅನ್ನೋದು ಬರ್ತದೆ ಆತಹ ಅತಃ ಅಂತಲಿಕ್ಕೆ ಭಾವದೀಪದಲ್ಲಿ ಹೇಳ್ತಾರೆ ವ್ಯಕ್ತತ್ವ ಅವ್ಯಕ್ತತ್ವ ರೂಪ ಉಭಯ ಸ್ವಭಾವ ಇದ್ದರೂ ಅಪರೋಕ್ಷವಾಗ್ತದೆ ಅಂತ ಹೇಳಿ ಬರೋದಿಲ್ಲ ಆದ್ದರಿಂದ ವ್ಯಕ್ತತ್ವ ಅವ್ಯಕ್ತತ್ವ ರೂಪ ಉಭಯ ಪಕ್ಷದಲ್ಲೂ ನಿಮಗೆ ದೋಷ ಕೊಟ್ಟಿದ್ದೇವೆ ವ್ಯಕ್ತ ಅಂತ ಆಗಿಬಿಟ್ರೆ ಸ್ತಂಭಾದಿಗಳಂತೆ ಅಪರೋಕ್ಷನಾಗಿ ಬಿಡ್ಲಿ ಅವನ ಸಲುವಾಗಿ ಭಕ್ತಿ ಬೇಡ ಅವ್ಯಕ್ತ ಅಂತಂದ್ರೆ ಶಿತಗಳನ್ನು ಮಾಡಿದ್ರೂ ವ್ಯಕ್ತನ ಆಗೋದಿಲ್ಲ ಅದರಿಂದಾಗಿಯೂ ಭಕ್ತಿ ವ್ಯರ್ಥ ಅಂತೂ ಉಭಯ ಪಕ್ಷಗಳು ಭಕ್ತಿ ವ್ಯಕ್ತ ವ್ಯರ್ಥವಾಗಿದೆ ಅದರಿಂದಾಗಿ ಅಂತಹ ಭಕ್ತಿಯನ್ನ ಹೇಳೋ ಕಾರಣ ಇಲ್ಲ ಆಮೇಲೆ ಭಗವಂತನಲ್ಲಿ ಭಕ್ತಿಯನ್ನು ಬರೋದಕ್ಕೋಸ್ಕರವಾಗಿ ನೀವು ಭಗವಂತನ ಮಹಾಮಹಾತ್ಮ್ಯವನ್ನು ವರ್ಣನೆ ಮಾಡ್ತಾ ಇದ್ದೀರಿ ಆದರೆ ಭಗವಂತನ ಭಕ್ತಿಯೇ ಬೇಡ ಅಂತಂದ ಮೇಲೆ ಭಕ್ತಿಗಾಗಿ ಮಾಡಿದ ಮಹಾತ್ಮ್ಯ ವರ್ಣನವೂ ಕೂಡ ವ್ಯರ್ಥ ಬೇಕಾಗಿಲ್ಲ ಅಂತಿರೀತಿಯಾಗಿ ಹೇಳ್ತೀವಿ ಅಂತ ಇಷ್ಟು ಪೂರ್ವಪಕ್ಷ ಬಂದರೆ ಅದಕ್ಕೆ ಸಿದ್ಧಾಂತೆಯ ಸೂತ್ರ ಅವತಾರಯತಿ ಪರಮಾತ್ಮೇತಿ ಪರಮಾತ್ಮ ಪರೋಕ್ಷಂಚ ತತ್ ಪ್ರಸಾದ ನ ಜೀವಶಕ್ತ್ಯ ವಕ್ತುಂ ಉಚ್ಯತೆ ಓಂ ತದವ್ಯಕ್ತಂ ಆಹಿ ಓಂ ಅದಕ್ಕೆ ಹೇಳ್ತಾ ಇದ್ದಾರೆ ಪರಮಾತ್ಮೇತಿ ತತ್ ಪ್ರಸಾದಾತ್ ಭಕ್ತಿ ಸಾಧ್ಯಾತ್ ಇತಿ ಶೇಷಃ ಅಂದರೆ ಇಲ್ಲಿ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಪರಮಾತ್ಮ ಪರೋಕ್ಷಂಚ ತತ್ಪ್ರಸಾದ ದೇವ ಅಂತ ಅಂದ್ಬಿಟ್ರು ಭಾಷ್ಯ ನಿಮಗೆ ಏನ್ ಏನು ಬೇಕಾಗಿದೆ ನಮಗೀಗ ಅಂತಂದ್ರೆ ಪರಮಾತ್ಮ ಇಲ್ಲಿ ಭಕ್ತಿ ಬೇಕೋ ಬೇಡವೋ ಅಂತ ಚರ್ಚೆ ನಡೆದಿದೆ ಶ್ರೀಮದ್ ಆಚಾರ್ಯರು ಭಕ್ತಿ ಅಂತರಲೇ ಇಲ್ಲಲ್ಲ ಇಲ್ಲಿ ಪರಮಾತ್ಮನ ಅಪರೋಕ್ಷ ಅಂತ ಪರಮಾತ್ಮ ಪ್ರಸಾದದಿಂದ ಆಗ್ತದೆ ಅಂದಿಷ್ಟೇ ಹೇಳಿ ಹೇಳಿಬಿಟ್ರು ಮುಖ್ಯವಾದ ವಿಷಯವನ್ನೇ ಶ್ರೀಮದ್ ಆಚಾರ್ಯರು ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಟೀಕಾಕೃತ್ಪಾದ್ರೆ ಹೇಳ್ತಾ ಇದ್ದಾರೆ ತತ್ಪ್ರಸಾದ್ ಭಕ್ತಿ ಸಾಧ್ಯ ಇತಿಹೇನ್ ಮಾಡ್ರಿ ಪರಮಾತ್ಮನ ಅಪರೋಕ್ಷ ಅಂತ ಅನ್ನೋದು ಪರಮಾತ್ಮನ ಭಕ್ತಿಯಿಂದ ಸಾಧ್ಯವಾದ ಅಂದ್ರೆ ಜನ್ಯವಾದ ಭಗವಂತನ ಪ್ರಸಾದದಿಂದಲೇ ಆಗ್ತದೆ ಹೊರತು ಜೀವಶಕ್ತಿಯಿಂದ ಅಲ್ಲ ಅಂತ ರೀತಿಯ ಹೇಳ್ತಾ ಇದ್ದಾರೆ ವಕ್ತುಂ ಈ ರೀತಿಯಾಗಿ ಹೇಳೋದಕ್ಕೋಸ್ಕರವಾಗಿ ಅತೋನಂತೇನ ಇತ್ಯಾದೋ ಅಂದ್ರೆ ಇಲ್ಲಿ ಈ ಅಧಿಕರಣದಲ್ಲಿ ಬರ್ತಕ್ಕಂತ ಐದು ಸೂತ್ರಗಳಿದೆ ಅದರಲ್ಲಿ ಕಡೇ ಸ್ತೂತ್ರದ ಅಥೋನಂತೇನ ತದಾ ಹಿಲಿಂಗಂ ಎಂಬತಕ್ಕಂತಹ ಸೂತ್ರ ಆ ಸೂತ್ರದವರೆಗೂ ಇದನ್ನ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಭಗವಂತನ ಭಕ್ತಿ ಜನ್ಯವಾದ ಪ್ರಸಾದ ಸಾಧ್ಯವಾಗಿದೆ ಅಪರೋಕ್ಷ ಅಂತ ಅನ್ನೋದು ಅದು ನಮಗಾದನ್ನು ಹೇಳ್ತಾ ಇದ್ದಾರೆ ತಥಾಚ ಉಚ್ಯತೆ ಅವ್ಯಕ್ತತ್ವ ಇತಿ ಅವ್ಯಕ್ತತ್ವ ಇತಿ ಶೇಷ ತದ ಅವ್ಯಕ್ತಂ ಆಹ ಈ ಸೂತ್ರ ಅವ್ಯಕ್ತಂ ಇವತ ಬ್ರಹ್ಮ ಸ್ವತಃ ಅಂದ್ರೇನು ಪರಮಾತ್ಮ ಸ್ವಭಾವತಃ ಅವ್ಯಕ್ತನೇ ಆಗಿದ್ದಾನೆ ಪರಮಾತ್ಮ ಸ್ವತಃ ಅವ್ಯಕ್ತನೇ ಅಂತ ಹೇಳ್ತಾ ಇದ್ದಾರೆ ಕರ್ತವ್ಯ ಅಯೋ ಭಗವದ್ಭಕ್ತಿ ಭಗವಂತನ ಭಕ್ತಿಯನ್ನ ಅವಶ್ಯವಾಗಿ ಮಾಡ್ಲೇಬೇಕು ಪೂರ್ವಪಕ್ಷಿ ಶಂಕಾ ಮಾಡಿದ್ದ ಕರ್ತವ್ಯ ನವಾ ಅಂತ ಅಲ್ಲಿ ಅಕರ್ತವ್ಯ ಅಂತೂ ಹೇಳಿದ್ದ ಐಜ್ಞಾತೀಯ ಭಗವಂತನ ಭಕ್ತಿ ಇದು ಕರ್ತವ್ಯವೇ ಆಗಿದೆ ಅವಶ್ಯವಾಗಿ ಮಾಡಬೇಕು ಯಾಕೆ ತಸ್ಯ ಅವ್ಯಕ್ತ ಸ್ವಭಾವತ್ವೇನ ಪುರುಷ ಪ್ರಯತ್ನ ದ್ರಷ್ಟು ಅಶಕ್ಯತ್ವಾತ್ ಭಗವಂತ ಅವ್ಯಕ್ತೀಕ ಸ್ವಭಾವನಾಗಿದ್ದಾನೆ ಆದ್ದರಿಂದಾಗಿ ಅವನು ನಮಗೆ ಕೇವಲ ಪುರುಷ ಪ್ರಯತ್ನದಿಂದಾಗಿ ಶ್ರೀಮದ್ ಆಚಾರ ಭಾಷೆಯಲ್ಲಿ ಹೇಳ್ಬೇಕಾದಾಗ ಹೇಳ್ತಾ ಇದ್ದಾರೆ ಏನು ಪರಮಾತ್ಮರೋ ಪರಮಾತ್ಮ ಪರೋಕ್ಷ ಯಾರದಿಂದ ಏನ್ ಯಾವ ಜೀವಶಕ್ತಿಯ ಇಲ್ಲ ಆದ್ರಿಂದಾಗಿ ಏನಾಯ್ತು ಆ ಸ್ತಂಭ ಅವ್ಯಕ್ತತ್ವಂಚ ನೀವೆಲ್ಲ ಯಾವಾಗ ಹೇಳ್ತಾ ಇದ್ದ ಅಂತ ಆಗಿದ್ರೆ ಆಗ ಅವನ ಅಪರೋಕ್ಷವಾಗಲಿಕ್ಕೆ ಪ್ರಸಾದ ಬೇಕು ಪ್ರಸಾದಕ್ಕೆ ಭಕ್ತಿ ಬೇಕು ಅಂತ ಹೇಳಿ ಭಕ್ತಿಯ ಸಾರ್ಥಕ್ಯವನ್ನು ಹೇಳಬಹುದಾಗಿತ್ತು ಕರ್ತವ್ಯತ್ವವನ್ನು ಹೇಳಬಹುದಾಗಿತ್ತು ಆದರೆ ಭಗವಂತ ಅವ್ಯಕ್ತ ಸ್ವಭಾವನೆ ಅಲ್ಲ ಅಂತ ರೀತಿಯಾಗಿ ಹೇಳ್ತೀವಿ ಅಂತ ಅಂದ್ರೆ ಹಾಗೆ ಹೇಳಬೇಡ್ರಿ ಈ ವಿಷಯದಲ್ಲಿ ಪ್ರಮಾಣ ಕೊಡ್ತಾ ಇದ್ದೇವೆ ಏನು ಅವ್ಯಕ್ತತ್ವಂಚ ತಸ್ಯ

ಅಂತಹ ಅವ್ಯಕ್ತನಾದ ಪರಮಾತ್ಮನ ಜ್ಞಾನವನ್ನು ಮಾಡಿಕೊಂಡರೆ ಮೋಕ್ಷವಾಗುತ್ತದೆ ಅಂತ ಕೌಂಟರ್ ವ್ಯುದಿಯಲ್ಲಿ ಹೇಳ್ತಾ ಇದ್ದಾರೆ ಅದರಿಂದಾಗಿ ಪರಮಾತ್ಮ ಅವ್ಯಕ್ತ ಸ್ವಭಾವನಾಗಿದ್ದಾನೆ ಅಂತಹ ಅವ್ಯಕ್ತ ಸ್ವಭಾವನಾಗಿರ್ತಕ್ಕಂತಹ ಪರಮಾತ್ಮ ನಮಗೆ ಭಕ್ತಿಜನ್ಯವಾದ ಪ್ರಸಾದ ಆ ಪ್ರಸಾದದಿಂದಾಗಿ ಅವನ ಅಪರೋಕ್ಷವಾಗ್ತಾ ಭಕ್ತಿಯನ್ನು ಮಾಡಲೇಬೇಕು ಅಂತ ಈ ಮೊದಲನೇ ಸೂತ್ರದಲ್ಲಿ ಪರಮಾತ್ಮನ ಸ್ವಭಾವ ಅಂದ್ರೆ ಅವ್ಯಕ್ತಿಕ ಸ್ವಭಾವ ಎಂಬುದನ್ನು ಸಮರ್ಥನೆ ಮಾಡಿ ತೋರಿಸಿದ್ದಾರೆ ಇಲ್ಲಿ ಸೂತ್ರಾರ್ಥವನ್ನು ಹೇಳ್ತಾ ಇದ್ದಾರೆ ಓಂ ತದವ್ಯಕ್ತ ಮಾಹಿ ಓಂ ತತ್ ಅಂದ್ರೆ ಬ್ರಹ್ಮ ಅವ್ಯಕ್ತಂ ಯಾಕೆ ಕುತಃ ಅಂತ ಕೇಳಿದ್ರೆ ಯಸ್ಮಾತ್ ಅರೂಪಂ ಅಕ್ಷರಂ ಬ್ರಹ್ಮ ಸದಾ ಅವ್ಯಕ್ತಂ ಇತ್ಯಾದಿ ರೂಪವಾಗಿರ್ತಕ್ಕಂತಹ ಶ್ರುತಿ ಆಹ ಶ್ರುತಿ ಹೇಳ್ತಾ ಇದೆ ಅಂದ್ರೆ ಶ್ರುತಿಯೇ ಸ್ವಯಂ ಹೇಳ್ತಾ ಇದೆ ಪರಮಾತ್ಮ ಅವ್ಯಕ್ತನಾಗಿದ್ದಾನೆ ಆದ್ದರಿಂದಾಗಿ ಪರಮಾತ್ಮನಿಗೆ ಅವ್ಯಕ್ತ ಸ್ವಭಾವ ಹೇಳಬೇಕು ಶೃತಿ ಪ್ರಮಾಣ ಇದೆ ಅದರಿಂದಾಗಿ ಆದ್ದರಿಂದಾಗಿ ಅಂತಹ ಅವ್ಯಕ್ತ ಸ್ವಭಾವನ ಆಗಿರ್ತಕ್ಕಂತಹ ಪರಮಾತ್ಮ ಪುರುಷ ಪ್ರಯತ್ನದಿಂದಾಗಿ ಅವನ ಅಪರೋಕ್ಷವಾಗೋದಿಲ್ಲ ಆದ್ದರಿಂದಾಗಿ ನಾವು ಅಪರೋಕ್ಷಕ್ಕೋಸ್ಕರವಾಗಿ ನಾವು ಭಕ್ತಿಯನ್ನ ಮಾಡಲೇಬೇಕು ಅಂತ ನಾವು ಇಷ್ಟು ಸಾಧನೆ ಮಾಡಿದ್ವಿ ಪ್ರಥಮ ಸೂತ್ರದಲ್ಲಿ ಅದರ ಮೇಲೆ ಆಕ್ಷೇಪವನ್ನು ಮಾಡ್ತಾ ಇದ್ದಾರೆ ಅಸ್ತು ಬ್ರಹ್ಮ ಸ್ವತಃ ವ್ಯಕ್ತಂ ತಥಾಪಿ ಆರಾಧನೆನ ಪುರುಷ ಪ್ರಯತ್ನೇನ ವ್ಯಕ್ತಿ ಭವಿಷ್ಯತಿ ಆಯ್ತು ಪರಮಾತ್ಮ ಏನ್ ಮಾಡ್ತಾ ಇದ್ದಾರೆ ನೀವೇನಂದ್ರಿ ಪರಮಾತ್ಮ ಅಂದ್ರೆ ಭಕ್ತಿಜನ್ಯ ಪ್ರಸಾದ ಪ್ರಸಾದಂ ವಿನಾ ಭಗವದ್ ಅಪರೋಕ್ಷ ಆಗೋದಿಲ್ಲ ಅಂದಮೇಲೆ ಭಗವಂತನ ಅಪರೋಕ್ಷವಾಗಬೇಕಾದ್ರೆ ಭಕ್ತಿಜನ್ಯವಾದ ಪ್ರಸಾದ ಬೇಕೇ ಬೇಕು ಅವಶ್ಯಕವಾಗಿ ಬೇಕು ಅಂತ ನೀವು ಹೇಳ್ತಾ ಇದ್ದೀರಿ ಅದಕ್ಕೆ ಅವ್ರು ಮಾಡ್ತಾ ಇದ್ದಾರೆ ಹಾಗೇನು ಬೇಕಾಗಿಲ್ಲ ಪರಮಾತ್ಮನ ಅಪರೋಕ್ಷವಾಗಬೇಕಲ್ಲ ಆಗ್ತದೆ ಹೇಗೆ ಆಗ್ತದೆ ಪ್ರಶ್ನೆ ಮಾಡಿದ್ರೆ ಆರಾಧನೆ ಮಾಡಿದ್ರೆ ಆಗ್ತದೆ ಪುರುಷ ಪ್ರಯತ್ನ ಸಾಕೋದಕ್ಕೆ ಆರಾಧನಾ ಅಂದ್ರೆ ಏನು ಪೂಜಾದಿಗಳನ್ನ ಮಾಡಿದ್ರೆ ಅವರಿಗೆ ಪೂಜಾದಿಗಳನ್ನ ಮಾಡಿದ್ರಿ ಅಂತ ಆದರೆ ಅವ್ರು ನಮಗೆ ವ್ಯಕ್ತರಾಗಿ ಆಗ್ತಾರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ರೆ ಸಮಾರಾಧನೆನ ಅವ್ಯಕ್ತ ಯಕ್ಷಾದಿ ಸಾಕ್ಷಾತ್ಕಾರ ದರ್ಶನ ಸಮಾರಾಧನೆ ಅಂದ್ರೆ ಚೆನ್ನಾಗಿ ಪೂಜಾದಿಗಳನ್ನು ಮಾಡೋದ್ರಿಂದಾಗಿ ಅವ್ಯಕ್ತರಾಗಿರ್ತಕ್ಕಂತಹ ಯಕ್ಷಾದಿಗಳು ಅವು ಅವ್ಯಕ್ತವಾಗಿದೆ ಆಗಿದ್ರು ಕೂಡ ಅವರು ಸಾಕ್ಷಾತ್ಕಾರ ಆಗ್ತಾ ಇದೆಯೋ ಇಲ್ಲೋ ಆಗ್ತಾ ಇದೆ ಹಾಗೆ ಪರಮಾತ್ಮನು ಕೂಡ ಸ್ವಭಾವನ ಸ್ವಭಾವನಾಗಿದ್ರು ಕೂಡ ಅವನಿಗೆ ಆರಾಧನಾ ಮಾಡೋದ್ರಿಂದಾಗಿ ಈ ಆರಾಧನಾ ಅಂತ ಒಂದು ಪುರುಷ ಪ್ರಯತ್ನ ಅಂದಮೇಲೆ ಕೇವಲ ಪುರುಷ ಪ್ರಯತ್ನವೇ ಸಾಕಾಯ್ತು ಭಕ್ತಿ ಬೇಡ ಅಂತ ಯಥಾ ಪ್ರಕಾರವಾಗಿ ಆಕ್ಷೇಪ ಮಾಡ್ತಾ ಇದ್ದಾರೆ ಏವಂಚ ಕಿಂ ಭಕ್ತಿಯ ಇತ್ಯಾಶಂಕಾ ಪರಿಹರತ್ ಸೂತ್ರ ಪಠಿತ್ವ ವ್ಯಾಚಷ್ಟೇ ಈ ರೀತಿಯಾಗಿ ಹೇಳಿದ್ರೆ ಏನ್ ಮಾಡ್ದ ಏನ್ ಏನ್ ಹೇಳ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಿದ್ರೆ ನಾವು ಭಕ್ತಿಜನ್ಯ ಪ್ರಸಾದೇವ ಭಗವದ್ ಅಪರೋಕ್ಷ ಅಂತ ನಾವು ಹೇಳಿದರೆ ಬೇಕಾಗಿಲ್ಲ ವಿನಾಪಿ ಕೇವಲ ಆರಾಧನಾ ಜನ್ಯವಾಗ್ತಾ ಇದೆ ಅಪರೋಕ್ಷ ಅಂತ ಅನ್ನೋದು ಅಂತ ನಮಗೆ ಅವರು ಆಕ್ಷೇಪವನ್ನು ಮಾಡಿದರೆ ಅದೇ ಹೇಳ್ತಾ ಇದ್ದಾರೆ ಸೂತ್ರವನ್ನ ಪಠನ ಮಾಡಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಅಪೀತಿ ಓಂ ಅಪಿ ಸಂರಾಧನೆ ಪ್ರತ್ಯಕ್ಷಾನುಮಾನಾಭ್ಯಂ ಓಂ ಆರಾಧನೆ ಅವ್ಯಕ್ತ ಜ್ಞಾನಿ ಪ್ರತ್ಯಕ್ಷೇಣ ಇತರೇಷಕ್ಷ್ಮಿಂಗಾತ್ ಅನುಮಾನ ಅಧಿಕೃತ ಇದ್ದಾರೆ ನ ಭಕ್ತಿರಹಿತಾಧನೆ ಬ್ರಹ್ಮ ವ್ಯಕ್ತಿಕರ್ ಶಕ್ಯತೆ ನೀವೇನ್ ಮಾಡ್ತಾ ಇದ್ದೀರಿ ಭಕ್ತಿ ಇಲ್ಲದೇನೆ ಕೇವಲ ಆರಾಧನೆಯಿಂದಲೇನೆ ಯಕ್ಷಾದಿಗಳು ಯಾವ ರೀತಿಯಾಗಿ ನಮಗೆ ಅಪರೋಕ್ಷರಾಗುತ್ತಾರೋ ಹಾಗೆ ಪರಮಾತ್ಮನೂ ಕೂಡ ಅಪರೋಕ್ಷನಾಗ್ತಾನೆ ಅದರ ಸಲುವಾಗಿ ನೀವು ಭಕ್ತಿಯನ್ನು ಮಾಡೋ ಕಾರಣವಿಲ್ಲ ಅಂತ ಹೇಳೋದಾದ್ರೆ ಸರಿಯಲ್ಲ ಯಾಕೆ ಅಂತ ಕೇಳಿದ್ರೆ ಭಕ್ತಿರಹಿತವಾದ ಕೇವಲ ಆರಾಧನಾ ಮಾಡಿದರೂ ಕೂಡ ಬ್ರಹ್ಮ ವ್ಯಕ್ತನಾಗೋದಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ ಆರಾಧನೆ ಅವ್ಯಕ್ತತ್ವಸ್ಯ ಅವ್ಯಕ್ತತ್ವಸ ಜ್ಞಾನಿ ಪ್ರತ್ಯಕ್ಷ ಸಿದ್ಧತ್ವಾತ್ ಇದು ಒಂದು ಪ್ರಮಾಣ ಸ್ವಯಂ ಸೂತ್ರದಲ್ಲೇನೆ ವೇದವ್ಯಾಸ ದೇವರು ಪ್ರಮಾಣಗಳನ್ನು ಕೊಟ್ಟಿದ್ದಾರೆ ಎರಡು ಪ್ರಮಾಣ ಕೊಟ್ಟಿದ್ದಾರೆ ಒಂದು ಜ್ಞಾನಿ ಪ್ರತ್ಯಕ್ಷ ಇನ್ನೊಂದು ಅತಿಸೂಕ್ಷ್ಮಾದಿ ರೂಪವಾಗಿರ್ತಕ್ಕಂತಹ ಲಿಂಗ ಇದು ಎರಡು ಪ್ರಮಾಣವನ್ನು ಕೊಟ್ಟಿದ್ದಾರೆ ಅವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಆರಾಧನಾ ಮಾಡಿದರೂ ಕೂಡ ಅವ್ಯಕ್ತನೆ ಭಕ್ತಿರಹಿತವಾದ ಆರಾಧನಾ ಅಂತ ಅರ್ಥ ಭಕ್ತಿರಹಿತವಾಗಿರ್ತಕ್ಕಂತಹ ಕೇವಲ ಆರಾಧನಾ ಮಾಡಿದರೆ ನಮಗೆ ಪರಮಾತ್ಮ ವ್ಯಕ್ತನಾಗೋದಿಲ್ಲ ಎಂದು ಜ್ಞಾನಿಗಳ ಪ್ರತ್ಯಕ್ಷನಾಗಿದ್ದಾನೆ ಆಮೇಲೆ ಇಲ್ಲಿ ಜ್ಞಾನಿಗಳ ಪರಮಾತ್ಮ ಭಕ್ತಿರಹಿತವಾದ ಕೇವಲ ಆರಾಧನೆಯಿಂದ ಪರಮಾತ್ಮ ಆಗೋದಿಲ್ಲ ಅಂತನ್ನುವ ವಿಷಯ ಜ್ಞಾನಿಗಳ ಪ್ರತ್ಯಕ್ಷಿದ್ಧವಾಗಿರ್ತಕ್ಕಂತಹ ವಿಷಯ ಅದು ಅಂದಮೇಲೆ ಆ ಜ್ಞಾನಿಗಳ ಪ್ರತ್ಯಕ್ಷ ಅಂತ ಅನ್ನೋದು ಇಲ್ಲಿ ನಮಗೆ ಇಲ್ಲಿ ನಮಗೆ ಪ್ರಮಾಣ ಅಂತ ಆಗ್ತದೆ ಜ್ಞಾನಿಗಳ ಪ್ರತ್ಯಕ್ಷ ಇದು ನಮಗೆ ಇಲ್ಲಿ ಪ್ರಮಾಣ ಅಂತ ಆಗ್ತದೆ ತಥಾಚ ಒಂದು ಪ್ರಮಾಣ ಕೊಟ್ಟು ಇನ್ನ ಅಧಿಸೂಕ್ಷ್ಮತ್ವ ಹೇತುಕ ಅನುಮಾನ ಸಿದ್ಧತ್ವಚ ಇತ್ಯರ್ಥ ಅತಿಸೂಕ್ಷ್ಮತ್ವ ರೂಪವಾಗಿರ್ತಕ್ಕಂತಹ ಅನುಮಾನ ಅಂತ ಹೇಳ್ತಾ ಇದ್ದಾರೆ ತಥಾಚ ಈ ಎರಡು ಪ್ರಮಾಣಗಳಿಂದಾಗಿ ನಮಗೆ ಪರಮಾತ್ಮ ಅಪರೋಕ್ಷ ಅವ್ಯಕ್ತ ಸ್ವಭಾವನಾಗಿದ್ದಾನೆ ಅವನು ಭಕ್ತೇಕ ಸಾಧ್ಯನಾಗಿದ್ದಾನೆ ಅಂತ ಈ ಎರಡು ಪ್ರಮಾಣಗಳಿಂದಾಗಿ ತೋರಿಸ್ತಾ ಇದ್ದಾರೆ ತತಾಚ ಆದ್ದರಿಂದಾಗಿ ಹ್ಮ ಅವ್ಯಕ್ತತ್ವಂ ಪ್ರತ್ಯಕ್ಷ ವ್ಯಾಹತಿ ಉತ್ತರತ್ರ ಗರ್ಭಸ್ರಾವೇಣೇವ ನಂಕ್ಷತಿ ಅಂತ ರೀತಿಯ ಹೇಳ್ತಾ ಇದ್ದಾರೆ ಅಂದ್ರೆ ಏನು ಪರಮಾತ್ಮ ಅವ್ಯಕ್ತ ಸ್ವಭಾವನಾಗಿದ್ದಾನೆ ಅಂತ ನೀವು ಹೇಳ್ತಾ ಇದ್ದೀರಿ ಸರಿ ಅವ್ಯಕ್ತ ಸ್ವಭಾವನಾಗಿದ್ದಾನೆ ಅಂತಂದ ಮೇಲೆ ಪ್ರತ್ಯಕ್ಷ ಸಿದ್ಧ ಇತಿ ವ್ಯಾಹತಿ ಅಂದ್ರೆ ಪರಮಾತ್ಮ ಅವ್ಯಕ್ತ ಅಂತ ಅನ್ನೋದ್ರಿಂದಾಗಿ ಅವನು ಅಪ್ರತ್ಯಕ್ಷ ಅಂತ ಸಿದ್ಧವಾಯಿತು ಅವನು ಮತ್ತೆ ಅಪರೋಕ್ಷನಾಗ್ತಾನೆ ಅಂತ ಹೇಳಿದಾಗಿ ಪ್ರತ್ಯಕ್ಷ ಸಿದ್ಧ ಅಂತ ಹೇಳಿದಾಗ್ತು ತ ಅಪ್ರತ್ಯಕ್ಷ ಪ್ರತ್ಯಕ್ಷತ ರೂಪವಾಗಿರತಕ್ಕಂತಹ ವಿರುದ್ಧ ಧರ್ಮಾಧಿಕರಣಗಳು ಇದು ವ್ಯಾಹತಿ ಆದ್ರಿಂದಾಗಿ ಇದು ವ್ಯಾಹತಿ ಅಂತ ದೋಷ ಕೊಡ್ತೀವಿ ಅಂತ ಪ್ರಶ್ನೆ ಮಾಡಿದ್ರೆ ವ್ಯಾಹತಿ ಬರೋದಿಲ್ಲ ಯಾಕೆ ಅಂತ ಕೇಳಿದ್ರೆ ಉತ್ತರತ್ರ ಗರ್ಭಸ್ರಾವೇಣೇವ ನಕ್ಷತಿ ಉತ್ತರತ್ರ ಅಂದ್ರೆ ಇಲ್ಲಿ ಇದೇ ಅಧಿಕರಣದ ಕಡೆಯ ಸೂತ್ರ ಅತೋನಂತೇನ ತಥಾಹಿ ಲಿಂಗಂ ಎಂಬತಕ್ಕಂತಹ ಸೂತ್ರದಲ್ಲಿ ಅತೋನಂತೇನ ಇತ್ಯತ್ರ ಅಂತ ಹೇಳ್ತಾ ಇದ್ದಾರೆ ಏನು ನಂ ನಂಕ್ಷತಿ ಅಂದ್ರೆ ನಾಶಂ ಯಾಸ್ಯತಿ ಇದು ಗರ್ಭಸ್ರ ಈ ದೋಷಕ್ಕೆ ಅವಕಾಶವೇ ಇಲ್ಲ ಯಾವಾಗ ಈ ದೋಷ ಕೊಡ್ಬೇಕು ನೀವು ಅದೊಂದು ದೋಷ ಪ್ರತ್ಯೇಕ ಕೊಟ್ಟಾಗ ನಾವು ಪರಿಹಾರ ಮಾಡ್ಬೇಕಲ್ವಾ ದೋಷ ಬೇಕಾಗಿ ಪರಿಹಾರ ಮಾಡೋದು ಬೇಕಾಗೇ ಇಲ್ಲ ಯಾಕೆ ಅಂತಂದ್ರೆ ಅದು ದೋಷ ಅಂತ ಹೇಳಿ ಬರೋದೇ ಇಲ್ಲ ಯಾಕೆ ಅಂತ ಕೇಳಿದ್ರೆ ಈಶ್ವರ ಅನುಗ್ರಹಿ ಅನುಗ್ರಹೀನಾನ್ ಪ್ರತಿ ಅವ್ಯಕ್ತಂ ಯೋಗಿನಾಂ ಪ್ರತ್ಯಕ್ಷಂ ಇತ್ಯುಕ್ತೋ ಇತ್ಯುಕ್ತೌ ದೋಷಾಭಾವಾತ್ ಇತಿ ಭಾವ ತತಾಚ ಏನ್ ಹೇಳಿದರು ಅಂತಂದ್ರೆ ಯಾರು ಈಶ್ವರನ ಅನುಗ್ರಹ ಅಂದ್ರೆ ಪ್ರಸಾದ ಆ ಪ್ರಸಾದ ಇಲ್ಲದೇನೆ ಕೇವಲ ಆರಾಧನೆಯಿಂದ ಮಾಡ್ಲಿಕ್ಕೆ ಹೋಗಲ್ಲ ಪರಮಾತ್ಮ ಪ್ರತ್ಯಕ್ಷ ಮಾಡ್ಕೊಳಿಕ್ ಹೋದ್ರೆ ಆಗ ಪರಮಾತ್ಮ ಅವ್ಯಕ್ತನೆ ಪ್ರಸಾದದಿಂದ ವ್ಯಕ್ತನ ಆಗ್ತಾನೆ ತದಾಚ ಈ ಎರಡನ್ನ ಇಟ್ಕೊಂಡಾಗ ನಮಗೆ ವ್ಯಾಹತಿ ಅಂತ ಅನ್ನೋದು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ಯದ್ವಾ ಇನ್ನೊಂದು ರೀತಿಯಾಗಿ ಕೂಡ ಪರಿಹಾರ ಮಾಡಲಿಕ್ಕೆ ಬರ್ತದೆ ಯಾಹತಿಯನ್ನ ಹೇಗೆ ಅಂದ್ರೆ ಸ್ವತಃ ಅವ್ಯಕ್ತಂ ಈಶ್ವರ ಪ್ರಸಾದ ಉಪಚಿತ ಪ್ರತ್ಯಕ್ಷ ಗ್ರಾಹ ಗ್ರಾಹ್ಯಂ ಇತ್ಯುಕ್ತೋ ವ್ಯಾಹತ್ಯ ಭಾವ ಸ್ವತಃ ಅವ್ಯಕ್ತನಾಗಿದ್ದಾನೆ ಪರಮಾತ್ಮ ಅವನು ಈ ಆರಾಧನೆ ಮಾಡ್ರಿ ಮಾಡದೇರಿ ಸ್ವತಃ ಅವ್ಯಕ್ತನಾಗಿದ್ದಾನೆ ಪರಮಾತ್ಮ ಅವನು ಈಶ್ವರ ಅನುಗ್ರಹ ಮಾಡಿದಾಗ ಅವನೇ ನಮಗೆ ವ್ಯಕ್ತನಾಗ್ತಾ ಹೋಗ್ತಾನೆ ಅನುಗ್ರಹಕ್ಕಾಗಿ ಅವನು ಪ್ರಸಾದ ಪ್ರಸಾದ ಪ್ರಸಾದಕ್ಕಾಗಿ ಭಕ್ತಿ ಬೇಕು ಅಂತ ಹೇಳ್ತಾ ಇದ್ದಾರೆ ಇಷ್ಟು ಇಲ್ಲಿ ಪ್ರಮಾಣವನ್ನು ಕೊಟ್ಟು ಮಾತ್ರ ಮಾಡಿದರು ಪ್ರತ್ಯಕ್ಷ ಸಿದ್ಧಾರ್ಥೆ ಅನುಮಾನಾಪೇಕ್ಷಾಭಾವತ್ ಇತರೇಶಾಂ ಇತ್ಯುಕ್ತ ಈಗ ಶ್ರೀಮದಾಚಾರ್ಯ ವೇದವ್ಯಾಸದೇವರು ಏನು ಮಾಡಿದ್ದಾರೆ ಅಂತಂದ್ರೆ ಓಂ ಅಪಿಸಂರಾಧನೆ ಪ್ರತ್ಯಕ್ಷ ಅಂತ ಸೂತ್ರವನ್ನು ಹೇಳಿದ್ದಾರೆ ಇಲ್ಲಿ ಸಂರಾಧನೆ ಮಾಡಿದರೂ ಕೂಡ ಪ್ರತ್ಯಕ್ಷನಾಗೋದಿಲ್ಲ ಪರಮಾತ್ಮ ತನ್ನೋ ವಿಷಯದಲ್ಲಿ ಪ್ರತ್ಯಕ್ಷ ಮತ್ತು ಅನುಮಾನಗಳ ಎರಡು ಪ್ರಮಾಣವನ್ನು ಕೊಟ್ಟಿದ್ದಾರೆ ಪ್ರಮಾಣ ಸಂಪ್ಲವ ಏಕ ವಿಷಯದಲ್ಲಿ ಎರಡು ಪ್ರಮಾಣವನ್ನು ಕೊಟ್ಟರೆ ಪ್ರಮಾಣ ಸಂಪ್ಲವ ಅಂತ ಕರೀತಾರೆ ಈ ಪ್ರಮಾಣ ಸಂಪ್ಲವ ಅಂತ ಹೇಳಬೇಕಾದ್ರೆ ಯಾಕೆ ಕೊಡ್ಬೇಕು ಪ್ರಮಾಣ ಸಂಪ್ಲವನ್ನ ಯಾಕೆ ಅಂದ್ರೆ ಪ್ರತ್ಯಕ್ಷವನ್ನೇ ಪ್ರಮಾಣ ಕೊಟ್ಟಿರ್ಬೇಕಾದಾಗ ಮತ್ತೆ ಅನುಮಾನ ಯಾಕೆ ಕೊಡ್ತೀರಿ ಇರ್ಥ ಅಲ್ವಲ್ಲ ಬೇಕಾಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಶ್ರೀಮದಾಚಾರ ಹೇಳ್ತಾ ಇದ್ದಾರೆ ಜ್ಞಾನಿ ಪ್ರತ್ಯಕ್ಷೇಣ ಒಂದು ಇತರೇಶ್ವಂಗ್ ಅನುಮಾನೇನ ಅಂದ್ರೇನು ಯಾರು ಅಪರೋಕ್ಷ ಜ್ಞಾನಿಗಳಾಗಿದ್ದಾರಲ್ಲ ಅವರಿಗೆ ಪ್ರತ್ಯಕ್ಷ ಪ್ರಮಾಣ ಏನು ಅಪರೋಕ್ಷ ಜ್ಞಾನಿ ತರದಿಗೆ ಅನುಮಾನವೇ ಸಾಧ್ಯ ಆದ್ದರಿಂದ ಅನುಮಾನ ಪ್ರಮಾಣ ಕೊಟ್ಟಿದ್ದೇವೆ ಪರಪ್ರತ್ಯಕ್ಷ ಅಸಿದ್ಧ ಕಥಂ ಅತ್ರ ಜ್ಞಾನಿ ಪ್ರತ್ಯಕ್ಷ ಪ್ರಮಾಣೀಕ್ರಿಯತೆ ಹಾಗಾದ್ರೆ ಅನುಮಾನ ಪ್ರಮಾಣ ಕೊಟ್ಟು ಏನು ಮಾಡಿದ್ರಿ ಪ್ರತ್ಯಕ್ಷ ಕೊಟ್ಟ ಮೇಲೆ ಅನುಮಾನ ಯಾಕೆ ಪ್ರಮಾಣ ಕೊಡ್ತಾ ಇದ್ದೀರಿ ವ್ಯರ್ಥ ಅಂತ ಹೇಳಿದ್ರೆ ಇತರೇಶ್ ಅಜ್ಞಾನಿಗಳನ್ನ ಇಟ್ಟುಕೊಂಡು ಅನುಮಾನ ಪ್ರಮಾಣ ಕೊಟ್ಟಿದ್ದೇವೆ ಅಂತ ಹೇಳಿದ್ರಿ ಹಾಗಾದ್ರೆ ಅನುಮಾನವನ್ನೇ ಹೇಳಿ ಬಿಡ್ರಿ ಯಾಕೆ ಅಂದ್ರೆ ಈ ಪ್ರತ್ಯಕ್ಷ ಪ್ರಮಾಣ ಕೊಡಲಿ ಬರೋದಿಲ್ಲ ಯಾಕೆ ಅಂದ್ರೆ ಪ್ರತ್ಯಕ್ಷ ಪ್ರಮಾಣವನ್ನು ನೀವು ಕೊಡಬೇಕಾದರೆ ಅದು ನಮಗೆ ಯಾರ ಪ್ರತ್ಯಕ್ಷ ಕೊಡ್ತಾ ಇದ್ದೀರಿ ನೀವು ಜ್ಞಾನಿ ಅಪರೋಕ್ಷ ಜ್ಞಾನಿಗಳ ಪ್ರತ್ಯಕ್ಷವನ್ನ ಪ್ರಮಾಣವನ್ನಾಗಿ ಕೊಡ್ತಾ ಇದ್ದೀರಿ ಅಪರೋಕ್ಷ ಜ್ಞಾನಿಗಳ ಪ್ರತ್ಯಕ್ಷ ಪ್ರಮಾಣ ಕೊಡಬೇಕು ಅಂತ ಆದರೆ ಅದು ನಮಗ ಅಪರೋಕ್ಷವಾಗಿರ್ಬೇಕಲ್ಲ ಯಾ ಯಾಕಂದ್ರೆ ಪರಪ್ರತ್ಯಕ್ಷ ನಮಗೆ ಹೆಂಗ್ ಗೊತ್ತಾಗ್ತದೆ ಗೊತ್ತಾಗೋದಿಲ್ಲ ಆದ್ದರಿಂದಾಗಿ ಆ ಅಪರೋಕ್ಷ ಜ್ಞಾನಿಗಳಿಗೆ ಪ್ರತ್ಯಕ್ಷವಾಗಿದೆ ಅಂತನ್ನೋದು ನಿಮಗೆ ಗೊತ್ತಾಯ್ತು ಗೊತ್ತಾಗೋದೇ ಇಲ್ಲ ಆದ್ದರಿಂದ ಮುತ್ತು ಪುನಃ ಆ ಪ್ರಮಾಣ ಬೇಕಾಗೇ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಹಾಗಲ್ಲ ಜ್ಞಾನಿನ ತುಕ್ತನ್ಯಥಾನೋಪತ್ಯ ತತ್ ಪ್ರತ್ಯಕ್ಷ ಸಿದ್ಧಿ ಇತಿ ಭಾವೇನ ಆಹ ನೇತಿ ನ ಮಾಡಾದ ಕಶ್ಚಿ ವ್ಯಕ್ತಿ ಕರಿಷ್ಯತಿ ನಿತ್ಯ ಇತಿ ಬ್ರಹ್ಮವೈವರ್ತೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಜ್ಞಾನಿಗಳ ಪ್ರತ್ಯಕ್ಷ ಪ್ರಮಾಣವನ್ನ ಕೊಟ್ಟಿದ್ದೀರಿ ಜ್ಞಾನಿ ಪ್ರತ್ಯಕ್ಷ ಅಂತ ಅನ್ನೋದು ನಿಮಗೆ ಹೇಗೆ ಗೊತ್ತಾಗ್ತದೆ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಭಗವತಃ ಅವ್ಯಕ್ತತ್ವ ವಾಕ್ಯಾರ್ಥಿ ಅದರ ಬಗ್ಗೆ ಹೇಳ್ತಾ ಇದ್ದಾರೆ ಭಗವತಃ ಅವ್ಯಕ್ತತ್ವ ಜ್ಞಾನಿನ ಪ್ರತ್ಯಕ್ಷೇಣ ಜ್ಞಾನತ್ವ ತಥಾ ಗ್ರಂಥಿ ಉಪನಿಬಂತಿ ಅಂದ್ರೆ ಅಪರೋಕ್ಷ ಜ್ಞಾನಿಗಳು ತಾವು ಕಂಡ ಆ ಪರಮಾತ್ಮನನ್ನ ನಾನು ಹೀಗೆ ಕಂಡಿದ್ದೇನೆ ಅಂತ ಅಥವಾ ಅವರು ಗ್ರಂಥ ನಿಮಂತ್ರಣ ಮಾಡಿದ್ದಾರೆ ನಾವು ಈ ಪರಮಾತ್ಮ ಅವ್ಯಕ್ತ ಸ್ವಭಾವನ ಆಗಿದ್ದಾನೆ ಅವ್ಯಕ್ತ ಸ್ವಭಾವನಾಗಿದ್ದರೂ ಕೂಡ ಆ ಪರಮಾತ್ಮ ನಮಗೆ ವ್ಯಕ್ತನಾಗ್ತಾನೆ ಪ್ರಸ ಭಕ್ತಿಯಿಂದ ಜನ್ಯವಾದ ಪ್ರಸಾದದಿಂದಲೇ ಅಂತ ಅವ್ರು ಹೇಳಿದ್ದಾರೆ ಅದನ್ನು ನಮ್ಗೆ ಗೊತ್ತಾಗ್ತದೆ ಆದ್ರಿಂದಾಗಿ ಆ ವಿಷಯದಲ್ಲಿ ನಮಗೆ ಯಾವ ವಿವಾದ ಇಲ್ಲ ಅಂತ ಇಷ್ಟು ಹೇಳಿದರು ಇಷ್ಟು ಹೇಳಿ ಇಲ್ಲಿ ನತಮಾರಾಧಯತ್ವಾಪಿ ಪರಮಾತ್ಮನನ್ನ ಭಕ್ತಿರಹಿತವಾದ ಕೇವಲ ಆರಾಧನಾದಿಂದಲೂ ಕೂಡ ಕಶ್ಚಿತ್ ವ್ಯಕ್ತೀಕರಿಸಿದ ಯಾರು ಅವನನ್ನ ವ್ಯಕ್ತವನ್ನಾಗಿ ಸಾಧ್ಯವಿಲ್ಲ ಯಾಕೆ ನಿತ್ಯ ವ್ಯಕ್ತನಾಗಿದ್ದಾನೆ ಪರಮಾತ್ಮ ಅದರಿಂದಾಗಿ ಅಂತ ಅಂದ್ರು ಸದಾಚ ನಿತ್ಯ ವ್ಯಕ್ತ ಇತ್ಯನೇನ ನಿತ್ಯ ಅವ್ಯಕ್ತನಾಗಿದ್ದಾನೆ ಯಕ್ಷಾದಿ ಪ್ರತಿಬಂಧಿ ಪರಿಹೃತ ಭವತಿ ಯಕ್ಷಾದಿಗಳ ಪ್ರತಿಬಂಧಿಯನ್ನು ಪರಿಹಾರ ಮಾಡ್ಕೊಂಡ್ರು ಯಕ್ಷಾದಿ ಪ್ರತಿಬಂಧಿ ಅಂದ್ರೆ ಏನು ಮೊದಲಿಗೆ ಹೇಳಿದ್ರು ಕೇವಲ ಭಕ್ತಿರಹಿತವಾದ ಪ್ರಸಾದ ಇಲ್ಲದಿದ್ರು ಕೂಡ ಕೇವಲ ಆರಾಧನೆಯಿಂದಲೇನೇ ನಮಗೆ ಯಕ್ಷಾದಿಗಳು ಯಾವ ರೀತಿಯಾಗಿ ಪ್ರತ್ಯಕ್ಷನಾಗ್ತಾರೋ ಹಾಗೆ ಪರಮಾತ್ಮನು ಕೂಡ ಅವ್ಯಕ್ತನಾಗಿದ್ರು ಕೂಡ ಪ್ರತ್ಯಕ್ಷ ಆಗ್ತಾನೆ ಅಂತ ಕೇಳಿದ್ರೆ ಆಗೋದಿಲ್ಲ ಅದಕ್ಕೆ ಕೆಳಗೆ ಗುರುವರ್ತ ದೀಪಿಕಾದಲ್ಲಿ ಹೇಳ್ತಾರೆ ಯಕ್ಷಾದಿ ಪ್ರತಿಬಂಧಿ ಭವತಿ ಪರಿಹೃತೀತ್ಯತ್ರ ಯಕ್ಷಾದೀನಾ ತೂ ಅಸ್ಮದಾದಿವತ ಯಕ್ಷಾದಿಗಳು ನಮಗೆ ಯಾವ ರೀತಿಯಾಗಿ ದರ್ಶನಕ್ಕೆ ಯೋಗ್ಯವಾದ ದೇಹ ಇದೆಯೋ ಅದೇ ರೀತಿಯಾಗಿ ಯಕ್ಷಾದಿಗಳಿಗೂ ಸ್ಥೂಲದೇಹ ಇದೆ ಆದರೆ ಅಂತರ್ಧಾನ ಶಕ್ತಿಯಿಂದಾಗಿ ಅದನ್ನು ಅವ್ಯಕ್ತಗೊಳಿಸಿಕೊಂಡಿರ್ತಾರೆ ಯಾವಾಗ ಆರಾಧನೆ ಮಾಡ್ತೇವೋ ಆಗ ಅದನ್ನು ವ್ಯಕ್ತಗೊಳಿಸ್ಕೊಳ್ಬಿಡ್ತಾರೆ ಆದರೆ ಭಗವಂತನಾದರೂ ಹಾಗೆ ಅಲ್ಲ ಕಿಂತು ಕಾಲಾಕಾಶಗಳಂತೆ ಸದಾ ಅವ್ಯಕ್ತ ಸ್ವಭಾವಳವನಾಗಿದ್ದಾನೆ ಅವ್ಯಕ್ತ ಸ್ವಭಾವನಾಗಿದ್ದಾನೆ ಇದರಿಂದಾಗಿ ಅವನು ಪ್ರಸಾದದಿಂದಲೇ ನಮಗೆ ವ್ಯಕ್ತನಾಗ್ತಾನೆ ಆ ಪ್ರಸಾದಕ್ಕಾಗಿ ಭಕ್ತಿ ಬೇಕೇ ಬೇಕು ಅಂತ ಈ ರೀತಿಯಾಗಿ ಇಷ್ಟು ಈ ಸೂತ್ರದಲ್ಲಿ ಪರಮಾತ್ಮನ ಅವ್ಯಕ್ತನಾಗಿದ್ದಾನೆ ಆ ಅವ್ಯಕ್ತನಾಗಿದ್ದರೂ ಕೂಡ ಅವನ ಪ್ರತ್ಯಕ್ಷ ಹೇಗೆ ಆಗ್ತದೆ ಅಂತಂದ್ರೆ ಹೊರತು ಕೇವಲ ಆರಾಧನೆಯಿಂದ ಆಗೋದಿಲ್ಲ ಅಂತ ಸಮರ್ಥನೆ ಮಾಡಿದ್ರು ಮತ್ತೆ ಮೇಲೆ ಶಂಕರ ಮಾಡ್ತಾ ಇದ್ದಾರೆ ಆಕ್ಷಿಪತಿ ಇಲ್ಲ ನೀವೇನಂದ್ರೆ ಭಕ್ತಿ ಜನ್ಯವಾದ ಪ್ರಸಾದ ಎಂದರೆ ಸಾಧ್ಯನಾಗಿದ್ದಾನೆ ಪರಮಾತ್ಮನ ಅಪರೋಕ್ಷನ ಆಗ್ತಾ ಇದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದೀರಲ್ಲ ಅದು ಸರಿಯಲ್ಲ ಯಾಕೆ ಆರಾಧನೆ ಹೇಳಿದಿರಿ ಆರಾಧನೆಗೆ ನೀವು ಯಕ್ಷಾದಿ ಪ್ರತಿಬಂಧಿಯನ್ನ ಪರಿಹಾರ ಮಾಡ್ಕೊಂಡ್ರಿ ಆದರೆ ಇನ್ನೊಂದು ಬೇರೆ ಪ್ರತಿಭಟನೆ ಕೊಡ್ತೇನೆ ಏನು ಅಂತ ಪ್ರಶ್ನೆ ಮಾಡಿದ್ರೆ ನಿತ್ಯ ಐತಿ ನಿತ್ಯನ ರುಪೇಣ ತಂಚಿತ್ರ ಗೃಹೀತ್ ದೃಶ್ಯತೆ ಯಥ್ಯಾದ ತನ್ಮಾತ್ರೂಪಣ್ಯಾ ಸ್ಥೂಲ ರುಶ್ಯತೆ ಖ್ಯಾತ ಇದ್ದಾರೆ ಯಾವ ರೀತಿಯಾಗಿ ಅಂತಂದ್ರೆ ಅಸ್ತ ಮೂಲೂಪೇಣ ಅವ್ಯಕ್ತ ಉತ್ಪತ್ತಿಯ ರಹಿತ ಬ್ರಹ್ಮ ಅವ್ಯಕ್ತ ಸ್ವಭಾವ ಅಂತ ನಾವು ಹೇಳಿದ್ದನ್ನ ಅವರು ಹೇಗೆ ತಿಳ್ಕೋತಾ ಇದ್ದಾರೆ ಅಂತಂದ್ರೆ ಪರಮಾತ್ಮ ಅವ್ಯಕ್ತ ಸ್ವಭಾವನೆ ಯಾವ ರೂಪ ಅವ್ಯಕ್ತ ಅಂತ ವಿಮರ್ಶ ಮಾಡಿದರೆ ಪರಮಾತ್ಮ ಅವನು ಮೂಲ ರೂಪದಿಂದ ಅವ್ಯಕ್ತನಾಗಿದ್ದಾನೆ ಯಾಕ್ರಿ ಮೂಲ ರೂಪೇಣ ಅವ್ಯಕ್ತ ಅಂತ ಪ್ರಶ್ನೆ ಮಾಡಿದ್ರೆ ಉತ್ಪತ್ತಿಯಾದಿ ರಹಿತನಾಗಿದ್ದಾನೆ ಆದ್ರಿಂದಾಗಿ ಪರಮಾತ್ಮ ಮೂಲ ರೂಪೇಣ ಅವ್ಯಕ್ತಃ ಅಂತ ಪ್ರಶ್ನೆ ಮಾಡಿದ್ರೆ ಉತ್ಪತ್ತಿಯಾದಿ ರಹಿತತ್ವಾತ ಹಾಗಾದ್ರೆ ವ್ಯಕ್ತನ ಹೇಗಾಗ್ತಾನೆ ಅಂತ ಪ್ರಶ್ನೆ ಮಾಡಿದ್ರೆ ತಥಾಪಿ ಗೃಹೀತ ರೂಪೈ ವ್ಯಕ್ತಿ ಭವತ್ತೇವ ತ ಉತ್ಪತ್ತಿಮತ್ವಾ ಮೂಲರೂಪದಿಂದಾಗಿ ಮೂಲ ರೂಪಕ್ಕೆ ಉತ್ಪತ್ತಿಯಾದಿಗಳು ಇಲ್ಲ ಆದ್ದರಿಂದಾಗಿ ಅವನು ಅವ್ಯಕ್ತನಾಗಿದ್ದಾನೆ ಮೂಲರೂಪದಿಂದಾಗಿ ಅದೇ ಪರಮಾತ್ಮ ರಾಮಕೃಷ್ಣಾದಿ ಅವತಾರಗಳನ್ನು ತೆಗೆದುಕೊಂಡಾಗ ಅವನಿಗೆ ಉತ್ಪತ್ತಿಯಾದಿಗಳು ಇದೆಯಾದರಿಂದಾಗಿ ಅವನು ವ್ಯಕ್ತನಾಗ್ತಾನೆ ತಥಾಚ ವ್ಯಕ್ತತ್ವ ಅವ್ಯಕ್ತತ್ವಗಳಿಗೆ ಪ್ರಯೋಜಕವಾದದ್ದು ಯಾವುದು ನಿಮಿತ್ತವಾದ ಯಾವುದು ಅಂತ ಕೇಳಿದರೆ ಉತ್ಪತ್ತಿ ಅನುತ್ಪತ್ತಿಗಳು ಆದ್ದರಿಂದಾಗಿ ಮೂಲ ರೂಪ ಉತ್ಪತ್ತಿ ಆದ್ರಿಂದಾಗಿ ಅವ್ಯಕ್ತ ಉಳ್ಳದ್ದಾಗಿದೆ ಅವತಾರ ರೂಪ ವ್ಯಕ್ತವಾಗಿದೆ ಅದರಿಂದಾಗಿ ಉತ್ ಉತ್ಪತ್ತಿ ಉಳ್ಳದ್ದಾಗಿದೆ ಆದ್ದರಿಂದ ವ್ಯಕ್ತವಾಗ್ತದೆ ಅಂತ ಹೇಳ್ತೇವೆ ಹಿ ಹೆಂಗ್ ಕಂಡು ಎಲ್ಲಿ ಕಂಡದ್ ನಿಮಗ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಹೇಳ್ತಾರ ಅನಲ ಜಲ ಭೂತಾನ ತನ್ಮಾತ್ರ ಲಕ್ಷಣ ಅನುಪಪನ ಮೂಲ ರೂಪೇಣ ಅವ್ಯಕ್ತಾನಮಿ ಉತ್ಪನ್ನ ರೂಪೇಣ ವ್ಯಕ್ತತ್ವ ಅಂದರೆ ಈ ಪಂಚಮಹಾಭೂತಗಳು ಸೂಕ್ಷ್ಮರೂಪವಾದ ಪ್ರಕೃತಿಯಲ್ಲಿ ಲಯವನ್ನು ಹೊಂದಿದಾಗ ನಮಗೆ ಕಾಣ್ಸಂಗೇ ಇಲ್ಲ ಅವ್ಯಕ್ತವಾಗಿರ್ತದೆ ಅವುಗಳೇ ಅಹಂಕಾರ ತತ್ವಗಳಿಂದ ಇತ್ಯಾದಿಗಳಿಂದ ಉಪಚಿತ ಉಪಚಯ ಉಪಚಯ ಹೊಂದಿದಾಗ ಅವು ನಮಗೆ ವ್ಯಕ್ತವಾಗ್ತದೆ ತತಾಚ ಒಂದೇ ಅಜ್ಞಾದಿಗಳ ಅದೇ ಅಜ್ಞಾದಿಗಳೇನೆ ಅದೇ ಭೂತಾದಿಗಳೇನೆ ಅವು ಒಂದು ರೂಪದಿಂದಾಗಿ ಅವ್ಯಕ್ತವಾಗಿದೆ ಮತ್ತೊಂದು ರೂಪದಿಂದಾಗಿ ವ್ಯಕ್ತವಾಗಿದೆ ಹೇಗೋ ಹಾಗೆ ಅತಹ ತತಾಚನ್ ಮಾಡ್ದಂಗಾಯ್ತು ಅಂತಂದ್ರೆ ಅತಹ ಭಕ್ತಿಮಂತರೇಣಾಪಿ ನೀವೇನ್ ಮಾಡ್ತಾ ಇದ್ದೀರಿ ಭಕ್ತಿ ಇಲ್ಲದೇನೆ ಅಂದ್ರೆ ಭಕ್ತಿ ಜನ್ಯವಾಗಿರ್ತಕ್ಕಂತ ಪ್ರಸಾದ ಸಾಧ್ಯವಾಗಿದೆ ಪರಮಾತ್ಮನ ಅಪರೋಕ್ಷ ಜ್ಞಾನ ಅಂತ ನೀವು ಹೇಳಿದರೆ ಬೇಕಾಗಿಲ್ಲ ಭಕ್ತಿ ಇಲ್ಲದೇ ಇದರೂ ಕೂಡ ಕೇವಲ ಆ ಉತ್ಪತ್ತಾದಿ ನಿಮಿ ಉತ್ಪತ್ತಾದಿಗಳನ್ನೇ ನಿಮಿತ್ತವನ್ನಾಗಿ ಇಟ್ಟುಕೊಂಡು ಪರಮಾತ್ಮ ಪ್ರತ್ಯಕ್ಷನಾಗಿದ್ದಾನೆ ಅಂತ ಹೇಳ್ತೇವೆ ತಥಾಚ ಭಕ್ತಿಮಂತರೇಣಾಪಿ ಜ್ಞಾನ ಲಾಭಾತ್ ವ್ಯರ್ಥ ಭಕ್ತಿ ಮಧ್ಯೆ ನಾವು ಆಕ್ಷೇಪ ಮಾಡ್ತಾ ಇದ್ದೇವೆ ಏನು ಒಂದು ಪ್ರಶ್ನೆ ಮಾಡಿದ್ರೆ ಅಲ್ಲ ನೀನೇನ್ ಈಗ ಭಗವಂತನ ಅಪರೋಕ್ಷವಾಗ್ತದೆ ಭಗವಂತನ ಅಪರೋಕ್ಷ ಯಾಕೆ ಬೇಕು ಅಂತಂದ್ರೆ ಪುರುಷಾರ್ಥ ಮೋಕ್ಷಕ್ಕಾಗಿ ಅಪರೋಕ್ಷ ಮಾಡ್ಕೊಳ್ಬೇಕು ಪರಮಾತ್ಮನನ್ನ ಈ ಅವತಾರ ರೂಪಗಳನ್ನ ನಾವು ಅಪರೋಕ್ಷ ಉತ್ಪತ್ತಿಯಾದಿ ಉಳ್ಳದ್ದಾಗಿರ್ತಕ್ಕಂಥ ಅವತಾರ ರೂಪಗಳನ್ನ ನಾವು ಅಪರೋಕ್ಷ ಮಾಡಿಕೊಂಡ್ವಿ ಅಂತ ಆದರೆ ನಮಗೆ ಪುರುಷಾರ್ಥ ಸಿದ್ಧವಾಗುವುದಿಲ್ಲ ಕಿಂತೂ ಮೂಲ ರೂಪನಾದ ಪರಮಾತ್ಮನನ್ನ ನಾವು ಅಹ್ ವ್ಯಕ್ತ ಅವನನ್ನ ನಾವು ಅಪ ಅವನ ಅಪರೋಕ್ಷವನ್ನ ಮಾಡಿಕೊಂಡರೇನೆ ನಮಗೆ ಪುರುಷಾರ್ಥ ಸಿದ್ಧವಾಗ್ತದೆ ಆದ್ದರಿಂದಾಗಿ ಈ ಅವತಾರ ರೂಪದ ಅಪರೋಕ್ಷದಿಂದಾಗಿ ನಮಗೆ ಯಾವ ಪ್ರಯೋಜನ ಇಲ್ಲ ಅಂತ ಹೇಳ್ತೀವಿ ಅಂತ ನಾವು ಅಂದ್ರೆ ಅದಕ್ಕೂ ತರ ಕೊಡ್ತಾ ಇದ್ರೆ ಹಾಗಿಲ್ಲ ನಿಮ್ಮಲ್ಲಿ ಪರಮಾತ್ಮನ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ವ್ಯತ್ಯಾಸವೇ ಇಲ್ಲ ವ್ಯತ್ಯಾಸ ಇಲ್ಲ ಅಂದ್ರೆ ಏನು ಅವೆರಡಕ್ಕೂ ಕೂಡ ಅಭೇದವನ್ನು ಒಪ್ಪಿದ್ದೀರಿ ಮೂ ಅವತಾರ ರೂಪ ಪುರುಷಾರ್ಥವನ್ನು ಕೊಡೋದಿಲ್ಲ ಅಂತ ಆದ್ರೆ ಮೂರು ರೂಪ ಕೊಡೋದಿಲ್ಲ ಮೂರು ರೂಪ ಕೊಡ್ತದೆ ಅಂತಾದ್ರೆ ಅವತಾರ ರೂಪವೂ ಕೊಡ್ತದೆ ಆದ್ರಿಂದಾಗಿ ಆ ಪ್ರಶ್ನೆಗೆ ಬರೋದೇ ಇಲ್ಲ ಅಂತ ಪೂರ್ವಪಕ್ಷ ಆದ್ರಿಂದ ಭಕ್ತಿ ಬೇಡ ಕೇವಲ ಉತ್ಪತ್ತಿಯಾದಿಗಳಿಂದ ಹೇಳ್ತೀವಿ ಅಂತ ಪ್ರಶ್ನೆ ಮಾಡಿದ್ರೆ ಎದ ಪ್ರತಿಷೇಧತಿ ನೇತಿ ಏನು ಅಂತ ಪ್ರಶ್ನೆ ಮಾಡಿದ್ರೆ ಓಂ ಪ್ರಕಾಶವಚ ವೈಶೇಷ್ಯಂ ಓಂ ಏತೆ ಸೂತ್ರಗತ ಚ ಇತ್ಯುಕ್ತಂ ಶಂಕಾವ್ಯಾವರ್ತಂ ಇತ್ಯುಕ್ತ ಸೂತ್ರಗತವಾಗಿ ಶಬಬ್ಧ ಅಂದ್ರೆ ಪ್ರಕಾಶವಚ್ಛ ಅಂತ ಚಶಬ್ದ ಇದೆ ಆ ಚ ಈ ಶಂಕಾವನ್ನ ವ್ಯಾವರ್ತನ ಮಾಡ್ತಾ ಇದ್ದಾರೆ ಏನ್ ಶಂಕಾ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಅದಕ್ಕೆ ಆ ಶಂಕಾ ಪರಿಹಾರ ಮಾಡ್ಲಿಕ್ಕೆ ಹೇತು ಏನು ಅಷ್ಟೇ ಮಾಡಿದ್ರೆ ಹೇತು ಆಕಾಂಕ್ಷಾ ಯಾಂ ಸೂತ್ರಪನ್ಯಸ್ತ ವ್ಯಾಚಷ್ಟೇ ಓಂ ಪ್ರಕಾಶವಚ್ಚ ವೈಶೇಷ್ಯಂ ಓಂ ಅಜ್ಞಾದಿವತ ಸ್ಥೂಲ ಸೂಕ್ಷ್ಮ ವಿಶೇಷಾಭಾವತ್ ಅಜ್ಞಾದಿಗಳಂತೆ ಸ್ಥೂಲ ಸೂಕ್ಷ್ಮ ಸ್ಥೂಲ ಮತ್ತು ಸೂಕ್ಷ್ಮ ಎಂಬತಕ್ಕಂತ ವಿಶೇಷ ಇಲ್ಲ ಭೇತ್ ಅಗ್ನಾದೀನಾ ರೂಪೇಣ ವ್ಯಕ್ತತ್ವ ಕೇಚಿತ್ ಅವ್ಯಕ್ತತ್ವ ಯಾಕೆ ಸ್ಥೂಲ ಸೂಕ್ಷ್ಮ ವಿಶೇಷವತ್ವಾತ್ ನೀನು ಹೇಳ್ತಕ್ಕಂತಹ ನಿತ್ಯಗಳೇನು ಉತ್ಪತ್ತಿ ಅನುತ್ಪತ್ತಿಗಳು ಆದರೆ ಉತ್ಪತ್ತಿ ಉತ್ಪತ್ತಿಗಳು ನಿಮಿತ್ತವಲ್ಲ ಕಿಂತು ಸ್ಥೂಲ ಸೂಕ್ಷ್ಮಗಳು ನಿಮಿತ್ತವಾಗಿದೆ ಸ್ಥೂಲ ಸೂಕ್ಷ್ಮಗಳು ನಿಮಿತ್ತವಾಗಿದೆ ಆದ್ದರಿಂದಾಗಿ ಆ ಸ್ಥೂಲ ಸೂಕ್ಷ್ಮಗಳನ್ನು ಇಟ್ಟುಕೊಂಡು ನಾವು ಈಗ ವ್ಯವಸ್ಥೆ ಮಾಡ್ತೇವೆ ಅಂದ್ರೇನು ಆ ಅಜ್ಞಾದಿಗಳು ತನ್ಮಾತ್ರ ರೂಪೇಣ ಸೂಕ್ಷ್ಮ ರೂಪ ಸೂಕ್ಷ್ಮವಾಗಿದೆ ಆದ್ದರಿಂದಾಗಿ ಅವ್ಯಕ್ತ ಅದೇ ಅಜ್ಞಾದಿಗಳೇನೆ ಅವು ಸ್ಥೂಲ ರೂಪವನ್ನು ತೆಗೆದುಕೊಂಡಾಗ ನಮಗೆ ಅವು ವ್ಯಕ್ತ ಅಂತ ಆಗ್ತವೆ ಹೇಗೋ ಹಾಗೆ ಪರಮಾತ್ಮನಲ್ಲಿ ಹೇಳಿಕ್ ಬರೋದಿಲ್ಲ ಯಾಕೆ ಅಂತ ಕೇಳಿದ್ರೆ ಸ್ಥೌಲ್ಯಾದಿ ನಿಮಿತ್ತೋ ಹಿ ವ್ಯಕ್ತಾದಿ ಭಾವ ನ ಚೈವಂ ಬ್ರಹ್ಮಣಿ ಕೇಚಿತ್ ರೂಪೇಣ ಸ್ಥೂಲತ್ವಂ ಕೇಚಿದ ಸೂಕ್ಷ್ಮತ್ವಂ ಇತಿ ವಿಶೇಷ ಅಸ್ತಿ ಪರಮಾತ್ಮನಲ್ಲಿ ಅಜ್ಞಾದಿಗಳಲ್ಲಿದ್ದ ಹಾಗೆ ಕೆಲವು ರೂಪದಿಂದಾಗಿ ವ್ಯಕ್ತ ಕೆಲವು ರೂಪದಿಂದಾಗಿ ಅವ್ಯಕ್ತ ಅನ್ನೋದು ಪರಮಾತ್ಮನಲ್ಲಿ ಇತ್ತು ಅಂತಾಗಿದ್ರೆ ಅವಾಗ ನೀವು ಹೇಳಿದ ಹಾಗೆ ನಾವು ಇಲ್ಲಿ ವ್ಯವಸ್ಥಾವನ್ನು ಮಾಡಬಹುದಾಗಿತ್ತು ಆದರೆ ಪರಮಾತ್ಮನಿಗೆ ಹಾಗೆ ಹೇಳಿಕ್ ಬರೋದಿಲ್ಲ ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಪರಮಾತ್ಮನಲ್ಲಿ ಏನ ವ್ಯಕ್ತತ್ವಂ ಅವ್ಯಕ್ತತ್ವಂಚ ಸ್ಯಾತ್ ಇತಿ ಭಾವ ಹಾಗೆ ಪರಮಾತ್ಮನ ಕೆಲವು ರೂಪದಿಂದಾಗಿ ವ್ಯಕ್ತ ಕೆಲ ರೂಪದಿಂದಾಗಿ ಅವ್ಯಕ್ತ ಅಂತ ಆಗಿದ್ದರೆ ಆಗ ನಾವು ಪರಮಾತ್ಮ ಸ್ಥೂಲ ಸೂಕ್ಷ್ಮಗಳು ಇದ್ದಿತ್ತು ಅಂತ ಆದ್ರೆ ವ್ಯಕ್ತ ಅವ್ಯಕ್ತವನ್ನು ಹೇಳಬಹುದಾಗಿತ್ತು ಹಾಗೆ ಇಲ್ಲ ಬ್ರಹ್ಮಣಿ ಸ್ಥೂಲ ಸೂಕ್ಷ್ಮ ವಿಶೇಷ ನಾಸ್ತಿ ಅಂತ ನಾವ್ ಏದ್ ಕುತಃ ಬ್ರಹ್ಮನು ಸ್ಥೂಲ ಸೂಕ್ಷ್ಮ ರೂಪಗಳು ಇಲ್ಲ ಭಗವಂತನಲ್ಲಿ ಅಂತ ನಾವು ಅಂದಿದ್ದಕ್ಕೆ ಅವರಂತಾರೆ ಇದೇ ಯಾಕೆ ಇಲ್ಲ ಅದ ಅಂತ ಹೇಳ್ರಿ ಬ್ರಹ್ಮನಲ್ಲೂ ಕೂಡ ಒಂದು ಸೂಕ್ಷ್ಮ ರೂಪ ಇದೆ ಒಂದು ಸ್ಥೂಲ ರೂಪ ಅದ ಅಂತ ಹೇಳ್ರಿ ಸೂಕ್ಷ್ಮ ರೂಪದಿಂದಾಗಿ ಅವ್ಯಕ್ತನಾಗಿದ್ದಾನೆ ರೂಪದಿಂದಾಗಿ ವ್ಯಕ್ತನಾಗಿದ್ದಾನೆ ಅಂತ ಹೇಳ್ರಿ ಅಂತಂದ್ರೆ ಹಂಗಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ ಹಾಗೆ ಹೇಳಿ ಏನು ಪ್ರಮಾಣ ಇದೆ ಏನ ಹಂಗಿತ್ತು ಅಂತಂದ್ರೆ ವ್ಯಕ್ತತ್ವ ವ್ಯಕ್ತತ್ವ ಭಾವ ಪರಮಾತ್ಮನಲ್ಲಿ ವ್ಯಕ್ತತ್ವ ವ್ಯಕ್ತತ್ವಗಳು ಇಲ್ಲ ಇಂದು ಕೇವಲ ಅವ್ಯತ್ಯೇಕ ಸ್ವಭಾವನಾಗಿದ್ದಾನೆ ಅದು ಭಕ್ತಿಯಕ್ಕೆ ಸಾಧ್ಯವಾಗಿದೆ ಅಂತ ಹೇಳಬಹುದಾಗಿತ್ತು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ನಾಸೋ ಇತಿ ನಾಸೋ ಸೂಕ್ಷ್ಮ ನ ಸ್ಥೂಲ ಪರಏವ ಸಭವತಿ ತಸ್ಮಾದಾಹು ಪರಮಃ ಇತಿ ಇತಿ ಮಾಂಡವ್ಯ ಶ್ರುತೆ ಹೇ ಇಲ್ಲಿ ಮಾಂಡವ್ಯ ಶ್ರುತಿಯನ್ನು ಕೊಡ್ತಾ ಇದ್ದಾರೆ ಅಂದ್ರೇನು ಕೇನಚಿದ್ರೂಪೇಣ ಸೂಕ್ಷ್ಮ ರೂಪೇಣ ಸ್ಥೂಲ ಇತಿ ನ ಸರ್ವತ್ರ ಇತ್ಯರ್ಥ ಪರಮಾತ್ಮ ರೂಪದಿಂದಾಗಿ ಸೂಕ್ಷ್ಮನಾಗಿದ್ದಾನೆ ಕೆಲ ರೂಪದಿಂದಾಗಿ ಸ್ಥೂಲನಾಗಿದ್ದಾನೆ ಅಂತಲ್ಲ ಅಂದ್ರೆ ಭಾಷೆಯಲ್ಲಿ ನಾಶ ಸೂಕ್ಷ್ಮ ಪರಮಾತ್ಮ ಸೂಕ್ಷ್ಮ ಸೂಕ್ಷ್ಮ ಎಂಬ ಪ್ರತ್ಯೇಕ ರುಪ ಇಲ್ಲ ನಥೂಲ ಸ್ಥೂಲನು ಪರ ಎ ಸಭವತಿ ಪರ ಎ ಪರಶಬ್ತೆಯು ಏವ ಪರಮತ್ಮನು ಅಲ್ಲಿ ಪರಶಬ್ ಪರಸೂಕ್ಷ್ಮನೇ ಆಗಿದ್ದಾನೆ ಸೇವತಿ ತಸ್ಮು ಪರಮ ಅಂತ ಹೇಳ್ತಾ ಇದ್ದಾರೆ ತಿನೂಪೇಣ ಪರಮ ಸೂಕ್ಷ್ಮ ಕೇನ ರುಪೇಣ ಸ್ಥೂಲ ಇನ್ನ ಕೂಡ ಪರಮಸೂಕ್ಷ್ಮರ್ಥ ಅಂತ ಇಷ್ಟು ವ್ಯವಸ್ಥೆ ಮಾಡಿಕೊಟ್ರು ಉತ್ಪನ್ನ ಮೂಲ ರೂಪ ಅವತಾರ ರೂಪಾಣ ಕಥ ಸ್ಥೂಲ ಸೂಕ್ಷ್ಮ ವಿಶೇಷ ಭಾವ ಅಲ್ರಿ ಉತ್ಪನ್ನವಾದ ಅವತಾರ ರೂಪ ಅನುತ್ಪನ್ನವಾದ ಮೂಲ ರೂಪ ಇವುಗಳಲ್ಲಿ ಸ್ಥೂಲ ಸೂಕ್ಷ್ಮ ಹೇಳಲೇಬೇಕಲ್ಲ ವಿಶೇಷ ಅಂತ ನಾವೇನಾದ್ರೂ ಒಂದು ವಿಶೇಷ ಇಲ್ಲ ಅಂತ ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಹಾಗಿಲ್ಲ ಸ್ಥೂಲೇತಿ ಸ್ಥೂಲ ಸೂಕ್ಷ್ಮ ವಿಶೇಷೋತ್ರ ನ ಕ್ವಚಿತ್ ಪರಮೇಶ್ವರೇ ಸರ್ವತ್ರೈಕ ಪ್ರಕಾರೋಸೋ ಸರ್ವರೂಪೇಶ್ವಜೋಯತಃ ಇತಿ ಚ ಗಾರುಡೇ ಅಂದ್ರೆ ಪರಮಾತ್ಮನಲ್ಲಿ ಒಂದು ಸ್ಥೂಲ ರೂಪ ಒಂದು ಸೂಕ್ಷ್ಮ ರೂಪ ಅಂತನೋ ವಿಶೇಷಗಳು ಇಲ್ಲ ಆ ವಿಷಯದಲ್ಲಿ ಈ ಪ್ರಮಾಣವನ್ನು ಕೊಡ್ತಾ ಇದ್ದಾರೆ ಪರಮಾತ್ಮ ಒಂದು ಸ್ಥೂಲ ರೂಪ ಒಂದು ಸೂಕ್ಷ್ಮ ರೂಪವುಳ್ಳವನಾಗಿದ್ದ ಅಂತಾಗಿದ್ರೆ ನೀವು ಹಾಗೆ ಹೇಳಬಹುದಾಗಿತ್ತು ಹಾಗೆ ವಿಶೇಷಗಳು ಇಲ್ಲ ಏವಂ ವ್ಯಾಪಕ ಅನುಪಲಭ್ಯ ವ್ಯಾ ವ್ಯಕ್ತಿ ಅವ್ಯಕ್ತಿತ್ವಭಾವ ಬ್ರಹ್ಮಣಿ ಇತ್ಯುಕ್ತಂ ಬ್ರಹ್ಮನಲ್ಲಿ ವ್ಯಕ್ತತ್ವ ಅವ್ಯಕ್ತತ್ವಗಳು ಇಲ್ಲ ಯಾಕೆ ಅದಕ್ಕೆ ವ್ಯಾಪಕವಾಗಿರತಕ್ಕಂತಹ ಸ್ಥೂಲ ಸೂಕ್ಷ್ಮತ್ವಗಳು ಇಲ್ಲ ಅದರಿಂದಾಗಿ ಅವುಗಳು ಇಲ್ಲ ಅಂತ ಹೇಳಬೇಕು ಇದೇ ವಿಷಯವನ್ನ ವಿಶೇಷ ಇಲ್ಲ ಸ್ಥೂಲ ಸೂಕ್ಷ್ಮ ಎಂಬ ವಿಶೇಷಗಳಿಲ್ಲ ಎನ್ನುವುದನ್ನೇ ಸ್ಮೃತಿಯಿಂದಲೂ ಕೂಡ ಸಾಧನೆ ಮಾಡ್ತಾ ಇದ್ದಾರೆ ಅವ್ಯಕ್ತೇತಿ ಅವ್ಯಕ್ತ ವ್ಯಕ್ತ ಭಾವೌಚ ಪರಮೇಶ್ವರೇ ಸರ್ವತ್ರ ಅವ್ಯಕ್ತ ರೂಪೋಯ್ ಯತಗೇವ ಜನಾರ್ಧನ ಇತಿ ಕೌರ್ಮಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಪರಮಾತ್ಮನಲ್ಲಿ ವ್ಯಕ್ತತ್ವ ಅವ್ಯಕ್ತತ್ವ ಎಂಬ ಉಭಯ ಸ್ವಭಾವಗಳು ಇಲ್ಲ ಕಿಂತೂ ಸರ್ವತ್ರ ಅವ್ಯಕ್ತ ರೂಪ ಅಯಂ ಪರಮಾತ್ಮ ಎಲ್ಲ ಕಡೆಯೂ ಮೂಲ ರೂಪ ಸೂಕ್ಷ್ಮರೂಪ ಅವತಾರ ರೂಪ ಎಲ್ಲೋ ಕಡೆನೂ ಕೂಡ ಪರಮಾತ್ಮ ಅವ್ಯಕ್ತೇಕ ಸ್ವಭಾವನಾಗಿದ್ದಾನೆ ಅಂತನೇ ಹೇಳಬೇಕು ಅಂತ ಇಷ್ಟು ಹೇಳಿದರು ಇನ್ನ ಜನಾರ್ದನ ಅಂತ ಶಬ್ದಕ್ಕೆ ಟೀಕಾಕ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಜನನಂ ಅರ್ಧಯತಿ ಇತಿ ಜನಾರ್ದನ ಅಂದ್ರೆ ಅವತಾರ ರೂಪಕ್ಕೂ ಉತ್ಪತ್ತಿ ಇಲ್ಲ ಕೇವಲ ಪ್ರಾದುರ್ಭಾವ ಎಂಬ ಅಂದ್ರೆ ನೀವೇನು ಮಾಡಿದ್ರೆ ಉತ್ಪತ್ತಿಯನ್ನ ಇಟ್ಕೊಂಡು ಆ ಉತ್ಪತ್ತಿ ನಿಮಿತ್ತಕವಾಗಿದೆ ಯಾವುದು ವ್ಯಕ್ತತ್ವ ಆದ್ರಿಂದ ಅವತಾರ ರೂಪ ಇದು ವ್ಯಕ್ತವಾಗಿದೆ ಅಂತ ಹೇಳ್ತೀರಿ ಅಂತಂದ್ರೆ ಅವತಾರ ರೂಪಕ್ಕೂ ಉತ್ಪತ್ತಿ ಇಲ್ಲ ಯಾಕೆ ಅಂದ್ರೆ ಜನಾರ್ದನ ಶಬ್ದ ಇಟ್ಟಿದ್ದಾರೆ ಸ್ಮೃತಿಯಲ್ಲಿ ಜನ ಶಬ್ದ ಜನನಂ ಅರ್ಧಯತಿ ಅನೇನು ಉತ್ಪತ್ತಿಯನ್ನ ಮೆಟ್ಟಿ ನಿಂತಿದ್ದಾನೆ ಪರಮಾತ್ಮನಿಗೆ ಉತ್ಪತ್ತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಸ್ವಲ್ಪ ವಿಶೇಷ ಹೇಳ್ತಾರೆ ನಾಸೋ ಸೂಕ್ಷ್ಮ ನ ಸ್ಥೂಲ ಅಂತ ಅಂತನೋ ಕಡೆ ಅತ್ಯಂತ ಬ್ರಹ್ಮ ಪರಂ ಇತ್ಯುಕ್ತ ಪರಮ ಶಬ್ದ ಯಾಕೆ ಹೇಳಿದ್ದಾರೆ ಶ್ರೀಮುದಾಚಾರ್ಯ ಭಾಷೆ ಪ್ರಶ್ನೆ ಮಾಡಿದ್ರೆ ಸ್ಥೂಲ ಅಲ್ಲ ಸೂಕ್ಷ್ಮ ಅಲ್ಲ ಕಿಂತು ಪರಮ ಸೂಕ್ಷ್ಮ ಅಂದ್ರೆ ಅತಿ ಸೂಕ್ಷ್ಮನಾಗಿದ್ದಾನೆ ಅಂತನೋದಕ್ಕೋಸ್ಕರವಾಗಿ ಇಟ್ಟಿದ್ದಾರೆ ಆ ವಿಷಯ ಪ್ರಮಾಣ ಸರ್ವ ಪ್ರಕೃತಿ ಸೂಕ್ಷ್ಮ ಪ್ರಕೃತಿ ಪರಮೇಶ್ವರ ಎಲ್ಲ ಪದಾರ್ಥಗಳಲ್ಲಿಯೂ ಕೂಡ ಅತಿ ಸೂಕ್ಷ್ಮ ಸೂಕ್ಷ್ಮವಾಗಿರ್ತಕ್ಕಂತಹ ಪದಾರ್ಥ ಪ್ರಕೃತಿಯಾದರೆ ಆ ಪ್ರಕೃತಿಗಿಂತಲೂ ಸೂಕ್ಷ್ಮನಾಗಿದ್ದಾನೆ ಪರಮಾತ್ಮ ಅಂದ್ರೆ ಅತಿ ಸೂಕ್ಷ್ಮನಾಗಿದ್ದಾನೆ ಪರಮಾತ್ಮ ಅಂತ ವಿಷಯದಲ್ಲಿ ಈ ಪ್ರಮಾಣವನ್ನು ಕೊಟ್ಟಿದ್ದಾರೆ ಇನ್ನ ಜನಾರ್ಧನ ಅಂತ ಬೇಕಾದಾಗ ಜನನಾತ್ ಪೂರ್ವ ಸೂಕ್ಷ್ಮಂ ರೂಪ ಸೂಕ್ಷ್ಮಂ ರೂಪಂ ಊರ್ಧ್ವಂ ಸ್ಥೂಲಂ ಇತಿ ವಿಭಾಗ ಯುಕ್ತಃ ನಚಾಸೋ ಇಲ್ಲಿ ಸರ್ವರೂಪೇಶು ಅಂತ ಗ ವಚನವನ್ನು ಕೊಟ್ಟಿದ್ದಾರೆ ಸೂಕ್ಷ್ಮ ಸ್ಥೂಲ ಸೂಕ್ಷ್ಮೋತ್ರ ನ ಚಿತ್ರ ಪರಮೇಶ್ವರೇ ಸರ್ವತ್ರೀ ಕಪ್ರಕಾರೋಸೌ ಸರ್ವರೂಪೇಶು ಸರ್ವರೂಪೇಶು ಅಂತಂದ್ರೆ ಏನು ಇದೇ ಅರ್ಥ ಸರ್ವರೂಪೇಶು ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಯಾವುದು ಜನಿಮತ್ತಾದ ಪದಾರ್ಥ ಇದೆಯಲ್ಲ ಆ ಜನಿಮತ್ತಾಗಿರ್ತಕ್ಕಂತಹ ಪದಾರ್ಥದಲ್ಲಿ ನೀವು ಹುಟ್ಟುವುದಕ್ಕಿಂತ ಮುಂಚೆ ಅವ್ಯಕ್ತವಾಗಿತ್ತು ಹುಟ್ಟಿದ ಮೇಲೆ ವ್ಯಕ್ತವಾಗ್ತಾ ಇದೆ ಅಂತ ಹೇಳಲಿಕ್ಕೆ ಬರ್ತದೆ ಆದರೆ ಪರಮಾತ್ಮನಲ್ಲಿ ಹಾಗೆ ಹೇಳಲಿಕ್ಕೆ ಬರೋದಿಲ್ಲ ಅಂತ ವಿಶೇಷವನ್ನು ಹೇಳಿದರು ಇನ್ನ ಅದರ ಮೇಲೆ ಆಕ್ಷೇಪ ಮಾಡ್ತಾ ಇದ್ದಾರೆ ನಾನು ಏನ್ ಬ್ರಹ್ಮಣ ಸರ್ವತಾ ಅವ್ಯಕ್ತತ್ವೇ ಹಾಗಾದರೆ ಬ್ರಹ್ಮ ಒಟ್ಟಾರೆ ಅವ್ಯಕ್ತ ಅಂತ ಹೇಳಿಬಿಟ್ರಿ ಅಂತ ಆದರೆ ಆಗ ಕಿಂ ಭಕ್ತಿಯಾದಿನ ಇಲ್ಲಿ ಸರ್ವತಾ ಶಬ್ದಕ್ಕೆ ಭಾವದೀಪದಲ್ಲಿ ಹೇಳ್ತಾರೆ ಏವಂ ಸೂತ್ರ ಪ್ರಯುಕ್ತ ಮೂರು ಸೂತ್ರಗಳು ಆಯ್ತು ಈಗ ಆ ಮೂರು ಸೂತ್ರಗಳಲ್ಲಿ ಹೇಳ್ತಕ್ಕಂತಹ ಹೇಳಿದ ಪ್ರಕಾರದಲ್ಲಿ ಕ್ರಮಾತ್ ಸ್ವತೋವ ಪರತೋವ ರೂಪಾಂತರ ಏನವಾ ಅಂದ್ರೆ ಪರಮಾತ್ಮ ಸ್ವತಃ ಅವ್ಯಕ್ತ ಸರ್ವತಾ ಅವ್ಯಕ್ತ ಶಬ್ದಕ್ಕೆ ಸರ್ವತಾ ಶಬ್ದಕ್ಕೆ ಮೂರು ಅರ್ಥ ಹೇಳಿ ಬರ್ತದ ಅಂದ್ರೆ ಪರಮಾತ್ಮ ಸ್ವತಃ ಅವ್ಯಕ್ತನಾಗಿದ್ದಾನೆ ಇನ್ನು ಪರತಃ ಅದು ಅವ್ಯಕ್ತನಾಗಿದ್ದಾನೆ ರೂಪಾಂತರಣೆ ಹೇಳ್ತೇವೆ ಅಂದ್ರೆ ರೂಪಾಂತರ ವ್ಯಕ್ತನಾಗಿದ್ದಾನೆ ಹೀಗೆ ಏನು ಹೇಳಿದ್ರಲ್ಲ ಹಿಂಗ ಒಟ್ಟಾರೆ ಸರ್ವತಾ ಅವ್ಯಕ್ತ ಅಂತ ಆದ್ರೆ ವ್ಯಕ್ತನ ಆಗೋದು ಹೇಗೆ ಪರಮಾತ್ಮ ವ್ಯಕ್ತನೇ ಆಗೋದಿಲ್ಲ ಅಂತಂದ ಮೇಲೆ ಭಕ್ತಿಯಾದಿಗಳೇ ಹಾಕ್ಬೇಕು ಪಕ್ತ್ಯಾದಿಗಳ ಪ್ರಯೋಜನ ಇಲ್ಲ ಎಂಬ ಆಶಂಕಾವನ್ನು ಪರಿಹಾರ ಮಾಡೋದಕ್ಕೋಸ್ಕರವಾಗಿ ಈ ಸೂತ್ರವನ್ನು ರಚನೆ ಮಾಡ್ತಾ ಇದ್ದಾರೆ ವೇದವಿದ್ಯಾಸದೇವರು ತರ್ಹಿ ಕೆಂ ಯತ್ನೇನ ಇತ್ಯಾಹ ಹಾಗಾದ್ರೆ ಯತ್ನವನ್ನು ಯಾಕೆ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದಕ್ಕೆ ಹೇಳ್ತಾ ಇದ್ದಾರೆ ಅವ್ಯಕ್ತತ್ವೇ ಪಿ ಬ್ರಹ್ಮಣ ನ ಜ್ಞಾನಾರ್ಥಂ ಪ್ರಯತ್ನ ವೈಯರ್ಥ್ಯಂ ಹೌದು ಪರಮಾತ್ಮ ಸರ್ವಥಾ ಅವ್ಯಕ್ತನಾಗಿದ್ದಾನೆ ಸರ್ವಥಾ ಅವ್ಯಕ್ತನಾಗಿದ್ದರೂ ಕೂಡ ಆ ಪರಮಾತ್ಮನ ಅಪರೋಕ್ಷಕ್ಕಾಗಿ ನಾವು ಮಾಡುವ ಭಕ್ತಿ ಭಕ್ತಿ ಉಪವಾದ ಪ್ರಯತ್ನ ಇದು ವ್ಯರ್ಥವಾಗೋದಿಲ್ಲ ಯಾಕೆ ವ್ಯಕ್ತನ ವ್ಯರ್ಥವಾಗೋದಿಲ್ಲ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ ಓಂ ಪ್ರಕಾಶ್ಚ ಕರ್ಮಣ್ಯಭ್ಯಾಸಾತ್ ಓಂ ವಿಷಯ ತಸ್ಮಿನ್ನೇವ ಶ್ರವಣಾಧ್ಯಭ್ಯಾಸಾತ್ ಪ್ರಕಾಶಶ್ಚ ಭವತಿ ಅಂತ ಹೇಳ್ತಾ ಇದ್ದಾರೆ ಅಲ್ಲ ತದ್ವಿಷಯೇ ಶ್ರವಣಾಧ್ಯಭ್ಯಾಸೇನ ಭಕ್ತಿಪೂರ್ವಕೇಣ ತದಾಪರೋಕ್ಷ ಭಾವಾತ್ ಅಂತ ಹೇಳಿದರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ತದ್ವಿಷಯೇ ಅಂದ್ರೆ ಭಗವಂತ ಅವ್ಯಕ್ತನಾಗಿದ್ದರೂ ಕೂಡ ಅವನ ಜ್ಞಾನಕ್ಕಾಗಿ ನಾವು ಮಾಡಿರ್ತಕ್ಕಂತಹ ಏನು ಭಕ್ತಿ ಇದೆಯಲ್ಲ ಅದು ವ್ಯರ್ಥ ಅಲ್ಲ ಯಾಕೆ ವ್ಯರ್ಥ ಅಲ್ಲ ಅಂತ ಮಾಡಿದ್ರೆ ಶ್ರವಣಾದ್ಯಭ್ಯಾಸೇನ ಏನು ಶ್ರವಣಾದ್ಯಾಭ್ಯಾಸ ಏನ ಅಂತಂದ್ರೆ ಇದಕ್ಕೆ ಅವತರಣಿಕ ಈ ರೀತಿಯಾಗಿ ತೆಗೆದುಕೊಳ್ಬೇಕು ಭಾಷ್ಯದಲ್ಲಿ ಸೂತ್ರದಲ್ಲಿ ಸೂತ್ರದಲ್ಲಿ ಪ್ರಕಾಶಶ್ಚ ಕರ್ಮಣ್ಯಭ್ಯಾಸ ಅಂತ ಅಂತ ಹೇಳಿದ್ರು ಅಲ್ಲಿ ಕರ್ಮಣಿ ಎಂಬ ಶಬ್ದವನ್ನು ಹೇಳಿದ್ದಾರೆ ಇನ್ನ ಭಾಷ್ಯದಲ್ಲಿ ಆದರೂ ವಿಷಯಭೂತ ವಿಷಯಭೂತೆ ಅಂತೀತಿಯ ಹೇಳಿದ್ರು ಶ್ರೀಮದಾಚಾರ ಇವೆರಡು ಶಬ್ದಗಳನ್ನ ಯಾಕೆ ಹೇಳಿದ್ರು ವಕ್ಷಮಾಣ ವಕ್ಷಮಾನ ಅನುರೋಧಾತ ಅನುರೋಧಾತ್ ಶ್ರವಣಪದ್ ಉಪಲಕ್ಷಣಂ ಮುಕ್ತವ್ಯ ಶ್ರವಣಾದೀತಿ ಅಂತ ಹೇಳಿದ್ರು ಅಲ್ಲಿ ಯಾಕೆ ಹೇಳಿದ್ರು ಅಂತ ಪ್ರಶ್ನೆ ಮಾಡಿದ್ರೆ ಅದೇ ಹೇಳ್ತಾ ಇದ್ದಾರೆ ತದ್ ವಿಷಯ ಶ್ರವಣಾಧ್ಯಭ್ಯಾಸೇನ ಭಕ್ತಿಪೂರ್ವಕೇಣ ತದಾಪರೋಕ್ಷ ಭಾವಾತ್ ಪರಮಾತ್ಮನ ಅಪರೋಕ್ಷ ಆಗ್ತದೆ ಅವ್ಯಕ್ತಿ ಸರ್ವಥಾ ಅವ್ಯಕ್ತನಾಗಿದ್ರು ಅವನ ಅಪರೋಕ್ಷ ಆಗಿಯೇ ಆಗ್ತದೆ ಯಾಕೆ ಯಾಕೆ ಹೇಗೆ ಆಗ್ತದೆ ಅಂತ ಕೇಳಿದ್ರೆ ಶ್ರವಣ ಶ್ರವಣಾದಿಗಳ ಅಭ್ಯಾಸ ಶ್ರವಣ ಮನಿಧ್ಯಗಳ ಅಭ್ಯಾಸ ಅಭ್ಯಾಸ ಅಂದರೆ ಭೂಯ ಅಂದರೆ ಮಿನಿಂದ ಮೇಲೆ ಮಾಡ್ತಕ್ಕಂತಹ ನಿರಂತರವಾಗಿ ಮಾಡ್ತಕ್ಕಂತಹ ಶ್ರವಣ ಮನನಾದಿಗಳಿಂದಾಗಿ ಪರಮಾತ್ಮನ ಅಪರೋಕ್ಷವಾಗ್ತದೆ ಇಷ್ಟು ನಾವು ಹೇಳಿದ್ವಿ ಅದಕ್ಕೆ ಅವ್ರು ಹೇಳ್ತಾರೆ ಬರಂಗೇ ಇಲ್ಲ ಯಾಕೆ ಪ್ರಶ್ನೆ ಮಾಡೋಣ ನಾವು ಹೇಳಿದ್ದೀವಲ್ಲ ಪರಮಾತ್ಮ ಅವಾಚ್ಯನಾಗಿದ್ದಾನೆ ಶ್ರವಣಾದಿಗಳನ್ನ ಮಾಡಬೇಕು ಅಂದ್ರೆ ಅವನು ವಾಚ್ಯನಾಗಿರ್ಬೇಕಲ್ಲ ಯಾವುದಾದ್ರೂ ಶಬ್ದದಿಂದಾಗಿ ಆಗಿದ್ರೆ ಪರಮಾತ್ಮ ಅವನು ನಮಗೆ ಅದರ ಸಲುವಾಗಿ ನಾವು ಪರಮಾತ್ಮನ ಶ್ರವಣಾದಿಗಳನ್ನ ಮಾಡಬಹುದು ಪರಮಾತ್ಮ ಅವಾಚ್ಯನಾಗಿದ್ದಾನೆ ಅಂತ ಹೇಳ್ತೀವಿ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಅವಾಚ್ಯತ್ವಸ್ಯ ಶಾಸ್ತ್ರ ವಿಷಯತ್ವಾಭಾವಾತ್ ನ ಶ್ರವಣಾದಿ ಇತಿ ನಚವಾ ಇತಿ ನವಾಚ್ಯಂ ಹೇಳಿ ಬರುವುದಿಲ್ಲ ಶ್ರವಣಾದಿಗಳು ಬೇಕೇ ಬೇಕು ಯಾಕೆ ಅವಾಚ್ಯನಾಗಿದ್ರು ವಾಚನ ಆಗಿದ್ದ ಶಾಸ್ತ್ರ ವಿಷಯ ಆಗೋದಿಲ್ಲ ಅಂದ್ರೆ ಇಲ್ಲಿ ಮಾಯಾವಾದಿಗಳ ಪ್ರಕಾರ ಆ ಸುಧಾ ದಲ್ಲಿ ಈಶತ್ತಿದ್ದಕ್ಕೆ ಅಂದ್ರೆ ಹೇಳ್ತಾರೆ ಕಥಂಚ ಲಕ್ಷಣಾವಾದಿ ಭೂಯ ಬ್ರಹ್ಮ ಸಮನ್ವಯಂ ಅಂತನ್ನುವಂತ ಅನುವಾಖ್ಯದಲ್ಲಿ ಎಲ್ಲ ಶಬ್ದಗಳು ಕೂಡ ಭಗವಂತನನ್ನ ಅಂದ್ರೆ ಪ್ರತಿಯೊಂದು ಶಬ್ದಗಳು ಕೂಡ ಲಕ್ಷಣ ಹೇಳ್ತದೆ ಹೊರತು ಅದು ವಾಚ್ಯ ಅರ್ಥವನ್ನು ಹೇಳೋದಿಲ್ಲ ವಾಚ್ಯವನ್ನು ಹೇಳೋ ಯಾವುದೂ ವಾಚ್ಯವನ್ನು ವಾಚ್ಯ ಹೇಳೋದೇ ಇಲ್ಲ ಶಕ್ತಿ ಎಲ್ಲವೂ ಲಕ್ಷಣವನ್ನೇ ಹೇಳ್ತದೆ ಯಶ ಮಾಡಿದ್ರೆ ಅನ್ವಯ ಸಮನ್ವಯ ಸಮೀಚೀನತ ನಾವಕಿಂ ಲಕ್ಷಣ ಸಮೀಚೀನ ಸಮೀಚೀನೋತಿ ಗಂಗಾಯಂ ಘೋಷ ಅಂತ ಅನ್ನೋ ಕಡೆ ಸಮೀಚೀನವಾದ ಅರ್ಥ ಏನು ಪ್ರವಾಹದಲ್ಲಿ ಘೋಷ ಅಂತ ಸಮೀಚೀನವಾದ ಅರ್ಥನಾ ಅಲ್ಲ ಕಿಂತು ತೀರದಲ್ಲಿ ಘೋಷ ಅಂತ ನೋದೆ ಸಮೀಚೀನವಾದ ಅರ್ಥ ಅಂದ ಮೇಲೆ ಸಮೀಚಿನ ಶಬ್ದಗಳ ಸಮನ್ವಯ ಲಕ್ಷಣ ಮಾಡ್ಲಿಕ್ಕೆ ಬಂದೇ ಬರ್ತದಲ್ಲ ಅಂತೆಲ್ಲ ಆಕ್ಷೇಪಗಳನ್ನ ಅಲ್ಲಿ ವಿಸ್ತಾರವಾಗಿ ಮಾಡ್ಕೊಂಡಿದ್ದಾರೆ ಆ ಆಕ್ಷೇಪಗಳನ್ನ ಮಾಡಿಕೊಂಡು ಆದ್ರಿಂದಾಗಿ ಬ್ರಹ್ಮ ಇವನು ಏನಾಗಿದ್ದಾನೆ ಎಲ್ಲಾ ಶಬ್ದಗಳಿಂದ ಲಕ್ಷಣ ಆಗಿದ್ದಾನೆ ಒಟ್ಟು ವಾಚನಾಗಿಲ್ಲ ಅಂತ ಆಕ್ಷೇಪ ಮಾಡಿದ್ರೆ ಆದ್ರಿಂದಾಗಿ ಲಕ್ಷಣ ಅಲ್ಲ ಅಂತದ ಮೇಲೆ ಅವನು ಸಲುವಾಗಿ ನಾವು ಶ್ರವಣಾದಿಗಳನ್ನ ಹೆಂಗ್ ಮಾಡಿ ಬರ್ತದ ಬರಲ್ಲ ವಾಚನೆ ಅಲ್ಲ ಅಂದ್ರೆ ಶ್ರವಣಾದಿಗಳು ಬೇಕಾಗೇ ಇಲ್ಲ ಅಂತಂದ್ರೆ ವಿಷಯ ಬ್ರಹ್ಮ ಬ್ರಹ್ಮಶಾಸ್ತ್ರಕ್ಕೆ ವಿಷ ಮಾಡಿದ್ದೇವೆ ಅಂದ್ರೆ ಸುಧಾರಲು ಮಾಡಿದ್ದೇವೆ ಆ ಈ ಬ್ರಹ್ಮ ಮಾಡಿದ್ದಾರೆ ಮಾಡಿದ್ದಾರೆ ಸುತದಲ್ಲಿ ಕಿಂತ ನಿತ್ಯನವಸ್ಥಿತಿ ಅಂತ ಹೇಳಿ ಅವರಿಗೆ ಎಲ್ಲವೂ ಯಾವುದಾದ್ರೂ ಒಂದು ಶಬ್ದವನ್ನು ಲಕ್ಷ್ಯ ಅಂತ ಹೇಳಬೇಕಾದ್ರೆ ಕೇ ತೀರಾದಿಗಳು ಕೇಜಿ ಶಬ್ದೇನ ವಾಚ್ಯವಾಗಿದ್ದು ಲಕ್ಷ್ಯವನ್ನು ಹೇಳ್ತಾ ಇದೆ ಹಾಗೆ ಯಾವುದೇ ಒಂದು ಶಬ್ದ ನೀವು ಲಕ್ಷ್ಯವನ್ನು ಹೇಳಬೇಕಾದ್ರೆ ಒಂದಿಗೆ ವಾಚ್ಯಾರ್ಥವನ್ನು ಹೇಳೇ ಹೇಳಬೇಕು ಎಲ್ಲವೂ ಲಕ್ಷಣ ಅಂತ ಹೇಳ್ತಾ ಹೋದರೆ ಅನವಸ್ತಾ ಬರ್ತದೆ ಅಂತ ಅನವಸ್ಥಾ ದೋಷ ಕೊಟ್ಟು ಕಡೆಗೆ ಏನು ಸಮರ್ಥನೆ ಮಾಡಿದ್ದೇವೆ ಅಂತ ಪ್ರಶ್ನೆ ಮಾಡಿ ಸಮರ್ಥನೆ ಮಾಡಿದ್ದೇವೆ ಅಂತಂದರೆ ಬ್ರಹ್ಮ ವಾಚ್ಯಂ ಯಾಕೆ ಕ್ಷಣ ಕರ್ಮತ್ವಾ ಈ ವಿಷಯದಲ್ಲಿ ಪ್ರಮಾಣ ಏನು ಅಂತ ಪ್ರಶ್ನೆ ಮಾಡಿದ್ರೆ ಪರಾತ್ಪರಂ ಪುರುಷಂ ಪುರುಷ ಈಕ್ಷತೆ ಅಂತ ಕರ್ಮತೆಯ ನಿವೇಶನ ಮಾಡಿದ್ದಾರೆ ಪರಮಾತ್ಮನ ಆತ್ಮನ್ನೇವಾತ್ಮ ನಮ್ಮ ಪಶ್ಯೇತ ಅಂತೂ ಹೇಳಿದ್ದಾರೆ ತತಾಚ ಬ್ರಹ್ಮ ಕರ್ಮಕ ಬ್ರಹ್ಮನು ಜ್ಞಾನದಲ್ಲಿ ಕರ್ಮನಾಗಿದ್ದಾನೆ ಬ್ರಹ್ಮ ಇವನು ಕರ್ಮನಾಗಿದ್ದಾನೆ ತದಾಚ ಹೀಗೆ ಈಕ್ಷತೆಯನ್ನು ಕೇಳಿದ ಸಾಧನೆ ಮಾಡಿದ್ದೇವೆ ಅಂತ ಇಷ್ಟು ಅಭಿಪ್ರಾಯವನ್ನು ನಾವಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ ಟಿಪ್ಪಣಿಕಾರರು ತತಾಚ ಏನಾಯ್ತು ಬ್ರಹ್ಮ ವಾಚನಾಗಿದ್ದಾನೆ ವಾಚನಾಗಿದ್ದಾನೆ ಅದರಿಂದಾಗಿ ಶ್ರವಣಾದಿಗಳ ಅಭ್ಯಾಸ ಮಾಡೋದ್ರಿಂದಾಗಿ ಅವನು ಅಪರೋಕ್ಷನ ಆಗ್ತಾನೆ ನಮಗೆ ಅಂತ ಅನ್ನೋದನ್ನ ಹೇಳ್ತಾ ಇದ್ದಾರೆ ತತಾಚ ಆ ಬ್ರಹ್ಮನ ಶ್ರವಣಾದಿಗಳನ್ನ ಮಾಡಬೇಕು ಅಂತ ನೀವು ಹೇಳ್ತಾ ಇದ್ದೀರಿ ಆದರೆ ಶ್ರವಣಾಭ್ಯಾಸ ಶ್ರವಣಾದ್ಯಭ್ಯಾಸೇನ ಬ್ರಹ್ಮ ದರ್ಶನ ಬಹುತಿ ಕುತಃ ಶ್ರವಣಾದಿಗಳ ಅಭ್ಯಾಸ ಮಾಡಿದ ಮಾತ್ರಕ್ಕೆ ಭಗವಂತನ ಅಪರೋಕ್ಷವಾಗ್ತದೆ ಅನ್ನೋದಕ್ಕೆ ಏನು ಪ್ರಮಾಣ ಇದೆ ಅಂತ ಇಲ್ಲಿ ಮತ್ತೆ ಮಧ್ಯದಲ್ಲಿ ಒಂದು ಶಂಕ ಮಾಡಿಕೊಳ್ಳಬೇಕು ಶ್ರವಣ ಮನನ ವಿಧ್ಯಾಸನಗಳನ್ನು ಮಾಡುವುದರಿಂದಾಗಿ ಭಗವಂತನ ಅಪರೋಕ್ಷವಾಗ್ತದೆ ಅಲ್ಲ ಇಲ್ಲಿ ಶ್ರವಣ ಮನನಗಳು ಶ್ರವಣ ಅಂತ ಅನ್ನೋದು ಔಪದೇಶಿಕವಾಗಿರ್ತಕ್ಕಂಥ ವಾಕ್ಯಾರ್ಥ ಜ್ಞಾನ ಮನನ ಅಂದ್ರೇನು ಯುಕ್ತಿ ಪರಾಮರ್ಶಜನ್ಯವಾದ ಅನುಮಿತಿ ರೂಪ ಇದೆರಡೂ ಕೂಡ ಆ ಬ್ರಹ್ಮವಿಷೇಕವಾಗಿದ್ರೂ ವಿಷಯಕವಾಗಿದ್ರು ನಿಧಿಧ್ಯ ಅಂತ ಬ್ರಹ್ಮಿಷೇಕ ಅಲ್ಲಲ್ಲ ಹೇಗಾಗ್ತದೆ ಅಂತ ಪ್ರಶ್ನೆ ಮಾಡಿದ್ರೆ ತದಿಷ್ ತದಿಷ್ಠಾನ ಪ್ರತಿಮಾಭಿಷೇಕ ನಿಧಿಧ್ಯಪಿ ತದ್ ವಿಷಯತ್ವಾತ್ ನಿಧಿಧ್ಯ ಅಂತಂದ್ರೇನು ಶ್ರೀಮದಾಚಾರ್ಯರು ಗರುಡನ ಗರುಡನ ಮಂತ್ರ ಹೇಳಿದ್ದಾರೆ ನಾವು ಗರುಡನ ಜಪ ಮಾಡಬೇಕಾದಾಗ ಗರುಡ ಧ್ಯಾನ ಮಾಡಬೇಕಾದಾಗ ನಾವೇನು ಮಾಡ್ತೀವಿ ಶ್ರೀಮದಾಚಾರ್ಯ ಹೇಳ್ತಕ್ಕಂತಹ ಆ ಶ್ಲೋಕ ಆ ಶ್ಲೋಕದಲ್ಲಿ ಅಥವಾ ಮಂತ್ರದಲ್ಲಿ ಇರ್ತಕ್ಕಂತಹ ಆ ರೂಪವನ್ನು ಧ್ಯಾನ ಮಾಡ್ತೇವೆ ತದಾಚ ತದಾಚ ಏನಾಯ್ತು ಅಂತಂದರೆ ಆ ಗರುಡನ ಮಂತ್ರ ಹೇಳಿದ್ದಾರೆ ಅರುಣೋ ಹರಿಹಿ ಕೃಷ್ಣಶ್ಚ ಆ ಜಾತೋ ಆನಾಭೇಹಿ ಕಂಠಾದಗಾದಂತ ಏವ ಚ ಅಂತ ಶಿವನಾಚಾರ ಹೇಳಿದ್ದಾರೆ ತಂತ್ರಸಾರದಲ್ಲಿ ತತಾಚ ಈ ಏನು ಗರುಡನ ರೂಪ ಇದೆ ಆ ರೂಪವನ್ನು ಅದನ್ನೇ ಧ್ಯಾನ ಮಾಡ್ತೇವಲ್ಲ ನಾವು ನಿಧ್ಯಾಸನದಲ್ಲೂ ಅದೇ ಬರಬೇಕಲ್ಲ ಬೇರೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಬ್ರಹ್ಮಭಿಷೇಕವಾದ ವಾಕ್ಯಗಳನ್ನು ಶ್ರವಣ ಮಾಡಿ ವನನ ಮಾಡಿ ನಿಧ್ಯಾಸನ ಮಾಡಬೇಕಾದಾಗ ಆ ಬ್ರಹ್ಮನೇ ವಿಷಯ ಏನಾಗ್ತಾನೆ ಹೊತ್ತು ಬೇರೆ ಯಾವ್ದು ವಿಷಯವಾಗೋದಿಲ್ಲ ಆದ್ದರಿಂದಾಗಿ ಅದನ್ನೇ ಹೇಳಬೇಕು ಅಂತ ಇಷ್ಟು ಹೇಳಿದ್ರು ಇನ್ನು ದರ್ಶನಂ ಬ್ರಹ್ಮದರ್ಶನಂಭತ್ಯ ಅಂತ ವಿಷಯಕ್ಕೆ ಏನು ಪ್ರಮಾಣ ದರ್ಶನ ಮಾಡಿದ್ರೆ ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧ್ಯಾಸಿತವ್ಯ ಶ್ರೇಹೇ ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧ್ಯಾಸ್ತವ್ಯ ಶ್ರವಣ ಮನನ ಯುದ್ಧಾಸನದಿಂದಾಗಿ ಪರಮಾತ್ಮನ ಅಪರೋಕ್ಷವಾಗ್ತದೆ ಪರಮಾತ್ಮನ ಅಪರೋಕ್ಷವಾಗ್ತದೆ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದೀರಿ ಈಗ ಹಾಗಾದ್ರೆ ಪರಮಾತ್ಮನ ಶ್ರವಣ ಮನನ ಯುದ್ಧಾಸನ ಮಾಡಿಬಿಟ್ರೆ ಸಾಕು ಪರಮಾತ್ಮನ ಅಪರೋಕ್ಷವಾಗಿಬಿಡ್ತದಾ ಆಗೋದಿಲ್ಲ ಅದಕ್ಕೆ ಶ್ರುತೂ ಭಾವದೀಪದಲ್ಲಿ ಹೇಳ್ತಾ ಇದ್ದಾರೆ ಶ್ರುತೌ ಶ್ರವಣಾದಿ ವಿಧಿ ಮಾತ್ರ ಪ್ರತೀತಾವಪಿ ತದ ಅಭ್ಯಾಸ ಶ್ರುತಿಯಲ್ಲಿ ಯದ್ಯಪಿ ಶ್ರೋತವ್ಯೋ ಮಂತವ್ಯೋ ನಿದ್ಯಾಸ್ತವ್ಯ ಅಂತ ಹೇಳಿ ಬಿಟ್ಟಿದ್ದಾರೆ ಆದರೆ ಯಾವ ರೀತಿಯಾಗಿ ಸ್ವಾಧ್ಯಾಯೋ ಅಧ್ಯೇತವ್ಯ ಅಂತ ಹೇಳಿದಾಗ ಆ ಅಧ್ಯಯನ ವಿಧಿ ಇದು ಅರ್ಥ ಪರ್ಯಂತ ಪರಿವಸನ ಪರಿವಸಾಯಿಯಾಗಿದೆಯೋ ಹಾಗೆ ಇಲ್ಲಿಯೂ ಕೂಡ ಶ್ರವಣಾದಿಗಳು ಅಭ್ಯಾಸದಲ್ಲೇ ಪರಿವಸನವಾಗಿದೆ ಅಂದ್ರೆ ಏನು ಶ್ರವಣಾದಿಗಳನ್ನ ಸಕೃತ್ ಮಾಡಿದ್ರೆ ಅಪರೋಕ್ಷವಾಗೋದಿಲ್ಲ ಅದಕ್ಕೆ ಕನ್ವ್ಯಾಖ್ಯಾನದಲ್ಲೂ ಹೇಳ್ತಾ ಇದ್ದಾರೆ ಆವೃತ್ತಿಯ ಸಕುಪದೇಶ್ ಸೂತ್ರದಲ್ಲಿ ಸ್ವಯಂ ಸೂತ್ರಕಾರ ಹೇಳ್ತಾ ಇದ್ದಾರೆ ಕರ್ತವ್ಯ ವೃತ್ತಿರೇವಹೀ ಎಂಬ ಅನುವ್ಯಾಖ್ಯಾನದಲ್ಲೂ ಶ್ರೀಮುದಾಚಾರ್ಯ ವಿಪುಲವಾಗಿ ಸಮರ್ಥನೆ ಮಾಡಿದ್ದಾರೆ ತಥಾಚ ಆ ಪರಮಾತ್ಮನ ಮನನ ಇತಿಹಾಸವನ್ನ ನಾವು ಭೂಯೋ ಭೂಯೋ ಅಂದ್ರೆ ಮೇಲಿಂದ ಮೇಲೆ ಮಾಡಿದಾಗ ಪರಮಾತ್ಮ ನಮಗೆ ಅಪರೋಕ್ಷನಾಗುತ್ತಾನೆ ಎಂಬ ವಿಷಯವನ್ನ ಈ ಸೂತ್ರದಲ್ಲಿ ಸಮರ್ಥನೆ ಮಾಡಿದ್ದಾರೆ ಅಂತ ಇಷ್ಟು ನಾಲ್ಕು ಸೂತ್ರಗಳ ಸಮರ್ಥನೆ ಮಾಡಿದ ಮೇಲೆ ನಾನು ಇಲ್ಲಿ ಮತ್ತೆ ಅದರ ಮೇಲೆ ಶಂಕಾ ಮಾಡ್ತಾ ಇದ್ದಾರೆ ನಾನು ಕಥಂ ನಿತ್ಯ ಅವ್ಯಕ್ತಸ್ಯ ಬ್ರಹ್ಮಣ ಪ್ರಕಾಶ ಶ್ರವಣಾದಿನ ಆಗೋತಿ ಶ್ರವಣಾದಿಗಳನ್ನ ಮಾಡುವುದರಿಂದಾಗಿ ಪರಮಾತ್ಮನ ಸವಥಾ ವ್ಯಕ್ತನಾಗಿದ್ರು ಪರಮಾತ್ಮ ವ್ಯಕ್ತನಾಗ್ತಾ ಇದ್ದಾನೆ ಅಂತ ಹೇಳಿದ್ರಲ್ಲ ಅದಾದ್ರೂ ಹೇಗಾಗ್ತದೆ ನಿತ್ಯ ಅವ್ಯಕ್ತ ಅಂತಂದ ಮೇಲೆ ಶ್ರವಣಾದಿಗಳನ್ನ ಮಾಡಿದ್ರೆ ಮಾತ್ರ ವ್ಯಕ್ತನಾಗ್ಬಿಡ್ತಾನಾ ಹೇಗಾಗ್ತಾನೆ ಆಗೋದೇ ಇಲ್ಲ ಹಾಗೆ ನಿತ್ಯ ಅವ್ಯಕ್ತನಾಗಿದ್ರು ಕೂಡ ಶ್ರವಣಾದಿಗಳನ್ನ ಮಾಡುವುದರಿಂದಾಗಿ ಅವನು ವ್ಯಕ್ತನಾಗ್ತಾನೆ ಅಂತಾದರೆ ಯುಕ್ತಿ ವಿರೋಧಾತ್ ಯುಕ್ತಿ ವಿರೋಧ ಅದು ಪರಸ್ಪರ ಯುಕ್ತಿ ಯುಕ್ತಿವಿರೋಧವಿದೆ ನಹಿ ಸಾಧನಶನ ದೃಷ್ಟಂ ದೃಷ್ಟೀ ಅದೃಷ್ಟವಾದ ವಸ್ತು ಎಷ್ಟು ಸಾಧನ ಮಾಡಿದರೂ ಕೂಡ ಅದು ದೃಷ್ಟ ಅಂತ ಆಗ್ತದನ ಆಗೋದಿಲ್ಲ ಆದ್ದರಿಂದಾಗಿ ಪರಮಾತ್ಮ ಮತ್ತೆ ಅಪರೋಕ್ಷವಾಗೋದಿಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ತತ್ಪರಿಹಾರ ನಿತ್ಯ ಅವ್ಯಕ್ತ ಕಥಂ ಪ್ರಕಾಶ ನಿತ್ಯ ಅವ್ಯಕ್ತನಾಗಿರ್ತಕ್ಕಂಥವನು ಹೇಗೆ ಪ್ರಕಾಶನ ಆಗ್ತಾ ಇದ್ದಾನೆ ಅಂತ ಪ್ರಶ್ನೆ ಮಾಡಿದ್ರೆ ಉಚ್ಚತೆ ಓಂ ಅತೋನಂತೆ ತಾಹಿ ಲಿಂಗಂ ಓಂ ಅಂತ ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ ಅಪರೋಕ್ಷಂ ಅಪರೋಕ್ಷ ಬ್ರಹ್ಮಣ ಅವ್ಯಕ್ತನಾಗಿದ್ರೂ ಕೂಡ ಅವನ ಅಪರೋಕ್ಷ ಅಂತ ಆಗೇ ಆಗ್ತದೆ ಯಾಕೆ ಅಂತ ಕೇಳಿದ್ರೆ ಸಾಧನ ಸಾಮರ್ಥ್ಯನ ತಭಾವೇ ತತ್ ಸಾಮರ್ಥ್ಯದಿಂದಾಗಿ ಸಾಧನ ಸಾಮರ್ಥ್ಯದಿಂದಾಗಿ ಆ ಪರಮಾತ್ಮನ ಅಪರೋಕ್ಷ ಆಗಿಯಾಗುತ್ತದೆ ಅಂದರೆ ಪರಮಾತ್ಮ ನಿತ್ಯ ಅವ್ಯಕ್ತಿನೇ ಆಗಿದ್ದಾನೆ ಸಾಧನ ಸಾಮರ್ಥ್ಯ ಸಾಧನ ಸಾಮರ್ಥ್ಯ ಅಂದ್ರೆ ಭಕ್ತಿ ಜನ್ಯವಾದ ಪ್ರಸಾದ ಉಪಸಾಧನಾ ಈ ಸಾಧನ ಸಾಮರ್ಥ್ಯದಿಂದಾಗಿ ಅವನು ನಮಗೆ ಆಗುತ್ತಾನೆ ಅಂತ ಹೇಳ್ತಾ ಇದ್ದಾರೆ ಕುತ್ತ ತತ್ತ ಹಿಂಗೆ ಕೆಲಸ ಮಾಡ್ತೀರಿ ಅವ್ಯಕ್ತನಾಗಿದ್ಮೇಲೆ ಅವ್ಯಕ್ತ ಅಂತ ಹೇಳಿಬಿಡ್ರಿ ಮತ್ತೆ ವ್ಯಕ್ತ ಅಂತ ಯಾಕೆ ಹೇಳ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದ್ರೆ ಅವ್ಯಕ್ತತ್ವೇ ಪ್ರತ್ಯಕ್ಷತ್ವೇ ಚ ಪ್ರಮಾಣ ಸದ್ಭಾವಾತ್ ಹೌದು ಹಂಗಲ್ಲ ಉಭಯದ ಉಭಯ ವಿಷಯದಲ್ಲೂ ಪ್ರಮಾಣ ಇದೆ ಪರಮಾತ್ಮ ಅವ್ಯಕ್ತನಾಗಿದ್ದಾನೆ ಅಂತ ಅನ್ನೋ ವಿಷಯದಲ್ಲೂ ಪ್ರಮಾಣ ಇದೆ ವ್ಯಕ್ತನಾಗಿದ್ದಾನೆ ಅನ್ನೋ ವಿಷಯದಲ್ಲೂ ಪ್ರಮಾಣ ಇದೆ ಸದಾ ವ್ಯಕ್ತ ಚ ನಿಷ್ಕಲಂ ಎಂಬ ಶ್ರುತಿ ಇದು ಪರಮಾತ್ಮ ಅವ್ಯಕ್ತನಾಗಿದ್ದಾನೆ ಅಂತ ಎಂಬುದು ಪರಮಾತ್ಮ ವ್ಯಕ್ತನಾಗ್ತಾ ಇದ್ದಾನೆ ಅಂತ ವಿಷಯದ ಪ್ರಮಾಣ ಇದೆ ಅಂದಮೇಲೆ ವ್ಯಕ್ತತ್ವ ಅವ್ಯಕ್ತತ್ವ ರೂಪವಾದ ಉಭಯ ವಿಷಯ ಉಭಯವೂ ಕೂಡ ಪ್ರಮಾಣ ಸಿದ್ಧವಾಗಿದೆ ಆದ್ದರಿಂದಾಗಿ ಪ್ರಮಾಣ ಸಿದ್ಧವಾದ ಈ ವಿಷಯಗಳಲ್ಲಿ ಪುರುಷ ಪ್ರಯತ್ನದಿಂದ ಏನಾಗೋದಿಲ್ಲ ಪುರುಷ ಪ್ರಯತ್ನ ಅಪ್ರತ್ಯಕ್ಷಂ ಸ್ವಪ್ರಸಾದ ಪ್ರತ್ಯಕ್ಷಂಚ ಜ್ಞಾಯತಿ ಇತಿ ಭಾವ ಯಾವ ಅಂಶದಲ್ಲಿ ಅವ್ಯಕ್ತ ವ್ಯಕ್ತ ಸ್ವಭಾವನಾಗಿದ್ದಾನೆ ಆದ್ರೆ ವ್ಯಕ್ತನ ಆಗೋದಿಲ್ಲ ಏನೋ ಆಗ್ತಾನೆ ಹೇಗೆ ಆಗ್ತಾನೆ ಕೇವಲ ಪುರುಷ ಪ್ರಯತ್ನದಿಂದಾಗಿ ಆಗೋದಿಲ್ಲ ಕಿಂತು ಭಗವಂತನ ಪ್ರಸಾದದಿಂದಾಗಿ ಆಗ್ತಾನೆ ಅವನೇ ತನ್ನ ಪ್ರಸಾದವನ್ನ ತಾನು ಕೊಟ್ಟು ವ್ಯಕ್ತವನ್ನ ತನ್ನ ರೂಪವನ್ನು ತಾನು ತೋರಿಸ್ತಾನೆ ಬಲವತ್ ಯುಕ್ತಿಯ ಚ ಎತ್ತ್ ಸಾಧಯತಿ ಇದನ್ನು ಬಲವತ್ತಾದ ಯುಕ್ತಿಯಿಂದಾನೆ ಪ್ರಬಲವಾದ ಯುಕ್ತಿಯಿಂದ ಸಾಧನೆ ಮಾಡ್ತಾ ಇದ್ದಾರೆ ಅಂದರೆ ಹಿಂದಿನ ವಿಷಯಕ್ಕೆ ಇದು ಪ್ರಮಾಣ ಉಭಯತ್ರ ಪ್ರಮಾಣ ಪ್ರಮಾಣ ತತ್ವ ತತ್ ಪ್ರಕಾಶೋ ಭವತಿ ಉಭಯತ್ರ ಅಂದರೆ ಅವು ವ್ಯಕ್ತತ್ವ ವ್ಯಕ್ತತ್ವ ಉಭಯತ್ವದಲ್ಲೂ ಪ್ರಮಾಣ ಇದೆ ಆದ್ದರಿಂದಾಗಿ ಪ್ರಕಾಶನ ಆಗ್ತಾ ಇದ್ದಾನೆ ಇದೇ ವಿಷಯದಲ್ಲಿ ನಿರವಕಾಶವ ಯುಕ್ತಿಯನ್ನು ಕೊಡ್ತಾ ಇದ್ದಾರೆ ಸಸ್ಯ ಅಭಿಧ್ಯನಾತ್ ಯೋಜನಾತ್ ತತ್ ಸ್ವಭಾವಾತ್ ಭೂಯಶ್ಚಾಂತೆ ವಿಶ್ವ ಮಾಯಾ ನಿವೃತ್ತಿ ಇತಿ ಲಿಂಗಾತ್ ಇತಿ ಲಿಂಗಾತ್ ಅಂದ್ರೆ ಇಲ್ಲಿ ಅನ್ವಯ ಹೀಗೆ ಮಾಡ್ಕೊಳ್ಬೇಕು ಭೂಯ ಮೀರಿಂದ ಮೇಲೆ ಭಗವತಿ ಎಂಬ ಶಬ್ದವನ್ನು ಅಧ್ಯಯನ ಮಾಡ್ಕೋಬೇಕು ಭಗವತಿ ಭಗವಂತನಲ್ಲಿ ಯೋಜನಾ ಅಂತಂದ್ರೆ ಮನೋಯೋಜನವನ್ನ ಅಂದ್ರೆ ಮನಸ್ಸಾಸನದಿಂದಾಗಿ ತಸ್ಯ ಪರಮಾತ್ಮನ ಇಚ್ಛಾ ಪರಮಾತ್ಮನ ಅಂದ್ರೆ ಇಚ್ಛಾ ಅಂದ್ರೆ ಪ್ರಸಾದದಿಂದ ಅಂತೆ ಕೊನೆಗೆ ವಿಶ್ವಮಯ ನಿವೃತ್ತಿ ಈ ಸಂಸಾರ ನಿವೃತ್ತಿ ಆಗುತ್ತದೆ ಅಂದ್ರೆ ಮೋಕ್ಷವಾಗುತ್ತದೆ ಎನ್ನುವಂತಹದ್ದು ಪ್ರಮಾಣ ಕೊಡ್ತಾ ಇದ್ದಾರೆ ತಸ್ಯ ಅಭಿಧ್ಯಾನ ಅಂದ್ರೆ ಇಚ್ಛಯ ಅಂದ್ರೆ ಪ್ರಸಾದೇನ ಸಂಸಾರೋ ನಿವೃತ್ತದೆ ಇತ್ಯುಚ್ಛತೆ ಏತಚ್ಚ ಈ ರೀತಿಯಾಗಿ ಹೇಳಿದಾಗ ಏನ್ ಹೇಳ್ದಂಗಾಯಿತು ಅಂತ ಕೇಳಿದ್ರೆ ಮೋಕ್ಷ ಪ್ರಸಾದ ಸಾಧ್ಯ ಲಿಂಗಂ ಭಗವತ್ ಪ್ರಸಾದೇನ ತದ್ದರ್ಶನ ಭಾವಂಚ ಜ್ಞಾಪಯತಿ ಅಂದ್ರೆ ಇಲ್ಲಿ ಎರಡು ಪ್ರಸಾದಗಳನ್ನ ಹೇಳಿದ್ರು ಒಂದು ಭಗವಂತನ ಪ್ರಸಾದದಿಂದಾಗಿ ಮೋಕ್ಷವಾಗ್ತದೆ ಭಗವಂತನ ಪ್ರಸಾದದಿಂದಾಗಿ ಅವನ ಅಪರೋಕ್ಷ ಜ್ಞಾನವೂ ಆಗ್ತದೆ ಅಂದ್ರೆ ಇಲ್ಲಿ ಪ್ರಸಾದಗಳಲ್ಲಿ ವ್ಯತ್ಯಾಸ ಇದೆ ಎರಡು ಪ್ರಸಾದಗಳಲ್ಲಿ ಒಂದು ಆತ್ಯಂತಿಕ ಪ್ರಸಾದ ಮೋಕ್ಷ ಸಾಧಕವಾದ ಪ್ರಸಾದ ಆತ್ಯಂತಿಕ ಪ್ರಸಾದ ಅಂದ್ರೆ ಏನಂ ಮೋಚಿಯಾಮಿ ಇತ್ಯಾಕಾರಕವಾದ ಆತ್ಯಂತಿಕ ಪ್ರಸಾದ ಇನ್ ಎರಡನೇ ಇನ್ನು ಅಪರೋಕ್ಷ ಜ್ಞಾನಕ್ಕೆ ಬೇಕಾಗಿರ್ತಕ್ಕಂಥದ್ದು ಅದು ಬೇರೆ ಪ್ರಸಾದ ಅದು ಎಂಥ ಪ್ರಸಾದ ಉಪಾಸನಾ ಸಾಧ್ಯವಾದ ಪ್ರಸಾದ ಉಪಾಸನಾ ಸಾಧ್ಯವಾದ ಪ್ರಸಾದ ಅಪರೋಕ್ಷ ಜ್ಞಾನಕ್ಕೆ ಕಾರಣ ಆತ್ಯಂತಿಕವಾಗಿರ್ತಕ್ಕಂತಹ ಪ್ರಸಾದ ಮೋಕ್ಷಕ್ಕೆ ಸಾಧನ ಹೀಗೆ ಎರಡನ್ನು ತೋರಿಸಿ ಆಯಿತು ತದ್ದರ್ಶನ ಭಾವಂಚ ಜ್ಞಾಪಯಿತಿ ಅದಕ್ಕೆ ಆ ವಿಷಯದಲ್ಲಿ ಹೇಳ್ತಾ ಇದ್ದಾರೆ ದೃಷ್ಟೈವ ತಮ್ಮ ಮೋಕ್ಷಸ್ಯ ಇಲ್ಲಿ ಸಾಧ್ಯತ್ವ ಶ್ರವಣಾತ್ ಯಾಕೆ ಅಂತಂದ್ರೆ ಮೋಕ್ಷ ಇದು ಭಗವಂತನ ದರ್ಶನ ಸಾಧ್ಯವಾಗಿದೆ ಅಂದರೆ ಪ್ರಸಾದ ದರ್ಶನ ಮೋಕ್ಷಃ ಇತಿ ಅವಶ್ಯಂ ಅಂಗೀಕರ್ತವ್ಯತ್ವ ಜಿಜ್ಞಾಸಾಧಿಕರಣದಲ್ಲಿ ಹೇಳ್ತಾ ಇದ್ದಾರೆ ಜಿಜ್ಞಾಸೋತ್ತ ಪ್ರಸಾದ ದೇವ ಮುಚ್ಚತೆ ಅಂತನೂ ಅನುವ್ಯಾಖ್ಯಾನವನ್ನು ಹೇಳಬೇಕಾದಾಗ ಜ್ಞಾನದಿಂದಾಗಿ ಆ ಜಿಜ್ಞಾಸ ಜಿಜ್ಞಾಸ ಇದ್ದಾಗಿ ಅಪರೋಕ್ಷ ಜ್ಞಾನ ಅಂತ ಹೇಳಬೇಕಾದಾಗ ಮಧ್ಯದಲ್ಲಿ ಪ್ರಸಾದ ಒಂದು ಬೇಕು ಅದಾದ ಮೇಲೆ ಮೋಕ್ಷಕ್ಕೂ ಪ್ರಸಾದ ಬೇಕು ಹೀಗೆ ಪ್ರಸಾದಗಳನ್ನು ಅಲ್ಲಿ ತಿಳ್ಕೊಂಡಿದ್ದಾರೆ ಇದನ್ನು ಇಲ್ಲೂ ಹೇಳಬೇಕು ನಾನು ಅವ್ಯಕ್ತ ಸ್ವಭಾವಸ್ಯ ಪ್ರಸಾದೇನಾಪಿ ಪ್ರತ್ಯಕ್ಷತಾನ ಯುಜ್ಯತೆ ಪರಮಾತ್ಮ ಅವ್ಯಕ್ತ ಸ್ವಭಾವನಾಗಿದ್ದಾನೆ ಅವನು ಪ್ರಸಾದದಿಂದ ವ್ಯಕ್ತನಾಗಿಬಿಡ್ತಾನೆ ಪ್ರಸಾದದಿಂದಾದರೂ ಹೇಗೆ ವ್ಯಕ್ತನಾಗ್ತಾನೆ ಪ್ರಸಾದ ಇದ್ದ ಮಾತ್ರ ವ್ಯಕ್ತನಾಗ್ಬಿಡ್ತಾನಾ ಹೇಗೆ ಆಗ್ತದೆ ನಹಿ ಪ್ರಸನ್ನೋಪಿ ನರಹ ವಾನರೋ ಭವಿತು ಇಷ್ಟ ಇತ್ಯ ಅಂದ್ರೆ ರಾಜ ಪ್ರಸನ್ನನಾಗಿದ್ದಾನೆ ಪ್ರಸನ್ನನಾದ ಮಾತ್ರಕ್ಕೆ ಆ ಮನುಷ್ಯನನ್ನ ಕೋತಿ ಅಂತ ಮಾಡ್ಲಿಕ್ಕೆ ಬರ್ತದನಾ ಬರೋದೇ ಇಲ್ಲ ಅಂದಮೇಲೆ ಹಾಗೆ ಭಗವಂತ ಪ್ರಸಾದಕ್ಕೂ ಅದೇ ಅನ್ವಯ ಹೇಗೆ ಆಗ್ತದೆ ಪ್ರಶ್ನೆ ಮಾಡಿದ್ರೆ ಯುಜ ಇದ್ದಾರೆ ಯುಜ್ಯತೆ ಚ ತಸ್ಯ ಅನಂತ ಶಕ್ತಿ ಸ್ಮೃತಿಂಚಾಹ ಸೂತ್ರಾರ್ಥ ಅಂತಂದ್ರೆ ಯಾವ ಸೂತ್ರಾರ್ಥ ಅಥೋನಂತನತ್ತ ನಮ್ಮ ನಮ್ಮಂತ್ರ ಕಡೆ ಅನಂತೇನ ಅಂತ ಅನ್ನೋದು ಕೇಳ್ತಾ ಇದ್ದಾರೆ ಫಲಿತಾ ಸೂತ್ರ ಫಲಿತಾರ್ಥ ಏನು ಅಂತಂದ್ರೆ ಪರಮಾತ್ಮ ಅನಂತ ಶಕ್ತಿ ಉಳ್ಳವನಾಗಿದ್ದಾನೆ ಆದ್ದರಿಂದಾಗಿ ಇದು ಅವನಲ್ಲಿ ಸಂಭವಿಸುತ್ತದೆ ಹೇಗೆ ದೃಷ್ಟಿ ಮಾಡೋಣ ನಿತ್ಯ ಇತಿ ನಿತ್ಯ ವ್ಯಕ್ತೋಪಿ ಭಗವಾನ್ ಈಕ್ಷತೆ ರಿಜಕ್ತಿ తన్వృతే పరమాత్మానం కేమి నారాయణ అధ్యాత్మే నిత్యా వ్యక్తీ భగవాద ప్రసాదము ఈక్షతం అనంతశక్తి ఆగిరత పరమాత్మ ప్రభుం పరమా తన్మతే ఆ ప్రసాద పరమాత్మన ప్రసాద విలదేనే పరమాత్మానం ಕಪ್ಪುಮಾನ್ ಯಾರು ತಾನೇ ಕಹ ಶಬ್ದಕ್ಕೆ ಪುಮಾನೆ ಯಾರು ಯಾವ ಮನುಷ್ಯ ತಾನೇ ಆ ಪರಮಾತ್ಮನ ಪಶ್ಯೇತ ಅವನನ್ನ ನಾವು ತಿಳ್ಕೊಳಿಕ್ ಸಾಧ್ಯ ಅಂದ್ರೆ ಪರಮಾತ್ಮನ ಪ್ರಸಾದ ಇಲ್ಲದೇನೆ ಪರಮಾತ್ಮನ ಯಾರು ತಾನೆ ತಿಳ್ಕೊಳಿಕ್ ಸಾಧ್ಯವಾಗ್ತದೆ ಅತ ದರ್ಶನಾರ್ಥಂ ಭಕ್ತೇಹೇ ಅಪರೋಕ್ಷ ಜ್ಞಾನಕ್ಕೆ ಭಕ್ತಿ ಬೇಕೇ ಬೇಕು ಆದ್ದರಿಂದ ಈ ಕರ್ತವ್ಯವಾಗಿದೆ ಭಕ್ತಿ ಅವಶ್ಯವಾಗಿ ಈ ಅಧಿಕರಣದ ಮುಖ್ಯ ಪ್ರಶ್ನೆಯೇ ಭಕ್ತಿ ಮಾಡಬೇಕೋ ಮಾಡಬಾರದು ಭಕ್ತಿಯನ್ನು ಅವಶ್ಯವಾಗಿ ಮಾಡಬೇಕು ಆದ್ರಿಂದಾಗಿ ಆ ಭಕ್ತಿಯ ಸಲುವಾಗಿ ಮಹಾತ್ಮ್ಯವನ್ನು ವರ್ಣನ ಮಾಡಿದ್ದು ಅದು ಅತಿ ಸಮಂಜಸವಾಗಿದೆ ಆದ್ದರಿಂದಾಗಿ ಯಾವ ವಿವಾದವೂ ಇಲ್ಲ ಅಂತ ಇಷ್ಟು ಹೇಳಿದರು ಇನ್ನ ಈ ಒಟ್ಟಾರೆ ಈ ಅಧಿಕರಣದಲ್ಲಿ ಮಾಡಿರ್ತಕ್ಕಂಥ ಸೂತ್ರಗಳ ಸಾಲವನ್ನ ಭಾವಬೋಧಕಾರ ಹೇಳ್ತಾ ಇದ್ದಾರೆ ಪ್ರಥಮ ಸೂತ್ರದಲ್ಲಿ ಏನು ಮಾಡಿದ್ರು ತದವ್ಯಕ್ತಂ ಮಾಹಿ ಎಂತ ಸೂತ್ರದಲ್ಲಿ ಬ್ರಹ್ಮನು ಅವ್ಯಕ್ತೀಕ ಸ್ವಭಾವನಾಗಿದ್ದಾರೆ ಎಂಬ ವಿಷಯವನ್ನ ಸಮರ್ಥನೆ ಮಾಡಿದರು ಎರಡನೇ ಸೂತ್ರದಲ್ಲಿ ಅಭ್ಯಮಾನ ಎಂಬ ಸೂತ್ರದಲ್ಲಿ ಲೌಕಿಕವಾದ ಯಕ್ಷಬಂದಿಯನ್ನ ಅಲ್ಲಿ ಪರಿಹಾರ ಮಾಡಿದ್ರು ತೃತೀಯ ಸೂತ್ರದಲ್ಲಿ ಪ್ರಕಾಶ ವಚ್ಚ ವೈಶಿಷ್ಯ ಅಂತ ಕಡೆ ಪರಮಾತ್ಮನಿಗೆ ಅಗ್ನಿ ಅಗ್ನಿಗಳು ಅಗ್ನಿ ಇದು ಯಾವ ರೀತಿಯಾಗಿ ಒಂದು ರೂಪದಿಂದಾಗಿ ಸೂಕ್ಷ್ಮ ಮತ್ತೊಂದು ರೂಪದಿಂದ ಸ್ಥೂಲ ಹಾಗೆ ಪರಮಾತ್ಮನು ಇದ್ದಾನ ಪ್ರಶ್ನೆ ಮಾಡಿದ್ರೆ ಸವಥ ಇಲ್ಲ ಅತಿಸೂಕ್ಷ್ಮನಾಗಿದ್ದಾನೆ ಅನ್ನೋದು ಅಲ್ಲಿ ಸಮರ್ಥನೆ ಮಾಡಿದ್ರು ಇನ್ನ ನಾಲ್ಕನೇ ಸೂತ್ರ ಪ್ರಕಾಶ್ಚ ಕರ್ಮಣ್ಯಭ್ಯಾಸಂತ ಕಡೆ ಪರಮಾತ್ಮ ಅವ್ಯಕ್ತನಾಗಿದ್ರು ಕೂಡ ಭಕ್ತಿಯಾದಿ ಸಾಧನಗಳಿಂದಾಗಿ ಅವನು ಅಪರೋಕ್ಷನಾಗುತ್ತಾನೆ ಅನ್ನೋದನ್ನು ಅಲ್ಲಿ ಸಮರ್ಥನೆ ಮಾಡಿದ್ರು ಇನ್ನ ಇದು ಎರಡು ವಿರುದ್ಧ ಅವ್ಯಕ್ತ ಅಂತ ಹೇಳ್ತೀರಿ ಆದ್ರೂ ಪ್ರತ್ಯಕ್ಷನ ಆಗ್ತಾನೆ ಎರಡು ವಿರುದ್ಧವಲ್ಲ ವ್ಯಾಹತಿ ಅಂತ ಪ್ರಶ್ನೆ ಮಾಡಿದ್ರೆ ಅದನ್ನ ಪರಿಷತ್ತ ಶಬ್ದದಿಂದಾಗಿ ಅಂತ ಅಂತ ಶಬ್ದಕ್ಕೆ ಅಪರಿಚ್ಛಿನ್ನವಾಗಿರತಕ್ಕಂತಹ ಶಕ್ತಿ ಇದೆ ಪರಮಾತ್ಮನಲ್ಲಿ ಆದ್ದರಿಂದಾಗಿ ಇದು ಯುಕ್ತವಾಗ್ತದೆ ಎಂಬ ವಿಷಯವನ್ನು ಸಮರ್ಥನೆ ಮಾಡಿದರು ಹೀಗೆ ಈ ಮೊದಲನೇ ಅಧಿಕರಣವನ್ನು ಮುಗಿಸಿದ್ದಾರೆ ಇನ್ನ ಎರಡನೇ ಅಧಿಕರಣ ಯಾವುದು ಅಂತಂದ್ರೆ ಉಭಯ ಉಪದೇಶಾಧಿಕರಣ ಈ ಉಭಯ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲೂ ಕೂಡ ಅತ್ರ ಬ್ರಹ್ಮ ಪ್ರಾಪ್ತಿ ಸಾಧನ ಭಕ್ತ್ಯರ್ಥಂ ತಸ್ಯ ಗುಣಿತ್ವ ಸಮರ್ಥನಾ ಅಸ್ತಿ ಶಾಸ್ತ್ರ ಸಂಗತಿ ಬ್ರಹ್ಮನ ಪ್ರಾಪ್ತಿಗೆ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗಿರ್ತಕ್ಕಂಥದ್ದು ಭಕ್ತಿಯೇ ಆ ಭಕ್ತಿ ಬರಬೇಕು ಅಂತ ಆದ್ರೆ ಪರಮಾತ್ಮ ಗುಣಿಯಾಗಬೇಕು ಅಂದ್ರೆ ಗುಣಿತ್ವ ಅವನಲ್ಲಿ ಬರಬೇಕು ಅಂತ ಆದ್ರಿಂದ ಅವನು ಗುಣಿಯಾಗಿದ್ದಾನೆ ಅಂತರೂ ಸಮರ್ಥನೆ ಮಾಡ್ತಾ ಇದ್ದೇವೆ ಈ ಶಾಸ್ತ್ರದ ಸಂಗತಿಗಳು ಇದೆ ಯಾಕೆ ಗುಣಿಯಾಗಬೇಕು ಪರಮಾತ್ಮ ಅಂದ್ರೆ ಗುಣಿತ್ವ ಭಾವೆ ತತ್ರ ಭಕ್ತಿ ಅನ್ನೋದಯ ತತ್ ಸಮರ್ಥನೀಯಂ ಪರಮಾತ್ಮ ಒಂದು ವೇಳೆ ಗುಣಿಯಾಗಲಿಲ್ಲ ಗುಣಿತ್ವ ಅವನಲ್ಲಿ ಇಲ್ಲ ಅಂತ ಆಗಿಬಿಟ್ರೆ ಆಗ ಭಕ್ತಿ ಬರೋದೇ ಇಲ್ಲ ಯಾಕೆ ಆ ಜಿಜ್ಞಾಸಾಧಿಕರಣದಲ್ಲಿ ಹೇಳಿದ್ದಾರೆ ಭಕ್ತಿ ಲಕ್ಷಣ ಎಲ್ಲಾ ಕಡೆ ಹೇಳಿದ್ದಾರೆ ನಿರವಧಿಕಾರಂತಾನ ಕಲ್ಯಾಣ ಗುಣಗಣತ್ವ ಜ್ಞಾನ ಪೂರ್ವಕ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯಹ ಅನೇಕ ಗುಣಾಧಿಕ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಇದು ಭಕ್ತಿ ತದಾಚ ಗುಣಗಣತ್ವ ಜ್ಞಾನ ಪೂರ್ವಕ ಅವನು ಗುಣ ಗುಣಿಯಾಗಿರಬೇಕಲ್ಲ ಪರಮಾತ್ಮ ಇಲ್ಲ ಭಕ್ತಿ ಹೆಂಗ್ ಬರ್ತದೆ ಆದ್ದರಿಂದಾಗಿ ಭಕ್ತಿ ಅರ್ಥಕ್ಕೋಸ್ಕರವಾಗಿ ಅವನು ಗುಣಿಯಾಗಬೇಕು ಆದ್ದರಿಂದ ಅದನ್ನು ಸಮರ್ಥನೆ ಮಾಡಲೇಬೇಕು ಅವಶ್ಯವಾಗಿ ಪ್ರಕೃತ ಭಕ್ತಿರೇವ ವಿಷಯ ಪ್ರಕೃತದಲ್ಲಿ ಭಕ್ತಿಯೇ ವಿಷಯವಾಗಿದೆ ನ ಭಗವದ್ ಭಕ್ತಿ ಇಲ್ಲಿ ಕರ್ತವ್ಯ ಇದು ಸಂದೇಹ ಯಥ ಪ್ರಕಾರವಾಗಿ ಅಲ್ಲಿ ಸಂದೇಹ ಏನು ಅಂದ್ರೆ ಭಗವಂತನ ಭಕ್ತಿಯನ್ನ ಮಾಡಬೇಕೋ ಮಾಡಬಾರದು ಸಂದೇಹ ಸಂದೇಹ ಬೀಜ ಏನು ಅಂತ ಹೇಳಿದ್ರೆ ಹಿಂದಿನ ಅಧಿಕಾರದಲ್ಲಿ ತೋರಿಸಿರ್ತಕ್ಕಂತಹ ಭೋಜನಾದಿಗಳು ಕರ್ತವ್ಯ ಅಂತ ಕಂಡಿದೆ ಶಿರೋವೇಷ್ಠನ ಸಮಯದಲ್ಲಿ ನಾಸಿಕಾಗ್ರಹಣ ಅಕರ್ತವ್ಯ ಅಂತ ಕಂಡಿದೆ ಆದ್ದರಿಂದಾಗಿ ಕರ್ತವ್ಯ ಕರ್ತವ್ಯಗಳು ಎರಡೂ ನಮಗೆ ಪ್ರಾಪ್ತವಾಯಿತು ಆದ್ದರಿಂದ ಸಂದೇಹ ಇದು ಬಂತು ಪೂರ್ವಪಕ್ಷ ಇತಿ ಸ್ವರೂಪೇಣ ಇತಿ ಅದಕ್ಕೆ ಇಲ್ಲಿ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ ಸ್ವರೂಪೇಣ ಆನಂದಾದಿನ ಆನಂದಿತ್ವಾದಿ ಇತ್ಯತ್ರ ಉಚ್ಯತೆ ಅಂದ್ರೇನು ಪರಮಾತ್ಮ ಸ್ವರೂಪೇಣ ಆನಂದಾದಿನ ಅಂದ್ರೇನು ಪರಮಾತ್ಮ ಆನಂದರೂಪನಾಗಿದ್ದಾನೆ ಆದ್ದರಿಂದಾಗಿ ಅವನಲ್ಲಿ ಆನಂದಿತ್ವವನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ನ ಭಗವದ್ ಭಕ್ತಿ ಕರ್ತವ್ಯ ಭಗವಂತನ ಭಕ್ತಿಯನ್ನ ಮಾಡೋದು ಬೇಕಾಗಿಲ್ಲ ಯಾಕೆ ತಸೆ ಆನಂದಿತ್ವಾದ್ಯಭಾವಾತ್ ಭಗವಂತ ಆನಂದಿ ಅಲ್ಲ ಆನಂದಿ ಅಲ್ಲ ಅಂದ್ರೆ ಆನಂದಂ ಅಸ್ಯ ಸ್ಥಿತಿ ಅಂತ ಹೇಳಬೇಕು ಆನಂದ ಇಲ್ಲೇ ಇಲ್ಲ ಅಂತಂದ ಮೇಲೆ ಅವನಲ್ಲಿ ಗುಣಗಳೇ ಇಲ್ಲ ಆಮೇಲೆ ಭಕ್ತಿಯನ್ನ ಯಾಕೆ ಮಾಡ್ಬೇಕು ಅವನಲ್ಲಿ ಅದಕ್ಕೆ ಹೇಳ್ತಾರೆ ನಹಿ ಅಗುಣಿನಿ ಭಕ್ತಿ ಉಪನ್ನ ಗುಣವಂತರಾಗದೇ ಇರುವರಲ್ಲಿ ಭಕ್ತಿ ಬರ್ತದ ನಮಗೆ ಬರೋದಿಲ್ಲ ಗುಣವಂತನಾದ್ರೆ ಭಕ್ತಿ ಬರ್ತದೆ ಗುಣವಂತನಾಗಿಲ್ಲ ಭಕ್ತಿ ಹೆಂಗ್ ಬರೋದಿಲ್ಲ ನಚ ಆನಂದಿತ್ವಾದಂ ಅಂಗೀಕರ್ತು ಶಕ್ಯಂ ಬ್ರಹ್ಮಣ ಅದಕ್ಕೆ ಯಾಕೆ ಭಕ್ತಿ ಬರಬೇಕಲ್ಲ ಭಕ್ತಿ ಬೇಕ ಭಕ್ತಿ ಮಾಡಬೇಕಾದ್ರೆ ಅವನು ಆನಂದಿ ಆಗಬೇಕು ಒಪ್ಪೋಣಂತೆ ಆನಂದ ರೂಪನೂ ಆಗಲಿ ಆನಂದಿಯೂ ಆಗಲಿ ಏನ್ ತಪ್ಪಿದೆ ಅಂತಷ್ಟೇ ಮಾಡಿದ್ರೆ ಹಂಗೇಳಿ ಬರೋದಿಲ್ಲ ಆನಂದಾದೀನಾ ತತ್ ಸ್ವರೂಪತ್ವ ಅಭಿಭಗ ಮಾತ ಆನಂದಾದಿಗಳು ಭಗವಂತನ ಸ್ವರೂಪ ಅಂತ ಹೇಳಿಬಿಟ್ಟಿದ್ದೀರಿ ನೀವು ಸ್ವರೂಪ ಅಂತ ಹೇಳಿದ ಮೇಲೆ ಅದು ಅವನಲ್ಲಿ ಸಾಧ್ಯವಿಲ್ಲ ಅನ್ಯತಾ ಸಮವಾಯ ನಿರಾಕರಣ ಅನುಪತ್ತೆ ಹೇ ಏನ್ ಸಮವಾಯ ನಿರಾಕರಣ ಅಂದ್ರೆ ಹಿಂದೆ ದ್ವಿತೀಯಾಧ್ಯಾಯ ವೈಶೇಷಿಕ ಕಾರಕರಣದಲ್ಲಿ ಸಮವಾಯ ಅಭಿಭಗ ಸಾಮ್ಯ ಅನೋಸ್ಥಿತೇ ಹೇ ಅಂತ ಹೇಳಿ ಅಲ್ಲಿ ಸಮವಾಯವನ್ನು ಖಂಡನ ಮಾಡಿದ್ದಾಯ್ತು ಪ್ರಮಾಣ ಇಲ್ಲ ಸಮವಾಯದ ವಿಷಯದಲ್ಲಿ ಅಂತ ನಾವು ಖಂಡನ ಮಾಡಿದ್ವಿ ಆ ಸಮವಾಯವನ್ನ ಸಮವಾಯ ಲಕ್ಷಣ ಏನು ಅಂತಂದ್ರೆ ಆಯುತ ಸಿದ್ಧಯೋ ಸಮವಾಯ ಅಂತ ಹೇಳಬೇಕು ಈಗ ಸಮವಾಯ ಸಂಬಂಧವಾದರೂ ನೀನು ಆ ಮಾಡಿಬಿಟ್ಟಿದ್ದೀರಿ ಸಮವಾಯ ಇಲ್ಲ ಈಗ ಎಲ್ಲಿ ಭೇದ ಇರ್ತದಲ್ಲ ಅಲ್ಲಿ ಸಂಬಂಧವನ್ನು ಹೇಳಬೇಕು ಯಾವ ಸಂಬಂಧ ಹೇಳ್ತೀರಿ ಸಂಯೋಗ ಹೇಳಬೇಕು ಸಮವಾಯ ಹೇಳ್ಬೇಕು ಸಂಯೋಗ ಹೇಳ್ತೀರಾ ಹೇಳಿ ಬರೋದಿಲ್ಲ ಯಾಕೆ ಅಂತಂದ್ರೆ ಗುರುಸಿದ್ಧವಾಗಿರ್ತಕ್ಕಂತಹ ಅದರಲ್ಲಿ ಸಂಯೋಗ ಹೇಳಬೇಕು ಇದು ಅಯುಸಿದ್ಧವಾಗಿದೆ ಆದ್ದರಿಂದ ಅಯುಸಿದ್ಧವಾಗಿರ್ತಕ್ಕಂಥ ಸಮವಾಯವನ್ನೇ ಹೇಳಬೇಕು ಆದ್ದರಿಂದಾಗಿ ಇಲ್ಲಿ ಸಮವಾಯ ಸಂಬಂಧವನ್ನೇ ಹೇಳಬೇಕು ಅಂದ್ರೆ ಪರಮಾತ್ಮನಲ್ಲಿ ಆನಂದ ಇದೆ ಅಂದ್ರೇನು ಅಲ್ಲಿ ಆ ಅಲ್ಲಿ ಸಂಬಂಧ ಹೇಳಬೇಕು ಪರಮಾತ್ಮನಲ್ಲಿ ಆನ ಪರಮಾತ್ಮ ಆನಂದಿಯಾಗಿದ್ದಾನೆ ಅಂದ್ರೆ ಆನಂದ ಎಂಬ ಗುಣಕ್ಕೂ ಪರಮಾತ್ಮನಿಗೂ ಸಂಬಂಧ ಹೇಳಬೇಕು ಯಾಕಂದ್ರೆ ಭೇದ ಬಂತು ಸಂಬಂಧ ಹೇಳಬೇಕು ಸಂಬಂಧ ಯಾವುದು ಸಮಯ ಸಂಬಂಧ ಹೇಳಬೇಕು ಸಮಯ ಸಂಬಂಧ ನಿನಾಕರಣೆ ಅದರಿಂದಾಗಿ ಸಮವಾಯ ಸಂಬಂಧವು ನಿರಾಕರಣೆ ಅದರಿಂದಾಗಿ ಭೇದ ಹೇಳಿಕ್ ಬರಂಗಿಲ್ಲ ಭೇದ ಹೇಳಿಕ್ ಬರಂಗಿಲ್ಲ ಆದ್ರಿಂದ ಸಂಬಂಧ ಹೇಳಿ ಬರಂಗಿಲ್ಲ ಅಂತ ಇಷ್ಟು ಸಮಯ ದಿನಾಕರಣೆ ಮಾಡಿದ್ದನ್ನು ಹೇಳ್ತಾ ಇದ್ದಾರೆ ಸ್ವರೂಪೇಣ ಚ ಆನಂದಾದಿನ ಆನಂದಿತ್ವ ದೇಹೇ ಯುಕ್ತಿ ವಿರುದ್ಧತ್ವಾತ್ ಇನ್ನ ಅಷ್ಟೇ ಅಲ್ಲ ಸ್ವರೂಪೇಣ ಚ ಆನಂದಾದಿನ ಅಂದ್ರೆ ಪರಮಾತ್ಮ ಆನಂದ ಸ್ವರೂಪನಾಗಿದ್ದಾನೆ ಅಂತಹ ಪರಮಾತ್ಮನಿಗೂ ಆನಂದಿತ್ವವನ್ನು ಹೇಳಿಬಿಟ್ರೆ ಯುಕ್ತಿ ವಿರೋಧ ಬರ್ತದೆ ಏನು ಅಂತ ಪ್ರಶ್ನೆ ಮಾಡಿದ್ರೆ ಈಶ್ವರ ನ ಆನಂದಾದಿಮಾನ್ ಯಾಕೆ ತದಾತ್ಮಕತ್ವಾತ್ ಯಥಾ ಸ್ವಯಂ ನ ಸ್ವವಾ ನ ಸ್ವವಾನ್ ಅಂತ ಹೇಳ್ತಾ ಇದ್ದಾರೆ ಆದ್ರಿಂದ ಈ ಪರಮಾತ್ಮ ಯುಕ್ತಿ ವಿರೋಧ ಬರ್ತಾ ಇದೆ ಅಂತ ಹೇಳಿದ್ರು अथा गुणित्ंगीकारे गुणा तत्स्वरूप त्याज्यम इुक्तिरोध बंद्रू ना गुणित आनंदित्वरी परमात्मा प्रश्न आनंद स्वरूप अल अंत अदारू कई तथा चुनाव गुणिस्वरूप स्वरूप युक्तिरुद्धवात् गुणा न गुणिस्वरूप तद्धर्मत्वात् धर्म भूतलधर्मिक घटवत् ಅಂದರೆ ಏನಾಯಿತು ಅನ್ನೋದ್ರೆ ಒಂದ ಪರಮಾತ್ಮ ಆನಂದ ಸ್ವರೂಪ ಅಂತ ಹೇಳ್ರಿ ಅಥವಾ ಆನಂದಿತ್ ಅಂತ ರೀತಿಯಾಗಿ ಹೇಳ್ತಾ ಇದ್ದಾರೆ ನಚ ಆನಂದಾದಿ ಭೋಕ್ತೃತಾಂ ವಿನ ತತ್ ಸ್ವರೂಪತ್ವ ಮಹಿಮಾ ಯಾಕೆ ದ್ರವಿಣವತ್ವೇ ಹಿ ಪಾರಿವೃಢ್ಯಂ ನೋ ದ್ರವಿಣತ್ವೇ ದ್ರವಿಣವತ್ವೇ ಹಿ ಪಾರಿವೃಢ್ಯಂ ಪಾರಿವೃಢ್ಯ ಅಂದ್ರೇನು ಅದಕ್ಕೆ ವರ್ಣದಲ್ಲಿ ಕೊಟ್ಟಿದ್ದಾರೆ ಅಮರಕೋಶವನ್ ಪ್ರಮಾಣವನ್ನ ಪ್ರಭು ಪರಿವೃಢ ಪತಿ ಪ್ರಭು ಪತಿ ಇದು ಪರಿವೃಢ ತಾಚ ಯಾರು ಹಣವಂತನಾಗಿರ್ತಾನಲ್ಲ ಅವನಿಗೆ ನಾವು ಪ್ರಭು ಅಂತ ಕರೀತೇವೆ ಇಲ್ಲ ಅಂದ್ರೆ ಕರ್ಲಿಕ್ಕೆ ಬರೋದಿಲ್ಲ ಆದ್ದರಿಂದಾಗಿ ಪರಮಾತ್ಮ ಆನಂದಿಯಾಗಿದ್ದರೆ ಆಗ ಅವನು ಗುಣವಂತನಾದ ಅವನಲ್ಲಿ ನಾವು ಭಕ್ತಿಯನ್ನು ಮಾಡ್ಲಿಕ್ಕೆ ಆಗ್ತದೆ ಇಲ್ಲಾಂದ್ರೆ ಆಗೋದಿಲ್ಲ ಅತಃ ಗುಣಿತ್ವಾಭಾವೇನ ಭಕ್ತಿಯೋಗಾತ್ ವ್ಯರ್ಥ ಮಹಾತ್ಮ ವರ್ಣನಂ ಯಥಾಪ್ರಕಾರವಾಗಿ ಪ್ರಕಾರವಾಗಿ ಮಹಾತ್ಮ ವರ್ಣನ ಮಾಡಿದ್ ವ್ಯರ್ಥ ಯಾಕೆ ಅವನಲ್ಲಿ ಭಕ್ತಿ ಮಾಡಿ ಪರಂಗೇ ಇಲ್ಲ ಭಕ್ತಿ ಯಾಕೆ ಮಾಡಿ ಬರುವುದಿಲ್ಲ ಅವನು ಗುಣಿಯೇ ಅಲ್ಲ ಅಂತ ಹೇಳಿದ್ರೆ ಸಿದ್ಧಾಂತದ ಸೂತ್ರಂ ಅವತಾಯಿ ವ್ಯಾಜಷ್ಟೇ ಅತಯಿತೀ ಉಚಿತ ಉಚಿತೆಯಲ್ಲಿ ಕೇಳ್ತಾ ಇದ್ದಾರೆ ಓಂ ಪ್ರದೇಶಾತ್ತು ಅಹಿಕುಂಡಲವತ ಓಂ ನೀವು ಮೊದಲಿಗೆ ಶಂಕಾ ಮಾಡಿದ್ರಿ ನಮಗೆ ಪ್ರಶ್ನೆ ಮಾಡಿದ್ರಿ ಭಕ್ತಿಯನ್ನ ಮಾಡಬೇಕೋ ಮಾಡಬಾರದು ಕರ್ತವ್ಯ ಯೋ ಭಗವದ್ ಭಕ್ತಿ ಭಗವದ್ ಭಕ್ತಿಯನ್ನ ಅವಶ್ಯವಾಗಿ ಮಾಡಲೇಬೇಕು ಶ್ರುತಿಷು ಗುಣಾತ್ಮಕತ್ವೇನ ಗುಣಿತ್ವೇನ ಚ ವ್ಯಪದೇಶಾತ್ ಶ್ರುತಿಯಲ್ಲಿ ಶ್ರುತಿಗಳಲ್ಲಿ ಪರಮಾತ್ಮ ಗುಣಾತ್ಮಕನೂ ಆಗಿದ್ದಾನೆ ಅಂದ್ರೆ ಸ್ವರೂಪನೂ ಆಗಿದ್ದಾನೆ ಗುಣಿಯು ಅಂದ್ರೆ ಗುಣವನ್ನು ಉಳ್ಳವನಾಗಿದ್ದಾನೆ ಎರಡನ್ನೂ ಉಪದೇಶ ಮಾಡಿದ್ದಾರೆ ಗುಣಸ್ವರೂಪತ್ವಸ ಗುಣಸ್ವರೂಪಸ್ ಅಪಿ ಆನಂದಿತ್ವ ದ್ಯುವುಪತ್ತೇ ಇತಿ ಭಾವ ನೀವೇನು ಆಕ್ಷೇಪ ಮಾಡಿದ್ದು ಕೊಟ್ಟರೆ ಮೇಲೆ ನೀವು ಅಲ್ಲಿ ಮಾಡಿದ್ರೆ ಪರಮಾತ್ಮ ಗುಣಾತ್ಮಕನಾಗಿದ್ರೆ ಅವನ ಬರೋದಿಲ್ಲ ಏನು ಸಂಬಂಧ ಇಲ್ಲ ಶ್ರುತಿ ಪ್ರಮಿತವಾಗಿದೆ ಆದ್ದರಿಂದ ಹೇಳಲೇಬೇಕು ಅದಕ್ಕೆ ನಂತರನು ಶ್ರೌಥಮಪಿ ಗುಣಾತ್ಮಕಸ್ಯ ಗುಣಿತ್ವ ಕಥಂ ಯುಜ್ಯತೆ ಅದರ್ಶನಾತ್ ಅಂತ ನಮಗೆ ಅದ್ರ ಮೇಲೆ ಶಂಕ ಮಾಡ್ತಾ ಇದ್ದಾರೆ ಅಂದ್ರೆ ಭಾಷ್ಯದಲ್ಲಿ ಆನಂದಂ ಬ್ರಹ್ಮಣೋ ವಿದ್ವಾಂ ಅತೈಷ ಏವ ಪರಮ ಆನಂದ ಅಂತನ್ನುವ ಶ್ರುತಿಗಳಲ್ಲಿ ಆನಂದಂ ಬ್ರಹ್ಮಣೋ ವಿದ್ವಾನ್ ಅಂತನ್ನುವುದರಿಂದಾಗಿ ಮತ್ತು ಅತೈಷ ಏವ ಪರಮ ಆನಂದ ಅಂತನ್ನುವುದರಿಂದಾಗಿ ಪರಮಾತ್ಮನಲ್ಲಿ ಎರಡನ್ನು ಎ ಉಭಯದಲ್ಲೂ ಶ್ರುತಿ ಪ್ರಮಾಣ ಇದೆ ಉಭಯ ವಿಷಯದಲ್ಲಿ ಅಂದ್ರೆ ಪರಮಾತ್ಮ ಗುಣ ಸ್ವರೂಪನಾಗಿದ್ದಾನೆ ಅಂತ ವಿಷಯದಲ್ಲೂ ಶ್ರುತಿ ಪ್ರಮಾಣ ಇದೆ ಪರಮಾತ್ಮ ಗುಣಿಯಾಗಿದ್ದಾನೆ ಅಂತ ವಿಷಯದಲ್ಲೂ ಪ್ರಮಾಣ ಇದೆ ಎರಡು ವಿಷಯದಲ್ಲೂ ಪ್ರಮಾಣ ಇದೆ ಆದ್ದರಿಂದಾಗಿ ನಾವು ಅದನ್ನ ಸಾಧನೆ ಮಾಡ್ತೇವೆ ಅಂತಂದ್ರೆ ಶ್ರುತಿ ಹೇಳಿದ ಮಾತ್ರ ಎಲ್ಲಿ ಕಂಡಿಲ್ಲ ನಮಗೆ ಹೊರಗಡೆ ಜಗತ್ತಲ್ಲಿ ಕಂಡಿಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಅಹಿತಿ ಅಹಿ ಕುಂಡರವ ದೇವ ಯುಜತೆ ಯಥಾ ಅಹಿಹಿ ಅಂದ್ರೆ ತದೇ ವಿವರಣತಿ ಅದನ್ನೇ ವಿಸ್ತಾರ ಅದನ್ನೇ ವಿವರಣ ಕೊಡ್ತಾ ಇದ್ದಾರೆ ಯಥೇತಿ ಯಥಾ ಅಹಿಹಿ ಕುಂಡಲಿ ಕುಂಡಲಂಚ ಯಾವ ರೀತಿಯಾಗಿ ಅಹಿ ಅಂದ್ರೆ ಸರ್ಪ ಇದು ತಾನು ಗುಂಡಾಗಿ ಸುತ್ತುಕೊಂಡು ಮಲಗಿದಾಗ ಆ ಕುಂಡಲವೂ ಅಹಿಯೇ ಕುಂಡಲಿಯೂ ಅಹಿಹೆ ಅಂದ್ರೆ ಹಾವೇ ಕುಂಡಲ ಕುಂಡಲವನ್ನು ಉಳ್ಳದ್ದಾಗಿದೆ ಹಾವು ಸರ್ಪ ಹೀಗೆ ಹೇಳಬೇಕು ಜಗತ್ತಲ್ಲಿ ಕಂಡಿದೆ ಯಥಾ ಕುಂಡಲಾತ್ಮಕಸ್ಯಾಪಿ ಅಪಿ ಅಹೇಹಿ ವಿಶೇಷ ದೇವ ಕುಂಡಲಿತ್ವ ಬರ್ತದೋ ಏವಂ ಆನಂದಾಧ್ಯಾತ್ಮಕನಾಗಿದ್ರು ಕೂಡ ಪರಮಾತ್ಮ ಬ್ರಹ್ಮನ ಇವನು ದೇವ ಆನಂದಿತ್ವಾದಿಗಳು ಅವನಲ್ಲಿ ಬಂದೇ ಬರ್ತದೆ ಅಂತ ಹೇಳ್ತಾ ಇದ್ದಾರೆ ಆ ಅದಕ್ಕೆ ಅವರಂತಾರೆ ಆಚಾರ್ಯ ಹೇಳಿಕ್ ಬರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಈಶ್ವರಃ ನ ಗುಣವಾನ್ ಯಾಕೆ ಗುಣಾತ್ಮಕತ್ವಾತ್ ಯಥಾ ನ ಸ್ವ ಸ್ವವಾನ್ ಒಂದ್ಷ್ಟ ಅಂತ ದಂಡ ದಂಡವಾನ್ವಾ ಎರಡನೇ ದುಷ್ಟ ಅಂತ ಅಂದ್ರೆ ಮೊದಲೇ ನ ಸ್ವಹ ಸ್ವಾನ ಸಾಮಾನ್ಯ ಮುಖಿ ವ್ಯಾಪ್ತಿ ಎರಡನೇದು ವಿಶೇಷ ವ್ಯಾಪ್ತಿ ಹೀಗೆ ಎರಡೂ ವ್ಯಾಪ್ತಿಗಳು ಜಗತ್ತಲ್ಲಿ ಕಂಡಿದೆ ಆದ್ದರಿಂದಾಗಿ ಪರಮಾತ್ಮ ಗುಣಾತ್ಮಕನಾಗಿದ್ದಾನೆ ಆದ್ದರಿಂದಾಗಿ ಗುಣವಾನ್ ಅಲ್ಲ ಆನಂದಾದ್ಯ ನ ಬ್ರಹ್ಮಣ ಗುಣ ತತ್ಸ್ವರೂಪತ್ವ ಬ್ರಹ್ಮವತ ಇತ್ಯ ಮತ್ತೆ ಆನಂದಾದ್ಯ ಈ ಈ ಎರಡನೇ ಯುಕ್ತಿ ವಿರೋಧವನ್ನು ಕೊಟ್ಟಿದ್ದಾರೆ ಅದನ್ನು ಪರಿಹಾರ ಮಾಡೋಕ್ಕೋಸ್ಕರವಾಗಿ ಸುಶಬ್ದಾತ್ ಇತಿ ಕೇವಲ ಶ್ರುತಿಗಮ್ಯತ್ವ ದರ್ಶಯತಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಏನು ಭವೇದತ್ರ ಯುಕ್ತಿ ವಿರೋಧ ನೀವು ಯುಕ್ತಿ ವಿರೋಧನ ಕೊಡ್ತಾ ಇದ್ದೀರಿ ಪರಮಾತ್ಮ ವಿಷಯದಲ್ಲಿ ಆದರೆ ಪರಮಾತ್ಮ ಯುಕ್ತಿ ಅಂದ್ರೆ ಯುಕ್ತಿಗಮ್ಯನಾಗಿದ್ದ ಪರಮಾತ್ಮ ಅಂತ ಆಗಿದ್ದರೆ ಆಗ ಅವನಿಗೆ ನೀವು ಯುಕ್ತಿ ವಿರೋಧನ ಕೊಡಬಹುದಾಗಿತ್ತು ಆದರೆ ಪರಮಾತ್ಮ ಶಾಸ್ತ್ರೈಕ ಸಮಾಧಿ ಶಾಸ್ತ್ರೀಯ ಆಗಿದ್ದಾನೆ ಆಗಿದ್ದಾನೆ ಪರಮಾತ್ಮ ಆದ್ದರಿಂದಾಗಿ ಯುಕ್ತಿಗೆ ಅವಕಾಶ ಇಲ್ಲ ಅಂತಂದ ಮೇಲೆ ಆ ಯುಕ್ತಿಯ ವಿರೋಧವನ್ನು ಕೊಡ್ಲಿಕ್ಕೆ ಬರೋದೇ ಇಲ್ಲ ಅಂತ ಇಷ್ಟು ಇಲ್ಲಿ ಸಾಧನೆ ಮಾಡಿದ್ರು ತಥಾಚ ಉಭಯೋಪದೇಶ್ ಅಹಿಕುಂಡಲ ವತ ಎಂಬ ಸೂತ್ರದಲ್ಲಿ ಹೈಕುಂಡಲ ದೃಷ್ಟಾಂತವನ್ನು ಕೊಟ್ಟು ಯಾ ಇಲ್ಲಿ ಪರಮಾತ್ಮ ಗುಣಾತ್ಮಕನೂ ಆಗಿದ್ದಾನೆ ಅವನು ಗುಣಿಯೂ ಆಗಿದ್ದಾನೆ ಎಂಬುದನ್ನ ಸಮರ್ಥನೆ ಮಾಡಿದ್ದಾರೆ ಆದ್ದರಿಂದಾಗಿ ಪರಮಾತ್ಮ ಗುಣಿಯಾಗಿದ್ದಾನೆ ಆದ್ದರಿಂದಾಗಿ ಗುಣ ಗುಣಿಯಾಗಿದ್ದಾನೆ ಆದ್ದರಿಂದಾಗಿ ಅವನಲ್ಲಿ ಭಕ್ತಿಯಾದಿಗಳನ್ನು ಮಾಡಲಿಕ್ಕೆ ಬರ್ತದೆ ಆದ್ದರಿಂದಾಗಿ ಭಕ್ತಿ ರೂಪವನ್ನ ಆ ಭಕ್ತಿಯರ್ಥ ಭಗವಂತನ ಮಹಿಮಾವನ್ನು ವರ್ಣನೆ ಮಾಡಿದ್ದು ಯುಕ್ತ ಅಂತ ಇಷ್ಟು ಸಮರ್ಥನೆ ಮಾಡಿಕೊಟ್ರು ಇನ್ನ ಹಿಂದೆ ಹೇಳಿರ್ತಕ್ಕಂತಹ ವಿಷಯವನ್ನೇ ದುಷ್ಟಾಂತ ಅಂತರ ಕೊಡ್ತಾ ಇದ್ದಾರೆ ದುಷ್ಟಾಂತ ಅಂತರ ಏನ ಎಮರ್ಥ ವ್ಯಾಚಷ್ಟೇ ಪ್ರಕಾಶೇತಿ ಓಂ ಪ್ರಕಾಶ್ರಯದ್ವಾ ತೇಜಸ್ತ್ವಾ ಓಂ ಅಂತ ಹೇಳಿದ್ದಾರೆ ಯಥ ಆಧಿತ್ಯ ಪ್ರಕ ಪ್ರಶಿ ಚಾಂತ ಅಂದ್ರೆ ಯಥ ಪ್ರಕಾತ್ಮಕಿತ್ಯ ಪ್ರಶಿತ್ವ ವಿಶೇಷಬಲಾತ್ ಏಂ ಗುಣಾತ್ಮಕಸಿ ಬ್ರಹ್ಮಣ ಗುಣಿತಂ ವಿಶೇಷ ಬಲಾತ್ ಯುಜ್ಯತೆ ಇತಿ ವಾವಹ ಅದಕ್ಕೆ ಹೇಳ್ತಾರೆ ಪರಮಾತ್ಮ ಯಾವ ರೀತಿ ದುಷ್ಟಾಂತ ಹೇಗೆ ಅಂತಂದ್ರೆ ಸೂರ್ಯ ಇದ್ದಾನೆ ಆದಿತ್ಯ ಅವನು ಪ್ರಕಾಶಾತ್ಮಕನೇ ಆಗಿದ್ದಾನೆ ಸೂರ್ಯನೇ ಪ್ರಕಾಶ ಆದರೂ ಪ್ರಕಾಶಿಯೂ ಆಗಿದ್ದಾನೆ ಹೇಗೋ ಹಾಗೆ ಬ್ರಹ್ಮನು ಗುಣಾತ್ಮಕನಾಗಿದ್ರೂ ಕೂಡ ಗುಣಿಯೂ ಆಗಿದ್ದಾನೆ ಹೇಗೆ ವಿಶೇಷ ಬಲಾತ್ ಅಂದ್ರೆ ಸವಿಶೇಷ ಬಲಾತ್ ಇಲ್ಲಿ ವಿಶೇಷವನ್ನು ಅಂಗೀಕಾರ ಮಾಡಿಕೊಂಡು ಹೇಳಬೇಕು ಅಂತ ಇಷ್ಟು ಹೇಳಿದ್ರು ನಾನು ಅತ್ರ ಸೂತ್ರಕಾರರು ತೇಜೋವತ ಅಂತ ಹೇಳಿ ಆದಿತ್ಯ ದೃಷ್ಟಾಂತ ಯಾಕೆ ಕೊಟ್ರು ನಾನು ಹತ್ರ ಇತ್ತು ಯುಕ್ತಂ ಯುಕ್ ಯುಕ್ತತ್ವಾತ್ ವಿಶಿಷ್ಯ ಆದಿತ್ಯ ಗ್ರಹಣೆ ಕಾ ವಿವಕ್ಷ ಅದನ್ನು ಇಟ್ಬಿಟ್ಟು ಆದಿತ್ಯವನ್ನ ಸೂರ್ಯನ ದೃಷ್ಟಾಂತ ಕೊಟ್ಟರಲ್ಲ ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಇಲ್ಲಿ ಗುರುವರ್ತಿ ದೀಪಿಕಾದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಘಟಾದವು ನೀಲೋ ಘಟಃ ನೀಲವಾನ್ ಘಟಃ ಇತ್ಯಾದಿ ವ್ಯವಹಾರ ದರ್ಶನಾತ್ ಸೋಪಿ ದೃಷ್ಟಾಂತ ಅಸ್ತು ಇತಿ ಶಂಕತೆ ನನು ಇತಿ ಯಾವ ರೀತಿಯಾಗಿ ನೀಲೋ ಘಟ ಅಂತ ಹೇಳ್ತೀವಿ ಆ ಘಟ ಘಟವೇ ನೀಲ ನೀಲದಲ್ಲೇ ಘಟ ಇದೆಯಲ್ಲ ಘಟಾದೋ ಆದವ ನೀಲ ಘಟನೆ ನೀಲೋ ಘಟ ನೀಲವಾನ್ ಘಟಃ ಅಂತ ಎರಡು ವ್ಯವಹಾರ ಕಂಡಿದೆಯಲ್ಲ ಅಲ್ಲೂ ಕೂಡ ಅದನ್ನೇ ಹೇಳಬಹುದಾಗಿ ದುಷ್ಟಾಂತ ಕೊಡಬಹುದಾಗಿತ್ತು ಅಂತ ಕೇಳಿದ್ರೆ ಹಾಗಲ್ಲ ಯಾಕೆ ಅಂತಂದ್ರೆ ತೇಜೋ ಅಂದ್ರೇನು ತೇಜೋಪ್ರಹ್ಮಣ ಬ್ರಹ್ಮ ತೇಜೋಪನಾಗಿದ್ದಾನೆ ತೇಜೋಪತ್ವ ವದತಾ ಭಾಷ್ಯಕಾರೇಣ ಆಧಿತ್ಯ ಪ್ರಕಾಶಸ ಚೇಷಾಭಿನ್ನ ಅಂತರಂಗ ಅಯಂ ದೃಷ್ಟಾಂತ ಸೂಚಿತ ಅಂದ್ರೆ ಸೂತ್ರಕಾರರು ಈ ದುಷ್ಟಾಂತ ಘಟದ ಘಟವನ್ನು ಕೊಡದೇನೆ ಇದನ್ನೇ ಯಾಕೆ ಕೊಟ್ರು ಅಂತ ಕೇಳಿದರೆ ಇದು ಅಂತರಂಗವಾದ ದುಷ್ಟ ಅಂತ ದುಷ್ಟಾಂತ ಅಂತ ಇದು ಬಹಿರಂಗ ಬಹಿರಂಗವಾದದ್ದು ಯಾಕೆ ಅಂತಂದ್ರೆ ಆದಿತ್ಯನಿಗೂ ಪ್ರಕಾಶಕ್ಕೂ ಸವಿಶೇಷ ಭೇದ ಇದೆ ಹಾಗೆ ಪರಮಾತ್ಮನಿಗೂ ಪರಮಾತ್ಮನ ಗುಣಗಳಿಗೂ ಸವಿಶೇಷ ಭೇದ ಇದೆ ಆದ್ರಿಂದ ಇದೇ ದುಷ್ಟ ಅಂತ ಅಂತರಂಗಭೂತವಾದದ್ದು ಘಟ ದುಷ್ಟಾಂತ ದುಷ್ಟ ಅಂತ ಬಹಿರಂಗವಾದದ್ದು ಆದ್ರಿಂದ ಅದನ್ನ ಕೊಡ್ಲಿಲ್ಲ ಅಂತ ಇಷ್ಟು ಇಲ್ಲಿ ಸಮರ್ಥ ಮಾಡಿದ್ರು ಸದಾಚ ಅದ ಹಿಂದೆ ಹೇಳ್ತಕ್ಕಂತಹದ್ದನ್ನೇ ದೃಷ್ಟಾಂತರ ಕೊಟ್ರು ಇನ್ನು ಅದೇ ವಿಷಯದಲ್ಲೇನೆ ದೃಷ್ಟಾಂತರ ಸಾಧನ ಸಾಧಯ ಸೂತ್ರ ಉಪಯಸ್ ವ್ಯಾಚಷ್ಟೇ ಪೂರ್ವವದ್ವಾಷ್ಟಾಂತರ ಕೊಡ್ತಾ ವಿಷಯದಲ್ಲಿ ಏನು ಓಂ ಪೂರ್ವವದ್ವಾ ಓಂ ಯಥ ಯಥ ಏಕ ಎ ಕಾಲ ಪೂರ್ವ ಇವಚ್ಛೇದಕಃ ಅವಚ್ಛೇದ್ಯಶ್ಚವೀ ಅಂತ ಹೇಳ್ತಾ ಇದ್ದಾರೆ ಅಂದ್ರೇನು ಯಥಾ ಕಾಲಸ್ಯ ಪೂರ್ವೇಣ ಅಭೇದೇಪಿ ಕಾಲ ವಿಶೇಷ ಪೂರ್ವ ಇತಿ ವಿಶೇಷಾದ ವಿಶೇಷಾದೇವ ಬರ್ತದೆ ಹೇಗೆ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಈಗ ಕಾಲ ಪೂರ್ವಕಾಲ ಅಂತ ನಾವು ಪ್ರಯೋಗ ಮಾಡ್ತೇವೆ ಪೂರ್ವಕಾಲ ಅಂದ್ರೆ ಪೂರ್ವ ಶಬ್ದಕ್ಕೂ ಕಾಲ ಕಾಲನೇ ಪೂರ್ವ ಪೂರ್ವನೇ ಕಾಲ ಹಾಗಿದ್ರೂ ಕೂಡ ಅಂದ್ರೆ ಪೂರ್ವ ಏವ ಕಾಲ ಹಾಗಿದ್ರೂ ಪೂರ್ವ ಕಾಲಹ ಅಂತ ಹೇಳೋ ಹೇಳಬೇಕಾದಾಗ ಕಾಲಹ ಅಂದ್ರೆ ಏನಾಗ್ತದೆ ಅಲ್ಲಿ ವಿಶೇಷ ವಿಶೇಷಕ ಎರಡೂ ಆಯ್ತಲ್ಲ ಕಾಲ ಇದು ಪೂರ್ವದಿಂದ ಅಭಿನ್ನವಾಗಿದ್ರು ಕೂಡ ಪೂರ್ವೇಣ ಅಭಿನ್ನವಾಗಿದ್ರು ಕೂಡ ಕಾಲಹ ಅಂತ ವಿಶೇಷವಾಗ್ತದೆ ಪೂರ್ವ ಪೂರ್ವಕಾಲ ಅಂತಂದ್ರೆ ವಿಶೇಷಕವೂ ಆಗ್ತದಲ್ಲ ತದಾಚ ಹೇಗೋ ಹಾಗೆ ಪರಮಾತ್ಮನು ಕೂಡ ಗುಣಾತ್ಮಕ ಬ್ರಹ್ಮಣಃ ವಿಶೇಷಾದೇವ ಗುಣೀ ಬ್ರಹ್ಮ ವಿಶೇಷಣ ವಿಶೇಷ್ಯ ಭಾವ ಯುಜಾವ ಪರಮಾತ್ಮ ವಿಶೇಷ ಬಲಾತ್ ಅವನು ಗುಣಾತ್ಮಕನಾಗಿದ್ದರು ಗುಣೀ ಅಂತಾಗಿ ಆಗ್ತಾನೆ ವ್ಯರ್ಥೋಕ್ತೇ ಅಪರ್ಯವಸಾನಾತ್ ಕಿಂ ಅರ್ಥ ಅಯಂ ದೃಷ್ಟಾಂತ ಅಯಂ ದೃಷ್ಟಾಂತ ವ್ಯರ್ಥವಾದೋಕ್ತಿ ಅಲ್ಲ ಎರಡು ದೃಷ್ಟ ಐಕುಂಡ ದೃಷ್ಟಾಂತ ಕೊಟ್ಟಿದ್ದೀರಿ ಅದಾದ ಮೇಲೆ ಹಿಂದೆ ಆದಿತ್ಯ ದುಷ್ಟಾಂತ ಕೊಟ್ಟಿದ್ದೀರಿ ಈಗ ಮತ್ತೆ ಪ್ರಕಾಶ ದುಷ್ಟ ಕಾಲದೃಷ್ಟಾಂತವ್ ಯಾಕೆ ಕೊಡ್ತಾ ಇದ್ದೀರಿ ವ್ಯರ್ಥ ಅಲ್ಲ ಅಂತ ದೃಷ್ಟೇ ಮಾಡಿದ್ರೆ ವ್ಯರ್ಥ ಅಂತ ಹೇಳಬೇಡ್ರಿ ಅತೀತಿ ಅತೀತಿ ಅತಿಸೂಕ್ಷ್ಮತ್ವ ಅಪೇಕ್ಷ ಅಪೇಕ್ಷೆಯ ಏಷ ದೃಷ್ಟಾಂತ ಅದಕ್ಕೆ ಹೇಳ್ತಾ ಇದ್ದಾರೆ ಬ್ರಹ್ಮಣ ನಿಶೇಷ ಬ್ರಹ್ಮ ಅತಿಸೂಕ್ಷ್ಮನಾಗಿದ್ದಾನೆ ಅಂತನ್ನೋದನ್ನ ಹೇಳೋದಕ್ಕೋಸ್ಕರವಾಗಿ ಈ ದೃಷ್ಟಾಂತ ಕೊಟ್ಟಿದ್ದೇವೆ ಅಂದ್ರೇನು ಅಲಂ ಅನೇನ ಭೇದ ವಿಷಯಏಣ ಕಿಂ ಆದಿ ದುಷ್ಟಾಂತೇನ ಹಾಗಾದ್ರೆ ಹೀಗೆ ಮಾಡ್ರಿ ಏನು ಈ ದುಷ್ಟಾಂತವನ್ನ ಕಾಲ ಕಾಲದುಷ್ಟಾಂತವನ್ನು ಯಾಕೆ ಕೊಟ್ರಿ ಅಂತ ಕೇಳಿದ್ರೆ ಕಾಲದಂತೆ ಅತಿ ಸೂಕ್ಷ್ಮ ಕಾಲಕ್ಕಿಂತಲೂ ಸೂಕ್ಷ್ಮನಾಗಿದ್ದಾನೆ ಪರಮಾತ್ಮ ಅತಿ ಸೂಕ್ಷ್ಮನಾಗಿದ್ದಾನೆ ಅದರಿಂದಾಗಿ ಈ ಅತಿ ಅತಿಸೂಕ್ಷ್ಮತ್ವವನ್ನು ದ್ಯೋತನ ಮಾಡೋದಕ್ಕೋಸ್ಕರವಾಗಿ ಈ ದುಷ್ಟಾಂತ ಕೊಟ್ಟಿದ್ದೇವೆ ಅಂತ ಹೇಳುವುದಾದ್ರೆ ಹಾಗಾದ್ರೆ ಈ ದುಷ್ಟಾಂತವೇ ಸಾಕು ಹಿಂದೆ ಐಕುಂಡಲಾದಿ ಕರಣದಲ್ಲಿ ಹೇಳ್ತಕ್ಕಂತಹ ಭೇದ ದುಷ್ಟಾಂತ ಬೇಡ ಅಂದ್ರೆ ಅಹಿಕುಂಡದಲ್ಲಿರ್ತ ಅಹಿಗೂ ಅಂದ್ರೆ ಕುಂಡಲ ಕುಂಡಲಿಗಳಿಗಿರ್ತ ಕುಂಡಲಂ ಕುಂಡಲಿಚ ಅಂತಂದ್ರು ಅಂದ್ರೆ ಆ ಅಹಿ ತಾನು ಅಹಿಕುಂಡ ದೃಷ್ಟಾಂತದಲ್ಲಿ ಭೇದ ಭೇದ ಇದೆ ಅಲ್ಲಿ ಅಭೇದವನ್ನು ಮಾತ್ರ ತೆಗೆದುಕೊಂಡು ದೃಷ್ಟಾಂತವನ್ನು ಕೊಟ್ಟಿದ್ವಿ ನಾವು ವಾಸ್ತವಿಕವಾಗಿ ಅದಾದ ಯಾಕೆ ಹೇಳ್ತೀರಿ ಇದೇ ಸಾಕು ಹೇಳ್ತೀರಿ ಅಂತ ಅಷ್ಟೇ ಮಾಡಿದ್ರೆ ಸ್ಥೂಳೇತಿ ಅದಕ್ಕೆ ತರ ಪ್ರಕಾಶವತ್ ಕಾಲವದ್ವಾಂಗೇಶಯನಾಕ್ತ ಆನಂದೋ ಭಿನ್ನೂ ನಾರಾಯಣಾಧ್ಯಾತ್ಮೇ ಅಂತ ಹೇಳ್ತಾ ಇದ್ದಾರೆ ಏಕಸ್ಮಿನ್ನೇವ ವಿಶೇಷಣ ವಿಶೇಷ ಭಾವಸ್ಯ ಇತಿಶೇಷ ಅಂದ್ರೇನು ಒಬ್ಬನೇ ಒಂದ್ ಒಬ್ಬನೇ ಪರಮಾಪ್ತನಲ್ಲಿ ಅವನು ಗುಣಸ್ವರೂಪನಾಗಿದ್ದರೂ ಅವನು ಗುಣಿಯಾಗಿದ್ದಾನೆ ಅಂತ ಹೇಳಿಕ್ ಬರ್ತದೆ ಅವನು ವಿಶೇಷಣ ವಿಶೇಷ ಎರಡನ್ನು ಹೇಳಿಕ್ ಬಂದೇ ಬರ್ತದೆ ಈ ವಿಷಯದಲ್ಲೇ ಪ್ರಮಾಣವನ್ನು ಕೊಡ್ತಾರೆ ಅಂದ್ರೆ ಪ್ರಕಾಶವತ ಇತಿ ಪ್ರಕಾಶವತ ಅಂತಂದ್ರೆ ಏನು ಶಯನಾವಸ್ಥಾ ವಿಶೇಷ ಅಂದ್ರೆ ಇಲ್ಲಿ ಪ್ರಕಾಶವತ್ ಕಾಲವದ್ವಾಯತಾಂಗೆ ಶಯನಾದಿ ಕಮ್ ಅಂತ ಕಡೆ ಅಂಗೇ ಶಯನಾದಿ ಶಯನಾವಸ್ಥಾ ವಿಶೇಷ ಅವಸ್ಥಾ ವಿಶೇಷ ಶಯನ ಅವಸ್ಥಾ ವಿಶೇಷ ಈ ಶಯನಾದಿಗ ದುಷ್ಟ ಅಂತ ಕೊಟ್ರಲ್ಲ ಅಂದ್ರೆ ಸ್ವಯಂ ನಾರಾಯಣ ಅಧ್ಯಾತ್ಮದಲ್ಲಿ ಮೂರು ದುಷ್ಟಾಂತ ಕೊಟ್ಟು ಬಿಟ್ಟಿದ್ದಾರೆ ಒಂದು ಪ್ರಕಾಶವತ ಅಂತಾಗಿ ಆಧಿತ್ಯನ ದೃಷ್ಟಾಂತ ಕಾಲವದ್ವ ಅಂತ ಅನ್ನೋದ್ರಿಂದಾಗಿ ಈ ದುಷ್ಟ ಅಂತ ಈ ಸೂತ್ರದಲ್ಲಿ ಹೇಳ್ತಕ್ಕಂತಹ ಅಂತ ಅಂಗೇ ಶಯನಾ ಅಂತ ಅನ್ನೋದು ಅಹಿಕುಂಡಿ ಕರಣದಲ್ಲಿ ಕೊಟ್ಟಿರ್ತಕ್ಕಂತಹ ಅಂತ ಅದು ಹೇಗೆ ಅಂತ ಪ್ರಶ್ನೆ ಮಾಡಿದ್ರೆ ಹೌದು ಅಂಗಾದ ಭಿನ್ನವಪಿ ಅಂಗೇ ಶಯನ ಇ ಅಂಗವಿಶೇಷಣ ಅಂಗಾದ ಅಂಗಾತ್ಭಿನ್ನೋಪಿ ಅಂಗೇ ಈಗ ಅಂಗದಿಂದ ಅಭಿನ್ನವೇ ಆಗಿದೆಯಲ್ಲ ಶಯನ ಅಂತ ಅನ್ನೋದು ಆದರೂ ಅಂಗೇ ಶಾಯ ವಿಶೇಷಣಿ ಪದೇ ಶೇತೆ ಕರ್ತೃಕರ್ಮ ಕರ್ಮಕರ್ತೃಭಾವ ಅಭಿನ್ನ ಬ್ರಹ್ಮಣ ಮುಕ್ತು ವ್ಯವಹಾರ ವಿಶೇಷಣ ವಿಶೇಷ ಭಾವೇನ ಅಂದರೆ ಅಂಗೇ ಶಯನ ಅಂಗೇ ಶಯನಂ ಅಂಗವೇ ಶಯನವಾಗಿದೆ ವಾಸ್ತವಿಕವಾಗಿ ಅಂಗವೇ ಶಯನ ಅಂಗವೇ ಶಯನವಾಗಿದ್ದರೂ ಕೂಡ ನಾವು ಅಂಗೇ ರೀತಿಯಾಗಿ ಹೇಳಿದಾಗ ಅಲ್ಲಿ ಶಯನವು ವಿಶೇಷವಾಗಿ ತೋರುತ್ತದೆ ಇನ್ನ ಅಂಗಂ ವಿಶೇಷಣಂ ಯಸ್ಯ ಅಂತ ಹೇಳಿದಾಗ ಅದು ವಿಶೇಷಣವಾಗಿ ತೋರುತ್ತದಲ್ಲ ತಾಚ ಒಂದೇ ವಿಶೇಷ ವಿಶೇಷಣವಾಗಿ ಹೇಗೆ ತೋರ್ತದೋ ಹಾಗೇ ಪರಮಾತ್ಮನಲ್ಲಿಯೂ ಕೂಡ ಅದೇ ವಿಷಯದಲ್ಲೇ ಇನ್ನೊಂದು ಪ್ರಮಾಣ ಕೊಡ್ತಾ ಇದ್ದಾರೆ ಆನಂದೇನ ಭಿನ್ನೇನ ವ್ಯವಹಾರ ಪ್ರಕಾಶವತ್ ಕಾಲವದ್ವಾ ಯಥಾ ಕಾಲ ಸ್ವಾವಚ್ಚೇದ ಕಥಾ ವ್ರಜೇತ ಅಂದ್ರೆ ಆನಂದೇನ ಅಭಿನ್ಯೇ ಅಭಿ ಆನಂದೇನ ತು ಅಭಿನ್ನೇನ ವ್ಯವಹಾರ ಪ್ರಕಾಶವತ್ ಕಾಲವದ್ವಾ ಯಥಾ ಕಾಲಃ ಅಂದ್ರೇನು ಪರಮಾತ್ಮ ಆನಂದದಿಂದ ಆನಂದ ಸ್ವರೂಪನಾಗಿದ್ರು ಅದನ್ನೇ ಆನಂದಿತ್ವಾದಿಗಳು ಇದ್ದೇ ಇದೆ ಹೇಗೆ ಅಂತ ಕೇಳಿದ್ರೆ ಪ್ರಕಾಶವತ್ ಕಾಲವತ್ ಅವು ಹೇಗೆ ಅವಚ್ಛೇದ್ಯ ಅವಚ್ಛೇದ ಎರಡೂ ಆಗಿದೆಯೋ ಹಾಗೆ ಪರಮಾತ್ಮನೂ ಕೂಡ ಆದ್ದರಿಂದಾಗಿ ಇಲ್ಲಿ ಎಲ್ಲಿ ಗುರುವರ್ತಿ ಹೇಳ್ತಾರೆ ಭಾವ ಹೇಗೆ ಅಂತ ಮಾಡಿದ್ರೆ ಅಂಗಂ ಅಧಿ ಅಂದರೆ ಅಧಿಕೃತ್ಯ ಶಯನ ಅಸ್ತಿಕೇಶ ಕರ್ತೃತ್ವ ಕರ್ಮತ್ವಂಚ ಉಚ್ಯತೆ ಅಂದ್ರೇನು ಆ ಅಂಗೇ ಶಯನಾದ ನಾರಾಯಣಾಧ್ಯಾತ್ಮದ ದುಷ್ಟ ಉದಾಹರಣೆ ಮಾಡಿರ್ತಕ್ಕಂಥ ಶ್ರುತಿಯಲ್ಲಿ ಅಂಗೇ ಅಂತ ಆಧಿಪದೇನ ಕರ್ಮತ್ವ ಕರ್ತೃತ್ವ ಅಂತಂದ್ರೆ ಹೇಗೆ ಅಂದರೆ ಒಂದೇ ಹಾವು ಮಲಗುವ ಮಲಗುವ ಎಂಬ ಕ್ರಿಯೆಯಲ್ಲಿ ತಾನು ಕರ್ಮವೂ ಆಗಿದೆ ಕರ್ತೃ ಆಗಿದೆ ವಿಶೇಷ ಪರ ಉಪ್ಪನ್ನ ಮಾಡ್ತದೆ ಹಾಗೆ ಅಂತ ಇಷ್ಟು ಹೇಳಿದ್ರು ಇನ್ನ ಕಿಮನೇನ ಹಿಂಗ ಮೂರು ದೃಷ್ಟಾಂತಗಳನ್ನು ಕೊಟ್ಟು ಪರಮಾತ್ಮ ಗುಣಿದು ಅವನು ಗುಣಿಯೂ ಆಗಿದ್ದಾನೆ ಅಂತ ಹೇಳ್ತಾ ಇದ್ದೀರಿ ಗುಣಗುಣಿನೋ ಅಭೇದ ಅಭ್ಯುಪೇತ್ಯ ಗುಣಿತ ಪ್ರತಿಪಾದನೆ ಗುಣಿಯೂ ಆಗಿದ್ದಾನೆ ಆದರೂ ಕೂಡ ಪರಮಾತ್ಮ ಅಭೇದವುಳ್ಳವನಾಗಿ ಸ ವಿಶೇಷ ಭೇದವನ್ನು ಹೇಳಿ ಎಲ್ಲ ಪ್ರತಿಪಾದನೆ ಮಾಡ್ತಾ ಇದ್ದೀರಿ ಯಾಕೆ ಭೇದ ಏವತೆಯೋಹೋ ಕಿಂನತ್ ಭೇದ ಹೇಳಿಬಿಡ್ರಲ್ಲ ಗುಣಗುಣಿಗಳಿಗೆ ಭೇದ ವೇದ ಹೇಳಿ ವ್ಯವಹಾರ ಮಾಡಿ ಬಂದೇ ಬರ್ತದಲ್ಲ ಅಂದ್ರೆ ಇತ್ಯಾಶಂಕಾಂ ಪರಿಹರತ್ ಸೂತ್ರಂ ಉಪನ್ಯಸ್ಯ ವ್ಯಾಜಷ್ಟೇ ಪ್ರತಿಷೇಧಾಚ ಇತಿ ಓಂ ಪ್ರತಿಷೇಧಾಚ ಓಂ ಏಕಮೇವ ಅದ್ವಿತೀಯ ನೇಹ ಕಿಂಚನ ಇತಿ ವೇದಸ್ಯ ಅಂದ್ರೆ ಭಾಷ್ಯಸ್ಯ ಸೂತ್ರೇಣ ಅನ್ವಯ ಭಾಷ್ಯಕ್ಕೆ ಸೂತ್ರದಿಂದ ಅನ್ವಯ ಅಂತಂದ್ರು ಅಂದ್ರೆ ಪ್ರತಿಷೇಧಾತ್ ಅಂತಂದ್ರು ಭೇದಸ್ಯ ಅಂದ್ರೆ ಸೂತ್ರಗತವಾದ ಸೂತ್ರಗತವಾದ ಪ್ರತಿಷೇಧಾಚ ಎಂಬತಕ್ಕಂತಹ ಅಲ್ಲಿ ಪ್ರತಿಷೇಧಾತ್ ಎಂಬ ಸೂತ್ರಖಂಡಕ್ಕೆ ಭಾಷ್ಯಗತವಾದ ನೇಹನಸ್ತಿ ಕಿಂಚನ ಇತಿ ಭೇದಸ್ಯ ಎಂಬ ಭೇದ ಶಬ್ದ ಅನ್ವಯ ಅಂದ್ರೆ ಏನು ಭೇದಸ ಪ್ರತಿಷೇಧಾತ್ ಅಂದರ್ಥ ಭೇದವನ್ನು ನಿರಾಕರಣೆ ಮಾಡಿದ್ದಾರೆ ಶ್ರುತಿಗಳಲ್ಲಿ ಆದ್ದರಿಂದಾಗಿ ಪರಮಾತ್ಮನ ಗುಣಗಳಿಗೂ ಪರಮಾತ್ಮನಿಗೂ ಭೇದವನ್ನ ಶ್ರುತಿಗಳ ನಿಷೇಧ ಮಾಡಿದ್ದಾರೆ ಆದ್ದರಿಂದಾಗಿ ನಾವು ಭೇದವನ್ನು ಹೇಳಿ ಬರೋದಿಲ್ಲ ಘಟ ಅವಯವೈ ಏಕತ್ವ ನಿಷೇಧ ಏವಕಾರ ಸಮಾಧಿಕ ನಿಷೇಧ ಅದ್ವಿತೀಯಂ ಇಲ್ಲಿ ಏಕಮೇವ ಅದ್ವಿತೀಯಂ ಬ್ರಹ್ಮ ಎಂಬ ಶ್ರುತಿಯನ್ನ ಉದಾಹರಣೆ ಕೊಟ್ಟಿದ್ದಾರೆ ಅಲ್ಲಿ ಏಕಶಬ್ಧ ಏವ ಶಬ್ದ ಅದ್ವಿತೀಯ ಶಬ್ದ ಮೂರು ಶಬ್ದಗಳಿದೆ ಅದರಿಂದ ವ್ಯವಚ್ಛೇದವಾದ ಯಾವುದು ಅಂತಂದ್ರೆ ಏಕ ಶಬ್ದದಿಂದಕ್ಕೆ ವ್ಯವಚ್ಛೇದ ಶ್ರೀಕಾಕಾದರೂ ಏವ ಶಬ್ದ ಮತ್ತು ಅದ್ವಿತೀಯ ಶಬ್ದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ ಆದ್ರೆ ಏಕ ಎಂದು ಯಾವುದು ಅಂದ್ರೆ ಜ್ಞಾನಾದಿಗಳಿಂದ ಜ್ಞಾನಾದಿ ಗುಣಗಳಿಂದ ಅಭಿನ್ನನಾಗಿದ್ದಾನೇ ಎಂಬ ಅರ್ಥವನ್ನು ಅಲ್ಲಿ ತೆಗೆದುಕೊಳ್ಬೇಕು ಅಂದ್ರೆ ಭೇದವನ್ನು ನಿರಾಕರಣೆ ಮಾಡೋದಕ್ಕೋಸ್ಕರವಾಗಿ ಶಬ್ದ ಇಟ್ಟಿದ್ದಾರೆ ಏವ ಶಬ್ದಕ್ಕೆ ಹೇಳ್ತಾ ಇದ್ದಾರೆ ಘಟಾಧಿವತ್ ಸ್ವಅಯವೈಹಿ ಏಕತ್ವ ನಿಷೇಧಾಯ ಏವಕಾರ ಘಟಾದಿಗಳಂತೆ ಅವಯಗಳಿಂದಾಗಿ ಏಕತ್ವ ಉಳ್ಳದ್ದಾಗಿದೆಯಾ ಅಂತ ಕೇಳಿ ನಿರಾಕರಣೆ ಮಾಡುವಕ್ಕೋಸ್ಕರವಾಗಿ ಆದಷ್ಟು ಅದನ್ನು ಏಕ ಶಬ್ದ ಇಟ್ಟಿದ್ದಾರೆ ಅಂದ್ರೆ ಭೇದಾಭೇದ ಮಾಡುವಕ್ಕೋಸ್ಕರವಾಗಿ ಘಟಕ್ಕೂ ಘಟದ ಅವಯವಗಳಿಗೂ ಭೇದ ಭೇದ ಹಾಗೆ ಇಲ್ಲಿ ಪರಮಾತ್ಮನ ಗುಣಗುಣಗಳಿಗೂ ಗು ಗುಣಕ್ಕೂ ಗುಣಿಗಳಿಗೂ ಭೇದವಾ ಅಲ್ಲ ಹಾಗೆ ಭೇದ ಭೇದ ಅಲ್ಲ ಅಂತ ಅನ್ನೋದಕ್ಕೋಸ್ಕರವಾಗಿ ಏವ ಶಬ್ದ ಇಟ್ಟಿದ್ದಾರೆ ಅದ್ವಿತೀಯ ಶಬ್ದ ಅಂದ್ರೆ ಸಮಾಧಿಕ ರಹಿತನಾಗಿದ್ದಾನೆ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ ಇನ್ನ ಕಿಂಚನ ನಾನಾ ಗುಣಗುಣ್ಯಾದಿ ಇನ್ನೇನು ಕಿಂಚ ಶ್ರತಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಕಿಂಚನ ನಾನಾ ಶಬ್ದಕ್ಕೆ ನಾನಾತ್ವ ಹೇಗೆ ಮುಕ್ತೋಪಸೃಪ್ಯ ವ್ಯಪದೇಶ್ ಕಣೆ ಮುಕ್ತೋಪಸೃಪ್ಯತ್ವ ಅಂತ ಭಾವಪ್ರಧಾನ ದೇಶ ಮಾಡ್ತೇವೋ ಅದೇ ರೀತಿಯಾಗಿ ವ್ಯಾಕರಣ ಸೂತ್ರದಲ್ಲೂ ಕೂಡ ದ್ವೇಕಯೋರ್ ದ್ವಿವಚನೆ ಏಕವಚನೆ ಇಚ್ಛಾ ಅಂದ್ರೆ ಅಲ್ಲಿ ಏಕತ್ವ ಅದಿತ್ವ ಎಂಬ ನಿರ್ದೇಶವನ್ನು ಮಾಡಿದನೇ ಸಾರ್ಥಕ ಹೇಗೆ ಆಗ್ತದೋ ಹಾಗೆ ಇಲ್ಲೂ ಕೂಡ ನಾನಾ ಶಬ್ದಕ್ಕೆ ನಾನಾತ್ವ ಎಂಬ ಅರ್ಥವನ್ನೇ ಹೇಳಬೇಕು ಭಾವಪ್ರಧಾನವನ್ನು ಇಟ್ಕೊಂಡಾಗ ನಾನಾತ್ಮನೇ ಭೇದವನ್ನೇ ನಿಷೇಧ ಮಾಡ್ತಾ ಇದ್ದಾರೆ ಗುಣಗುಣಿಗಳಿಗೆ ಅತಃ ಗುಣಿನಿ ಹರೋ ಭಕ್ತಿ ಸಂಭವ ಯುಕ್ತಂ ಮಹಿಮಾ ವರ್ಣನಂ ಆದ್ದರಿಂದಾಗಿ ಗುಣಿಯಾಗಿರ್ತಕ್ಕಂತಹ ಅಂದ್ರೆ ಪರಮಾತ್ಮ ಗುಣವನ್ನು ಉಳ್ಳವನಾಗಿದ್ದಾನೆ ಆದ್ದರಿಂದಾಗಿ ಗುಣಿಯಾದ ಗುಣಿಯಾದ ಆದ್ದರಿಂದಾಗಿ ಅಂತಹ ಪರಮಾತ್ಮನಲ್ಲಿ ಭಕ್ತಿ ಸಂಭವಿಸುತ್ತದೆ ಆದ್ದರಿಂದಾಗಿ ಆ ಭಕ್ತಿಗೋಸ್ಕರವಾಗಿ ಅವನ ಮಾಹಾತ್ಮ್ಯ ವರ್ಣನ ಮಾಡಿದ್ದು ಯುಕ್ತವೇ ಆಗಿದೆ ಅಂತ ಇಲ್ಲಿ ಸಮರ್ಥನೆ ಮಾಡ್ತಾ ಇದ್ದಾರೆ ಈ ವಿಷಯದಲ್ಲಿ ತತ್ವಪ್ರತಿಭಿಚಾರ್ಯರು ಹೇಳ್ತಾ ಇದ್ದಾರೆ ಭೇದೇನ ದರ್ಶಯ ದರ್ಶನಾದ್ವಾಪಿ ಭೇದೇದಿ ದರ್ಶನಾ ವಿಷ್ಣೋ ಗುಣಾಂಪಿ ತರ್ಶನ ಕಾಲ ಕ್ಷಿಪ್ರಮೋ ವ್ರೇ ಬ್ರಹ್ಮಾಂಡೇ ಈ ವಿಷಯದಲ್ಲಿ ಸ್ಪಷ್ಟವಾಗಿದೆ ಪಕ್ಷ ತಾನೇವಾನು ಯಥೋದಕರ್ಗೇ ಪುಷ್ಟ ಪರ್ವತು ವಿಧಾವತಿ ಧರ್ಮ ಪ್ರತಪಕ್ಷನ್ ತಾನೇವಾನು ಅದರ ಅಭಿಪ್ರಾಯವನ್ನೇ ಇದು ಹೇಳ್ತಾ ಇದೆ ಭೇದೇನ ದರ್ಶನ ಪರಮಾತ್ಮನ ಗುಣ ಪರಮಾತ್ಮನಿಗೂ ಭೇದವನ್ನ ಹೇಳ್ರಿ ಅಥವಾ ಅಂದ್ರೆ ಭೇದ ಜ್ಞಾನ ಮಾಡಿಕೊಂಡ್ರು ಅಥವಾ ಭೇದಭೇದ ಜ್ಞಾನ ಮಾಡಿಕೊಂಡ್ರು ಇನ್ನ ಪರಮಾತ್ಮನ ರೂಪಗಳಿಗೂ ಪರಮಾತ್ಮನ ಅವಯವಗಳಿಗೂ ಇತ್ ಈ ಎಲ್ಲ ಅವುಗಳಿಗೆ ಭೇದಾಭೇದವನ್ನಾಗಲಿ ಭೇದವನ್ನಾಗಿ ಜ್ಞಾನ ಮಾಡಿಕೊಂಡ್ರೆ ದರ್ಶನ ಕಾಲೂ ಕ್ಷಿಪ್ರಮೇವ ಕೂಡಲೇ ಅವರು ತಮಸ್ಸನ್ನು ಹೊಂತಾರೆ ಅಂತ ನಿಂದ ಮಾಡ್ತಾ ಇದೆ ಆದ್ದರಿಂದಾಗಿ ಸರ್ವಥಾ ಪರಮಾತ್ಮನ ಗುಣ ಗುಣಿಗಳ ಪರಮಾತ್ಮನಿಗೂ ಗುಣಗಳಿಗೂ ಭೇದವನ್ನು ಹೇಳಬಾರದು ಸವಿಶೇಷ ಭೇದವನ್ನು ಹೇಳಬೇಕು ಅದಕ್ಕಾಗಿಯೇ ಅಹಿಕೊಂಡ ದೃಷ್ಟಾಂತ ಮತ್ತು ಆದಿತ್ಯ ದೃಷ್ಟಾಂತ ಕಾಲ ದೃಷ್ಟಾಂತವನ್ನು ಕೊಟ್ಟು ಅವೆಲ್ಲವೂ ಹೇಗೆ ಭೇದ ಇದ್ದರೂ ಅವು ವಿಶೇಷ ವಿಶೇಷ ಭಾವಗಳು ಹೇಗೆ ಬರ್ತದೋ ಮೊದಲ ದೃಷ್ಟಾಂತದಲ್ಲಿ ಭೇದ ಭೇದ ಇನ್ನೆರಡರಲ್ಲಿ ಸವಿಶೇಷ ಭೇದ ದೃಷ್ಟಾಂತ ಕೊಟ್ಟು ಸಮರ್ಥನೆ ಮಾಡಿದ್ದಾರೆ ಅಲ್ಲಿ ಗುಣಿ ಗುಣ ಇದೇ ಇದೆ ಆದ್ರಿಂದ ಆ ಭಕ್ತಿ ಅಂತ ಮಾಡ್ಲಿಕ್ಕೆ ಆಗಿ ಆಗ್ತದೆ ಅಂತ ಇಷ್ಟು ಸಮರ್ಥನೆ ಮಾಡಿದ್ರು ಇಲ್ಲಿ ಭಾವಬೋಧಕರು ಈ ಈ ನಾಲ್ಕು ಸೂತ್ರಗಳನ್ನ ಸಂಗ್ರಹ ಮಾಡಿ ತಾತ್ಪರ್ಯ ಹೇಳ್ತಾ ಇದ್ದಾರೆ ಅದಕ್ಕೆ ಏನು ಸ್ಥೂಲಮತಿ ಸ್ಥೂಲಮತಿ ಪ್ರವೃತ್ತಿನ ಬುದ್ಧಾರೋಹ ಬುದ್ಧಾರೋಹ ಕ್ರಮಂ ಅಪೇಕ್ಷೆ ಆದ್ಯೇ ಸೂತ್ರೇ ಪ್ರಸಿದ್ಧ ಹೈಕೊಂಡ ದೃಷ್ಟಾಂತ ಹೋಗ್ತಿ ಆ ದೃಷ್ಟಾಂತ ದುಷ್ಟಾಂತ ಯಾಕೆ ಕೊಟ್ರು ಸ್ಥೂಲ ಸ್ಥೂಲವತಿಗಳಾಗಿರ್ತಕ್ಕಂಥವರಿಗೆ ಅಂದ್ರೆ ಅತಿ ಸೂಕ್ಷ್ಮ ಬುದ್ಧಿ ಇರೋದಿಲ್ಲ ಸ್ಥೂಲ ಬುದ್ಧಿ ಇರ್ತದೆ ಅವರನ್ನು ಅವರಿಗೂ ಪರಮಾತ್ಮನ ಪರಮಾತ್ಮನಲ್ಲಿ ಭಕ್ತಿ ಬರಬೇಕು ಅನ್ನೋದಕ್ಕೋಸ್ಕರವಾಗಿ ಆ ಹೈಕುಂಡ ದೃಷ್ಟಾಂತವನ್ನು ಕೊಟ್ರು ಇನ್ನು ಬಾಹ್ಯ ಪ್ರತ್ಯಕ್ಷಿಸಿದ್ದ ಆದಿತ್ಯ ಮಂಡಲ ದುಷ್ಟಾಂತ ಹೋಗ್ತಿ ಹೀ ಎರಡನೇದು ಎರಡನೇ ಸುತ್ತದಲ್ಲಿ ಬಾಹ್ಯ ಪ್ರತ್ಯಕ್ಷ ಎಲ್ಲರಿಗೂ ಕಾಣ್ತದೆ ಆದಿತ್ಯನ ಮಂಡಲ ಸೂರ್ಯ ಮಂಡಲ ಅದನ್ ದುಷ್ಟಾಂತವನ್ನಾಗಿ ಕೊಟ್ಟು ಸಮರ್ಥನೆ ಮಾಡಿದ್ರು ಇನ್ನು ಸಾಕ್ಷಿ ಪ್ರತ್ಯಕ್ಷ ಸಿದ್ಧವಾಗಿರ್ತಕ್ಕಂತಹ ಕಾಲದೃಷ್ಟಾಂತವನ್ನು ಕೊಟ್ಟು ಮೂರನೇ ಸುತ್ತ ಸಮರ್ಥನೆ ಮಾಡೋದು ಕಿಮನೇನ ಗುಣಗುಣಿನ ಗುಣಗುಣಿನೋಹ ಭೇದ ಅಭಿಪೇ ಗುಣಿತ ಸಮರ್ಥನೆಯ ಭೇದಯೋತೆಯೋಹೊ ನೀವು ಪರಮಾತ್ಮ ಗುಣಾತ್ಮಕನಾಗಿದ್ರು ಅವನು ಗುಣಿಯೂ ಆಗಿದ್ದಾನೆ ಅಂತ ಹೇಳಿ ನೀವು ಯಾಕೆ ಆ ಗುಣಗುಣಿಗಳನ್ನ ಗುಣಗುಣಿಗಳಿಗೆ ಸವಿಶೇಷ ಭೇದವನ್ನು ಯಾಕೆ ಹೇಳ್ತಾ ಇದ್ದೀರಿ ಭೇದವನ್ನು ಹೇಳ್ರಲ್ಲ ಅಂತಂದ್ರೆ ಭೇದ ಹೇಳಿ ಬರೋದಿಲ್ಲ ಅಂತ ಭೇದವನ್ನು ನಿಷೇಧ ಮಾಡುವ ಪರತೆಯ ಈ ಕಡೆ ಸೂತ್ರವನ್ನು ವ್ಯಾಖ್ಯಾನ ಮಾಡಿದ್ದಾರೆ ತಥಾಚ ಈ ಈ ಅಹಿಕುಂಡಲ ಅಧಿಕರಣದಲ್ಲಿ ಪರಮಾತ್ಮ ಗುಣವಂತನೂ ಆಗಿದ್ದಾನೆ ಗುಣಾತ್ಮಕನೂ ಆಗಿದ್ದಾನೆ ಮುಖ್ಯ ಗುಣವಂತನಾಗಿದ್ದಾನೆ ಅದರಿಂದಾಗಿ ಅವನಲ್ಲಿ ಭಕ್ತಿ ಬಂದೇ ಬರ್ತದೆ ಆ ಭಕ್ತಿಯ ಸಲುವಾಗಿ ಆ ಪರಮಾತ್ಮನ ಮಹಾಮಹಾತ್ಮವನ್ನು ವರ್ಣನ ಮಾಡಿದ್ದು ಅತಿ ಸಮಂಜಸವಾಗಿದೆ ಅಂತ ಇಷ್ಟು ಈ ಅಧಿಕರಣದ ಸಮರ್ಥನೆ ಮಾಡಿದ್ದಾರೆ ಶ್ರೀಕೃಷ್ಣ ಅರ್ಪಣ ಮಸ್ತು ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ವಸಾಧೀರಿ ನಾಣ್ಯತಾ ತದ್ಭಕ್ತಿ ಸತ್ವಲ ತತ್ವಸಾದ ಪುನಃ ಪುನಃ ಕರ್ಮಣ್ಯಾಸು ಹೊರ ವಿಷ್ಣು ಸದ ಅನೇನ ಭಾವಿಯ ಪುಣ್ಯಂ ವಾಪ್ನೋದು ಶ್ರೀಕೃಷ್ಣಾರ್ಪಣ ಮಸ್ತು ಈ ಒಂದು ನಾಲ್ಕು ಅನುವಾದಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಪೂಜ್ಯ ಸ್ವಾಮಿಗಳಿಗೂ ಆ ಎಲ್ಲ ನಿರ್ವಾಹಕರಿಗೂ ಅನಂತ ಸಾಷ್ಟಾಂಗ ನಮಸ್ಕಾರಗಳು ಇದರಲ್ಲಿ ಏನು ಒಂದು ನಾಲ್ಕು ಸರಿಯಾದ ಮಾತುಗಳಿದೆ ಅದೆಲ್ಲ ನಮ್ಮ ಗುರುಗಳ ಮಾಹುಲಿ ಆಚಾರ್ಯರ ಪರಮಾನುಗ್ರಹದಿಂದಾಗಿ ತಪ್ಪುಗಳು ಬೇಕಾದಷ್ಟು ಆಗಿರ್ತದೆ ಆ ಎಲ್ಲಾ ತಪ್ಪುಗಳು ಕೂಡ ನಮ್ಮ ಅಜ್ಞಾನದಿಂದಾಗಿ ಅಂತ ಹೇಳ್ತಾ ಇದನ್ನ ಗುರುಗಳ ಸಮರ್ಪಣ ಮಾಡ್ತಾ ಇದ್ದೇನೆ ಶ್ರೀ ಓಂ ಇಲ್ಲಿಯವರೆಗೂ ಅತ್ಯಂತ ಸುಂದರವಾಗಿ ಅತ್ಯಂತ ಅದ ನಿಜವಾಗ್ಲೂ ಅತ್ಯಂತನೇ ಅದು ಅದು ಕೇವಲ ಲಾಕ್ಷಣಿಕ ಪ್ರಯೋಗ ಅಲ್ಲ ಅತ್ಯಂತ ಸುಂದರವಾಗಿ ಪ್ರತಿಯೊಂದು ವಾಕ್ಯ ವಾಕ್ಯಕ್ಕೂ ಪೂರ್ವ ಸಂಗತಿ ಅಪರ ನಿರೂಪಣೆ ಮಾಡ್ತಾ ಆ ಅದು ಅತ್ಯಂತ ಸುಂದರವಾಗಿ ತಿಳಿಸಿಕೊಂಡಂತಹ ಅನಿರುದ್ಧ ಜಾತಕೀಯ ಸಾಷ್ಟಾಂಗ ಪ್ರಣಾಮಗಳು ಹ್ಮ್ ಅವರಿಗೆ ಅವರು ನಿರೂಪಣೆ ಮಾಡಿದ ಅಧಿಕರಣ ಅಧಿಕರಣ ಅದರಲ್ಲಿ ಪ್ರತಿಪಾದನೆ ಮಾಡುವ ವಿಷಯ ಭಗವಂತ ಅವಿವ್ಯಕ್ತನಾಗಿದ್ದಂತೆ ನಮಗೆ ಸುವ್ಯಕ್ತವಾಗುವಂತೆ ನಿರೂಪಣೆ ಮಾಡಿರುವಂತಹ ಆಚಾರ್ಯರಿಗೆ ಮತ್ತೆ ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸುತ್ತಾ ಅವರು ಮುಂಬೈಯಲ್ಲಿರುವ ಸತ್ಯದಯಾನಿದ್ಯಾಯ ಪಟ್ಟಣದಲ್ಲಿ ಅಧ್ಯಯನವನ್ನು ಮಾಡಿ ಪೂಜ್ಯ ಆಚಾರ್ಯರಲ್ಲಿ ಮಂಗಳವನ್ನು ಮಾಡಿಕೊಂಡು ಪ್ರಸ್ತುತ ಬೆಂಗಳೂರು ಬೆಂಗಳೂರು ನಗರದಲ್ಲಿ ಇದ್ದ ನಿವಾಸ ಮಾಡ್ತಾ ಇದ್ದಾರೆ ಪಾಠ ಪ್ರವಚನ ಅಧ್ಯಯನ ಸುಧಾಮಂಗಳ ಆಗಿದ್ರು ಕೂಡ ಪುನಃ ಮತ್ತೆ ಸಂಪೂರ್ಣ ಸುಧಾವನ್ನ ಅಧ್ಯಯನ ಮಾಡಿ ಮಾಡಬೇಕು ಅವ್ರ ಅಧ್ಯಯನ ಅನ್ನೋದು ಅವರ ಜೀವನದ ಒಂದು ಅಹ್ ಹವ್ಯಾಸ ತರ ಇದೆ ಮತ್ತು ಅವರಲ್ಲಿ ನಾವು ಕಂಡ ಇನ್ನೊಂದು ಅಭೂತಪೂರ್ವ ಗುಣ ಅಂದ್ರೆ ಗುರುಭಕ್ತಿ ಸರ್ವದ ಆಚಾರ್ಯರಲ್ಲಿ ಗುರು ಸ್ವಾಮಿಗಳಲ್ಲಿ ಮತ್ತು ದೇವರಲ್ಲಿ ವಿಪರೀತ ಭಕ್ತಿ ಎಂತಹ ಕಷ್ಟ ಪ್ರಸಂಗ ಬಂದಿರಲಿ ಅಥವಾ ಎಂತಹ ಆನಂದದ ಪ್ರಸಂಗ ಇರಲಿ ಅದೆಲ್ಲವನ್ನು ಕೂಡ ಗುರುಗಳ ಪಾದದಲ್ಲಿ ಪಾದ ಸ್ಮರಣೆ ಮಾಡ್ತಾ ಕಷ್ಟ ಬಂದಾಗ ಪರಿಹಾರ ಮಾಡ್ಕೋತಾರೆ ಸುಖ ಬಂದ್ರೆ ಅದು ಗುರುಗಳ ಪಾದದಿಂದ ಗುರುಗಳ ಅನುಗ್ರಹದಿಂದನೇ ಆಗಿದ್ದೆ ಅಂತ ಸ್ಮರಣೆ ಮಾಡ್ತಾರೆ ಅಂತಹ ಗುರುಭಕ್ತಿ ಅವರಲ್ಲಿದೆ ಇಂತಹ ನಿರುದ್ಧಾಚಾರ್ಯರು ತಮ್ಮ ಅಮೂಲ್ಯವಾದ ಸಮಯವನ್ನ ನೀಡಿ ನಮಗೆ ಅತ್ಯಂತ ಸುಬೋಧವನ್ನ ಉಂಟು ಮಾಡಿದ್ದಕ್ಕೆ ಮತ್ತೆ ಮತ್ತೆ ಧನ್ಯವಾದಗಳನ್ನ ತಿಳಿಸ್ತಾ ಶ್ರೀಕೃಷ್ಣ ಅರ್ಪಣವಾಸ್ತು ಇಂದಿನ ಕಾರ್ಯಕ್ರಮವನ್ನು ನೋಡೋಣ ಶ್ರೀಕೃಷ್ಣ ಅರ್ಪಣವಾಸ್ತು ಅನೇನ ಭಾವಿಯ ಪುಣ್ಯಂ ಪ್ರತಾಪ್ ಗುರುಪುಣ್ಯ ಸ್ವಾಮಿಗಳಿಗೆ ನಮಸ್ಕಾರ आ सुंदरವಾಗಿದೆ죠 ಸ್ವಾಮಿ ආශිර්වාද ಆಚಾರ್ರोबर ಅಷ್ಟೇ ಆ ಅವಕಾಶ ಮಾಡಿ ಕೊಟ್ಟ್ರಿ ಅಷ್ಟೇ ಅದೇ ಸಂತೋಷ ಆಯ್ತಾ ಚರಿ ಆಯ್ತಾ ಸರಿಯಾ ನಮಸ್ಕಾರ ನಮಸ್ಕಾರ